ಎಕ್ಸ್ಕ್ಯೂಸ್ ಮೀ ಸರ್ ಎಸ್ ಮೇಡಂ ನಾನು ರಾಮಪುರಕ್ಕೆ ಹೋಗಬೇಕು ಇಲ್ಲಿಂದ ಬಸ್ ಕನ್ವಿನೆನ್ಸ್ ಇದೆಯಾ ಇಲ್ಲಮ್ಮ ಬಸ್ ಕನ್ವಿನೆನ್ಸ್ ಇಲ್ಲ ಮತ್ತೆ ಹೇಗೆ ಹೋಗೋದು ಹೊರಗಡೆ ಜಡ್ಕ ಗಾಡಿ ನಿಂತಿದೆ 5 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು अरे रैल के बंद क्या हाँ रामपुर बर्ती अप्पा अरे बैठो अम्मा नडियप्पा अरे होती अल ऊर्गे दिन के बरोदु रैल अदे स्टेशन अद्व नोडक मास्टर ऊदक पीपी बारसोक गंटे तोर्सोक बावट अय्यो नमदू सरकार के बुद्धि इला नमगे विधि इला चल रे बेटे कईकू बर्तारे बोलो ऊर देखने को क्या इदे अंत बर्तारे क्या विधानसौध इदे क्या ताज महल इदे क्या ताज महल याके एक मोती महल भी इल्ल ई ऊरिनल्ली अम्मा ई ऊरदु विशेष अंद्रे नमदक्के गौड्रु ओहो निम्म गौड्रु अष्टु दोड्ड मनुष्यरा अम्मा गौड्रु नम्म ऊरिनल्ली प्रेसिडेंट इद्दागे अवरे प्रधानमंत्री इद्दागे अवरे चीफ मिनिस्टर इद्दागे ओट्नल्ली हेळबेकु अंद्रे आ गौड्रु नमगेल्ल अल्ल इद्दागे ಹೌದು ಅಮ್ಮ ರಾಮಪುರದಲ್ಲಿ ನಿಮ್ಮದಕ್ಕೆ ಎಲ್ಲಿಗೆ ಹೊಡಿಬೇಕು ಪೊಲೀಸ್ ಸ್ಟೇಷನ್ ಗೆ ಆ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮದಕ್ಕೆ ಕ್ಯಾ ಕೆಲಸ ಹೇಳ್ದಷ್ಟು ಕೇಳಯ್ಯ ಆ ಚಲ್ ರೆ ಬಿಟ್ಟೆ ಚಲ್ ಚಲ್ ರೆ ಆ ಆ ಅರೇ ಅಮ್ಮ ನೀವು ಹೇಳಿದ ಇದೆ ಪೊಲೀಸ್ ಸ್ಟೇಷನ್ ಇಲ್ಲಿ ನಿಮಗೆ ಕ್ಯಾ ಕೆಲಸ ಅದಲ್ಲ ನಿಮಗೆ ಯಾಕೆ ತಗೋ ಬಾಡಿಗೆ ಆ क्या पांचे अरे लामा दस मते आ स्टेशन मस्त हेळिद्रु 5 रूपाय कोटे साकु अंत अवंदु के क्या हेळ्बिड्ताने स्टेशन नल्ली रैल बरली बर्दे होगली संबळ मात्र बंदबिडुत्ते आदरे नम्मदु के गिराकि गाडी हत्तिद्रे नम्म पैसे अल्लम्म नम्मदु सर्विस नल्ली निम्म तर एष्ट जन हुडुगिगे गाडियल्ली होडदिल्ल हुडुगिगे याके हुडुगरिगे होडदिल्ल मुदक मुदकिगे होडदिल्ल अष्टेल्ल याकम्म स्टेशन इंद निम्मन सलीसागि होडकोंड बरलिल्ल ಏನಾದರೂ ಆಯಾಸ ಆಯ್ತು ಎಲ್ಲ ನಮ್ಮ ರಾಜ ಕರಾಮತ್ತು ಅಲ್ವೇ ಬೆಟೆ ಲಾಮ ದಸ್ಲಾವ್ 5 ರೂಪಾಯಿ ಮೇಲೆ ನಾನು ಕೊಡೋದೇ ಇಲ್ಲ ಆಹಾ ನಿಮ್ಮದು ಕೊಡಲ್ಲ ಅಂದ್ರೆ ನಮ್ಮದು ಬಿಟ್ಬಿಡ್ತಾರೆ ಏ ಸಾಕಯ್ಯ ಬೇಕಯ್ಯ ಇದು ರಾವ್ರೆ ಏ ದೇಗ್ರೆ ಕ್ಯಾ ಕಡುಬಿಡು ಏಯ್ ಸಾಬು ಏನಲ್ಲ ಗಲಾಟೆ ದೇಖೋ ಭಾಯ್ ಬಾಡಿಗೆ ಕೊಡಕ್ಕೆ ಬಹುತ್ ಗಲಾಟೆ ಕರ್ತಾ ಈ ಚೌಕರಿ ಆ ಆ ಕರೀಂ ಸಾಬ್ ಹೇಳಿದಷ್ಟು ದುಡ್ಡು ಕೊಟ್ಬಿಡಮ್ಮ ಕೊಡ್ಲಿಲ್ಲ ಅಂದ್ರೆ ವಾಟ್ ಒಳಗೆ ಹಾಕ್ಬಿಡ್ತೀವಿ ನಾವು ಯಾರು ಅಂತ ಗೊತ್ತಾ ನಾನು ಎಡ್ಡು ಸಾಕಯ್ಯ ನಾನು ಕಾನ್ಸ್ಟೇಬಲ್ ಬೇಕಯ್ಯ ನಾನು ಯಾರು ಅಂತ ಗೊತ್ತಾ ನೋಡಿದ್ರೇನೆ ಗೊತ್ತಾಗಲ್ವಾ ಶಹರ್ ಕ ಚೌಕರಿ ಅಂತ ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಸುಶೀಲಾ ಅರೇ ಅಲ್ಲ ಚೌಕರಿ ಇದು ಇನ್ಸ್ಪೆಕ್ಟರ್ ಮೇಮ್ ಸಾಬ್ ಮಾಫ್ ಕರೋ 5 ರೂಪಾಯಿ ಸಾಕು ಈ ಮೇಲ್ ಯಾರತ್ರನಾದರೂ 5 ರೂಪಾಯಿ ಅಂತ ಜಾಸ್ತಿ ಕೇಳಿದ್ರೆ ನಿನ್ನ ಒದ್ದು ಒಳಗೆ ಹಾಕಿಸ್ತೀನಿ ಸಾಕಮ್ಮ ಇವತ್ತೇ ಕೊನೆ ಈ ಮೇಲೆ 5 ರೂಪಾಯಿ ಮೇಲೆ ಹೆಚ್ಚಿಗೆ ಯಾರತ್ರ ಕೇಳೋದೇ ಇಲ್ಲ ಬನ್ನಿ ಮೇಡಂ ಬನ್ನಿ ಮೇಡಂ ಬನ್ನಿ 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 ಅಯ್ಯೋ ನಮ್ದು ಸರ್ಕಾರಕ್ಕೆ ಬುದ್ಧಿನೇ ಇಲ್ಲ ಈ ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಅದನ್ನ ನೋಡಿಕೊಳ್ಳಕ್ಕೆ ಇಬ್ಬರು ಪೇದೆಗಳು ಅವರದು ಮೇಲೆ ಒಂದು ಚೌಕರಿ ಇನ್ಸ್ಪೆಕ್ಟರ್ ನಮ್ದು ಜನಕ್ಕೆ ಬುದ್ಧಿ ಬರಲ್ಲ ನಮ್ದು ದೇಶ ಉದ್ಧಾರ ಆಗಲ್ಲ ನನಗೆ 5 ರೂಪಾಯಿ ಮೇಲೆ ಸಿಗಲ್ಲ ಚಲ್ರೆ ಬೆಟೆ ಏನ್ರಿ ಇದು ಪೊಲೀಸ್ ಸ್ಟೇಷನ್ ಅದ ನನಗೆ ಗೊತ್ತು ಗೊತ್ತಾಗ್ಬಿಡ್ತಾ ಪ್ರಾಣಿಗಳಿರೋ ಝೂ ತರ ಇದೆ ಅನಿಮಲ್ಸ್ ಆರ್ ಬೆಟರ್ ದನ್ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಿರೋ ಮೇಡಂ ಇರ್ಲಿ ಬಿಡಿ ಮೇಡಂ ಅಲ್ಲ ಮನುಷ್ಯರಂತೂ ಇರಕ್ಕಿಲ್ಲ ಪ್ರಾಣಿಗಳು ಇದೊಂದು ವಾಸ ಮಾಡ್ಲಿ ಅಂದ್ರೆ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಇದನ್ನೆಲ್ಲ ಗಮನಿಸ್ತಾ ಇರ್ಲಿಲ್ವಾ ಅಯ್ಯೋ ನೀವೊಂದು ಇಲ್ಲಿ ಬರೋ ಇನ್ಸ್ಪೆಕ್ಟರ್ 3 ದಿನ ಇರೋರು ರಜಾ ಹಾಕ್ಬಿಟ್ಟು ಊರಿಗೆ ಹೋಗೋರು ಆಮೇಲೆ ಅಲ್ಲಿಂದ ಹಾಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಹೋಗ್ಬಿಡೋರು ಮತ್ತೆ ನೀವು ಮಾತ್ರ ಯಾಕೆ ಟ್ರಾನ್ಸ್‌ಫರ್ ಆಗದೆ ಇದ್ದೀರಾ ನಮಗೆ ಈ ಊರಿನ ಹವಾಗುಣ ಒಂದತರ ಹೋಗೋಗ್ಬಿಟ್ಟಿದೆ ನಾವು ಹೋಗ್ತೀರಾ ಅಂದ್ರೆ ಊರಿನ ಜನ ನಮ್ಮನ್ನ ಬಿಡೋಲ್ಲ ಅಷ್ಟು ಪ್ರೀತಿ ನಮ್ಮ ಕಂಡ್ರೆ ಸರಿ ಸರಿ ಸ್ಟೇಷನ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹೇಳೋದು ಹೆಂಗಸ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಬಹಳ ಕಷ್ಟ ಅಂತ ಬಂದ ತಕ್ಷಣ ಹೆಂಗಸ ಬದಿ ತೋರಿಸ್ಬಿಟ್ರಲ್ಲ ಏನಂದ್ರಿ ಪರಿಕೆಯಲ್ಲಿದೆ ಅಂತ ಕೇಳ್ತಾ ಇದೆ ಬಾರೋ ಸರಿ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರಬೇಕಲ್ಲ ಇರಬೇಕು ಇಲ್ಲ ಅದೇ ಯಾಕಿಲ್ಲ ಯಾಕೆ ಅಂದ್ರೆ ಸರ್ಕಾರ ಕಟ್ಸಿಲ್ಲ ಮತ್ತೆ ನಾನು ಹಿಡ್ಕೊಳ್ಳೋದಿಲ್ಲ ನಮ್ಮ ಗೌಡ್ರನ್ನ ಕೇಳಿ ಗೌಡ್ರ ಯಾರೇ ಅದು ಆ ಏನ್ ಮೇಡಂ ರಾಮಾಪುರ ಅಂದ್ರೆ ರಾಮೇಗೌಡ್ರು ರಾಮೇಗೌಡ್ರು ಅಂದ್ರೆ ರಾಮಾಪುರ ಆ
ನಿಲ್ಸು, ಇವನ್ಗೆ ಯಾಕೆ ಹೊಡಿತಾ ಇದೀಯಾ? ಇವನ್ಗೆ 150 ಚಡಿ ಏಟ್ ಹೊಡಿಬೇಕು ಅಂತ ಗೌಡ್ರು ಹೇಳವ್ರೆ. ಏನ್ ತಪ್ಪ ಮಾಡ್ದ? ನಿನ್ನೆ ರಾತ್ರಿ ಓಬ್ಳೆನ್ ತೋಟಕ್ಕೆ ನುಗ್ಗಿ ಕಳ್ತನ ಮಾಡವನೆ. ಅವನ್ ತಪ್ಪ ಮಾಡ್ದ ಅಂತ ಅವನ್ ಶಿಕ್ಷೆ ಕೊಡೋ ಅಧಿಕಾರ ನಿಮ್ಗಿಲ್ಲ. ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೆ ಒಪ್ಪಿಸ್ಬೇಕಾಗಿತ್ತು. ಪೊಲೀಸ್ನವ್ರಿಗ ನೀವ್ ಯಾರು? ಹಾಕ್ಬಿಡ್ತೀನಿ ನೋಡು. ಏನೋ ಮಕ ನೋಡ್ತೀಯ? ಹೊಸ್ತಾಗ್ ಬಂದಿರೋ ನಮ್ ಸಾಹೇಬ್ರು ನೋಡ್ರೆ ಗೊತ್ತಾಯ್ಕಿಲ್ವಾ? ಬಟ್ಟೆ ಹಾಕೊಂಡ್ ಬಂದಿಲ್ಲ ಅಷ್ಟೇ. ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ. ಓ, ಯಂಗ್ಸ್ ಇನ್ಸ್ಪೆಕ್ಟರ್. ನೋಡಮ್ಮ, ಅದ್ ನಮ್ ಗೌಡ್ರ ತೀರ್ಮಾನ, ಅದ್ ಯಾರು ಮೀರಂಗಿಲ್ಲ. ಗೌಡ್ರು 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 ಯಾರು ಬಾಯ್ ಕೇಳಿದ್ರೆ ಗೌಡ್ರು ಅವ್ರೇನು ಇವ್ರಿಗೆ ಹೈಕೋರ್ಟ ಇಲ್ಲ ಸುಪ್ರೀಂ ಕೋರ್ಟ್ ನೋಡಿ. ಈಗ ಅವ್ನು ಕಟ್ಟು ಬಿಚ್ಚಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಲಾಕಪ್ಪಲ್ಲಿ ಹಾಕ್ಬೇಕಾಗುತ್ತೆ. ಕಾನ್ಸ್ಟೇಬಲ್ಸ್ ಕಟ್ಟು ಬಿಚ್ಚಿ. ಹೊಸ ಸಾಹೇಬ್ರು ಬಂದವ್ರೆ. ಗೌಡ್ರೆ, ಈ ಪೊಲೀಸ್ ಅಮ್ಮ ಬಂದು ನೀವು ಕೊಟ್ಟರು ಶಿಕ್ಷೆಗೆ ಅಡ್ಡಿ ಮಾಡ್ತಾವಳೆ. ನಮಸ್ಕಾರ ಕಣ್ ಪೊಲೀಸ್ ಅವ, ನಾನು ಈ ಊರಿಗೆ ಗೌಡ, ರಾಮೇಗೌಡ ಅಂತ ನನ್ನ ಹೆಸರು. ನೀವು ಈ ಊರಿಗೆ ಬಂದಿದ್ದು ಬೋ ಸಂತೋಷ. ಗೌಡ್ರೆ, ಏನಿದೆ ನಿಮ್ ದೌರ್ಜನ್ಯ? ಶಾಂತಿ ಒಸಿ, ಶಾಂತಿ ತಗೊಳವ. ನೀ ಹೇಳೋದೇನು? ಇವನು ಒಡೆಯೋದನ್ನ ನಿಲ್ಸಿ ಪೊಲೀಸ್ನವ್ರು ಒಪ್ಪಿಸ್ಬೇಕು ಅಂತ ತಾನೇ? ಹೌದು. ಸರಿ, ಒಪ್ಪಿಸ್ದು ಅಂತ ಇಟ್ಕೊ. ಆಗ ನೀವೇನ್ ಮಾಡ್ತೀರಿ? ಇವನ್ ಕರ್ಕೊಂಡೋಗಿ ಕೋರ್ಟ್ನಾಗ ನಿಲ್ಸಕ್ಕೆ ಸಾಕ್ಷಿ ಆಧಾರ ಮಣ್ಣು ಮಸಿ ಅಂತ ವಿಚಾರಣೆ ಮಾಡಕೇನೆ 5-6 ತಿಂಗಳು ತಕ್ಕತ್ತೀರಿ. ಆಮೇಲೆ ಕೋರ್ಟ್ನವ್ರು ವಿಚಾರಣೆ ಮಾಡಿ 6 ತಿಂಗಳು ಸಿಕ್ ಕೊಡ್ತಾರೆ. ಮನೆಯಾಗ ದುಡಿಯೋ ಮಗ ಅಂದ್ರೆ ಅವನೊಬ್ಬನೇ, ತಂದಿಲ್ದವನು, ತುಂಬಿದ ಕುಟುಂಬ, ಎಲ್ರು ಇವನೇ ಸಾಕಬೇಕು. ಹಿಂಗ್ ಇರೋವಾಗ ಇವನೇ ಜೈಲಿಗೆ ಹೊಂಟೋಗ್ಬಿಟ್ಟ ಅಂದ್ರೆ ಆ ಕುಟುಂಬದ ಗತಿ ಏನ್ ಕಣವ? ಅವನು ಶಿಕ್ಷೆ ಮುಗಿಸ್ಕೊಂಡು ಊರಿಗೆ ಬರ್ತಾನೆ. ಊರಿನ ಜನ ಅವನನ್ನು ನೋಡಿ ಜೈಲಿಗೆ ಹೋಗಿ ಬಂದವನು, ಜೈಲಿಗೆ ಹೋಗಿ ಬಂದವನು ಅಂತ ಗೇಲಿ ಮಾಡ್ತಾರೆ. ಅವನಿಗೆ ಸಿಟ್ಟು ಬಂದು ಯಾರ್ದು ಕೈ ಕಾಲು ಕತ್ತರಿಸಾಕ್ತಾನೆ. ಆಗ ನೀವೇನ್ ಮಾಡ್ತೀರಿ? ಅವನಿಗೆ ರೌಡಿ ಪಟ್ಟ ಅಂತ ಕಟ್ಟಿ ಪರ್ಮನೆಂಟ್ ಆಗಿ ಜೈಲಿಗೆ ತಳ್ಳಿಬಿಡ್ತೀರಿ. ಹೌದಾ ಅಲ್ಲ? ನೋಡು ಪೊಲೀಸ್ ಅವ, ಒಂದು ಮನೆಯಾಗ ಮಕ್ಕಳು ತಪ್ಪು ಮಾಡಿದ್ರೆ ಆ ಮನೆ ಹಿರಿಯರು ಹೆಂಗೆ ಗದರಿಸಿ ಬೆದರಿಸಿ ದಾರಿಗೆ ತತ್ತಾರೋ ಹಂಗೆ ಈ ಊರು ಒಂದು ಮನೆ ಇದ್ದಂಗೆ. ಈ ಊರಿಗೆ ಗೌಡ ನಾನು. ಇಲ್ಲಿ ಯಾರೇ ತಪ್ಪು ಮಾಡಿ ಅವರಿಗೆ ನಾನೇ ಶಿಕ್ಷೆ ಕೊಡ್ತೀನಿ, ಬುದ್ಧಿ ಕಲಿಸ್ತೀನಿ, ಕೆಲಸನೂ ಕೊಡ್ತೀನಿ, ಮನುಷ್ಯ ಆಗಕ್ಕೆ ಒಂದು ದಾರಿ ಮಾಡ್ಕೊಡ್ತೀನಿ. ಹೌದು ಕಣುವ, ಗೌಡ್ರು ಹೇಳುದ್ರಾಗೆ ಸತ್ಯ ಐತೆ, ಅವ್ರು ಮಾಡುದ್ರಾಗೆ ನ್ಯಾಯ ಐತೆ. ಅವ್ರು ಏನ್ ಶಿಕ್ಷೆ ಕೊಟ್ರು ಅದು ನಮ್ಮ ಒಳ್ಳೇದಕ್ಕೆ. ನೀವಿದ್ರೆ ತಲೆ ಹಾಕ್ಬೇಡಿ, ಹೊಂಟೋಗಿ. ನೋಡವ, ನನ್ ತಲೆ ಇರೋ ಗಂಟ ಈ ಊರ್ನಾಗೆ ತೆಪ್ಪು ನಡೆಯಕ್ಕಿಲ್ಲ. ಹಂಗೂ ನಡೆದ್ರೆ ನಿಮ್ ಬೆತ್ತಕ್ಕೂ ಬೇಡಿಗೂ ಕೆಲಸ ಇರಕ್ಕಿಲ್ಲ. ಅಂದ್ರೆ ಕೊಲೆ ಮಾಡಿದವ್ರಿಗೂ ನೀವೇ ಶಿಕ್ಷೆ ಕೊಡ್ತೀರಾ? ಹಂಗೊಂದು ವೇಳೆ ಆದ್ರೆ ನಿಮಗೆ ತಂದೊಪ್ಪಿಸ್ತೀನಿ. ಗೌಡ್ರೆ, ನಮ್ ಸಾಹೇಬರಿಗೆ ಇಳ್ಕೊಳಕ್ಕೆ ನಿಮ್ಗೆ ಎಷ್ಟು ವರ್ಷ ಕೊಟ್ಬಿಡಿ. ಅಯ್ಯೋ ದಡ್ಡ ಬಡ್ಡಿ ಮಗನೆ, ಅದನ್ನ ಕೇಳ್ಬೇಕಲ್ಲ. ಹೋಗವ, ಇಸ್ರಂತೆ ತಗೋ. ಹೋಗವ. ಏನ್ರಮ್ಮ, ಏನ ಬೇಕಾಗಿತ್ತು? ಯಂಗ್ಸ್ ಇನ್ಸ್ಪೆಕ್ಟರ್ ಆಗಿದ್ದನ್ನ ಸಿನಿಮಾದಾಗ ನೋಡ್ತಿದ್ವಿ, ಈಗ ಎದುರುಗಡೆನೆ ಬಂದ್ಬಿಟ್ಟಿದೀರಾ? ಎವಿ, ಈ ಪಟೆ ಬಟ್ಟೆ ಹಾಕೊಂಡು ಅಡುಗೆ ಹೆಂಗ್ ಮಾಡ್ತೀರಾ, ಕೆಲ್ಸ ಹೆಂಗ್ ಮಾಡ್ತೀರಾ? ಒಗ್ಗಿ ಎದ್ದು ಕಸ ಗುಡ್ಸಕ್ ಆಯ್ತದೇನ್ರವ? ಈ ಪಾಟಿ ಬಟ್ಟೆ ಹಾಕೊಂಡು ಕುತ್ಕೊಂಡು ಕಾರ ರುಬ್ಬಕ್ ಆಯ್ತದ? ಏ, ಏನವ ಇದು ವೇಷ? ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮಕ್ಕಳ ಜೊತೆ ಆಡ್ತಿದ್ರೇನೆ ಚಂದ. ಎಲ್ಲ ಪಟ್ನಿಕೆ ಸರಿ. ನೋಡಿ, ಆ ವಿಷಯ ಬಿಡಿ, ನಾನು ಇಲ್ಲಿಗೆ ಬಂದಿರೋದು ನಿಮ್ ಎಲ್ರಿಗೂ ರಕ್ಷಣೆ ಕೊಡಕ್ಕೆ. ನ್ಯಾಯ ದೊರಕ್ಸಕ್ಕೆ ರಕ್ಷಣೆ ಕೊಡಕ್ಕೆ ನಮ್ಮೂರ್ ಗೌಡ್ರವ್ರೆ, ಸುಮ್ನೆ ಹೋಗಿ ನಿಮ್ ಊರ್ಗೆ. ನೀವೆಲ್ಲ ಗೌಡ್ರ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನಾನ್ ತುಂಬಾ ಮೆಚ್ಕೊಳ್ತೀನಿ. ಕೆಲವು ಸಾರಿ ಗೌಡ್ರ ಕಣ್ಗೂ ಕಾಣದೆ ಎಷ್ಟೋ ತಪ್ಪು ನಡಿಬಹುದು. ನೀವು ನಿಮ್ ನೋವುಗಳನ್ನ ಗೌಡ್ರ ಮುಂದೆ ಹೇಳ್ಕೊಳಕಾಗದೆ ಒಳಗಡೆನೆ ಅನುಭವಿಸಬಹುದು. ಅಂತದೇನಿದ್ರು ಹೇಳಿ, ನಾನ್ ನಿಮ್ ನ್ಯಾಯ ದೊರಕಿಸ್ಕೊಡ್ತೀನಿ. ನಮಗ್ ನ್ಯಾಯ ದೊರಕ್ಸಕ್ಕೆ ನಿಮ್ ಕೈಲಿ ಆತದೇನವ? ಖಂಡಿತ ಆಗತ್ತೆ ಅಜ್ಜಿ. ನಮಸ್ಕಾರ ಅಂಬೆ. ನಮಸ್ಕಾರ. ಏನವ ಒತ್ತಾರನೆ ನಮ್ಮೂರ್ ಜನಕ್ಕೆ ಉಪದೇಶ ಹೇಳಕ್ ಹೊಂಟಂಗ್ ಕಾಣ್ತದೆ? ನಾನು ಪಟ್ಟಣಕ್ಕೆ ಹೋಯ್ತಾ ಇದ್ದೀನಿ, ಬರೋಕೆ 2 ದಿನ ಆಯ್ತದೆ. ಅಷ್ಟ್ರಾಗೆ ತಂಟೆ ತಕರಾರಾಯ್ತು ಅಂದ್ರೆ ನೀನೇ ಕಂಪ್ಲೇಂಟು ಅರೆಸ್ಟ್ ಅಂತ ಮಾಡ್ಬೇಡ ಕಣವ. ನಾ ಬಂದ ಮೇಲೆ ತೀರ್ಮಾನ ಮಾಡವ. ಈ ಕುರಿಗಳೆಲ್ಲ ನಮ್ ಗೌಡ್ರದೆ. ನಮ್ ಗೌಡ್ರ ಹತ್ರ 5,000 ಕುರಿ ಇದೆ, ಹಿಂಗೆ ಎಡಕ್ಕೋಗಿ ಹೇಳ್ತೀನಿ. ಮೇಡಮ್, ನಮ್ ಗೌಡ್ರದು 100 ಎಕರೆ ತೆಂಗಿನ ತೋಟ ಇದೆ, 150 ಎಕರೆ ಮಾವಿನ ತೋಪಿದೆ. ನಾನ್ ಈ ಊರಿಗೆ ಬಂದಿರೋದು ಗೌಡ್ರ ಜಮೀನ್ ಸರ್ವೆ ಮಾಡೋ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ.
ವಾವ್ ಫ್ಯಾಂಟಾಸ್ಟಿಕ್ ಲೋ ಸಾಕು ಏನ್ ಬೇಕು ಮೇಡಮ್ ನೀರ್ ಕಂಟಸ್ಟ್ನ ಫ್ಯಾಂಟಾಸ್ಟಿಕ್ ಅಂತ ಹೊಂಟೋಗ್ಬಿಟ್ರಲ್ಲ ಎಲ್ರು ನೀರ್ ಕಂಟಸ್ಟ್ನ ಇದಕ್ಕೆ ಹೋಗ್ಬೇಕು ಅಂತ ಆಸೆ ಪಡಕಿಲ್ವಾ ಹಂಗೆ ಅವ್ರಿಗೂ ಆಸೆ ಆಗಿರ್ಬೇಕು ಓಲೆ ಬಿಡು ಪಾಪ ಎಣ್ಣೆ ಹೆಂಗ್ಸೋ ಹೌದಲ್ವಾ ವಾವ್ ಬ್ಯೂಟಿಫುಲ್ ಮಲೆನಾಡು ನೀನೇ ಕಣೇ
ಮಗಳು ನಾನು ರಾಣಿ ಚೆಲುವೆ ಕಣೆ ಓ ನಾನಿ ಬೆಡಗಿ ಕಣೆ ಯಾಕ್ರಿ ಗಾಬರಿ ಆಗ್ಬಿಟ್ರಿ ಎಲ್ಲೋ ಹೋಗ್ತಿದ್ದೆ ನನ್ನ ನಿಮ್ ಹಾಡು ಮಾತನಾಡು ಅಂತ ಕರ್ಕೊಂಡ್ ಬಂತು ಒಂದು ಹೆಣ್ಣು ಒಂಟಿಯಾಗಿ ಸ್ನಾನ ಮಾಡ್ತಿರುವಾಗ ಬಂದು ಈ ರೀತಿ ನೋಡಕ್ಕೆ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗೋಲ್ಲ ಯಾಕ್ರಿ ನಾಚಿಕೆ ತುಂಬಿ ಹರಿತಿರೋ ಈ ನದಿಲಿ ಯಾರು ಬೇಕಾದ್ರೂ ಮನಸ್ಫೂರ್ತಿಯಾಗಿ ಈಜಾಡಬಹುದು ಇದೇನು ನಿಮ್ ಮನೆ ಕಾಂಪೌಂಡ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಅಲ್ವಲ್ಲ ಇಷ್ಟೊತ್ತು ನಿಮ್ ಕಂಠ ಮಾತ್ರ ಚೆನ್ನಾಗಿದೆ ಅನ್ಕೊಂಡಿದ್ದೆ ಪರವಾಗಿಲ್ವೇ ಸೊಂಟನು ಚೆನ್ನಾಗಿದೆ ಆತ್ಮಹತ್ಯೆ ಮಾಡ್ಕೊಡೋದು ಮಹಾ ಅಪರಾಧ ಕಮಾನ್ ಯಾಕೆ ಸಹಾಯ ಕೊಟ್ಟಿದೆ ಹೇಳು ನಾನಿಗೆ ಸಹಾಯ ಮಾಡ್ತೀನಿ ನಿನ್ನ ಹೆಸರೇನು ನನ್ನ ಹೆಸರು ಕೆಂಪಿ ಅಂತ ನಾನು ಕರಿ ಅನ್ನೋನ್ನ ತುಂಬಾ ಪ್ರೀತಿ ಮಾಡ್ತೀವಿ ಅವನಿಂದ ಈಗ ನನ್ ಮೂರು ತಿಂಗಳು ಈಗ ನನ್ನ ಅವನು ಮದುವೆ ಆಗಕ್ಕಿಲ್ಲ ಅಂತ ಅವನೇ ಈ ವಿಷಯ ನಮ್ಮ ಅಪ್ಪ ಹೆಂಗ್ ಗೊತ್ತಾದ್ರೆ ನನ್ನ ಸಾಯಿಸಾಕ್ಬಿಡ್ತಾನೆ ಅದಕ್ಕೆ ನಾನೇ ಸತ್ತೋಗ್ಬಿಡವ ಅಂತ ನೀರಿಗೆ ಬಂದು ಬಿದ್ದ್ಬಿಟ್ಟೆ ಕೆಂಪಿ ನೀನೇನು ಹೆದರ್ಕೋಬೇಡ ಒಂದು ಕಂಪ್ಲೇಂಟ್ ಬರ್ಕೊಡು ನಾನೇ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಬಾ ಇದಕ್ಕೊಂದು ರುಜು ಹಾಕು ನಂಗ್ ಬರೆಯಕ್ಕೆಲ್ಲ ಬರಕ್ಕಿಲ್ಲ ಕಣ್ರವ ಸರಿ ಹೆಬ್ಬಟ್ಟೊತ್ತು ಎಲ್ಲ ಅಲ್ಲಿ ಬರಲಿ ಏನ್ರಿ ಇದೆಲ್ಲ ಮೇಡಮ್ ಈ ಸ್ಟೇಷನ್ ಕಟ್ಟದ್ ಮ್ಯಾಕೆ ಬಂದಿರೋ ಮೊದಲನೇ ಕಂಪ್ಲೇಂಟ್ ಇದು ಅದಕ್ಕೆ ಪೂಜೆ ಮಾಡ್ತಾ ಇದೀವಿ ಮೇಡಮ್ ಈಗ ಈ ಪೂಜೆ ಮುಗೀತು ಇನ್ ಯಾವ ಪೂಜೆ ಮಾಡ್ಬೇಕು ಹೇಳಿ ಹೋಗಿ ಆ ಕರಿಯನ್ನ ಒದ್ದೆಳ್ಕೊಂಡ್ ಬನ್ನಿ ನಡೀಲ ಸ್ಟೇಷನ್ಗೆ ಸ್ಟೇಷನ್ಗ ಯಾಕೆ ಕೆಂಪಿನ ಕಳ್ಳು ಬಸರು ಮಾಡಿದ್ಯಲ್ಲ ಅದಕ್ಕೆ ಯಾವನ ಹೇಳಿದ್ದು ಅದಕ್ಕೂ ನಂಗೆ ಯಾವ ಸಂಬಂಧ ಇಲ್ಲ ನಾ ಬರಕ್ಕಿಲ್ಲ ಹಾಕ್ಬಿಡ್ತೀನಿ ನೋಡು ಏನೋ ಮಕ ನೋಡ್ತೀಯ ನೀ ಬರಕ್ಕಿಲ್ಲ ಅಂದ್ರೆ ಬಿಡೋರು ಯಾರು ಇದೇನ್ ಗೊತ್ತಾ ಲಾಟಿ ತೆಗೆದ್ಬಿಡ್ತೀನಿ ನೋಡು ಬೋಟಿ ಇಷ್ಟು ದಿನ ಇದು ನಮ್ ಕೊಂಕುಳ್ನ ಆಗಿತ್ತು ಈಗ ನಮ್ ಕೈನಾಗ್ ಬಂದ್ಬಿಟ್ಟಿದೆ ಮರ್ಯಾದೆಯಾಗಿ ಬಂದ್ರೆ ಸರಿ ಇಲ್ಲ ಅಂದ್ರೆ ತೋರಿಸ್ಬೇಕಾಗತ್ತೆ ನಮ್ ಪೊಲೀಸ್ ವರ್ಸೆನ ಹಿಡ್ಕಳ ಮೇಡಮ್ ಮೇಡಮ್ ಅವನೇ ಅವನೇ ಬರೀ ಕಂಠನೇ ಇಂಪಾಗಿದೆ ಅನ್ಕೊಂಡಿದ್ದೆ ಕಂಡನು ಸೊಂಪಾಗೇ ಇದೆ ಪರವಾಗಿಲ್ಲ ಸರ್ಕಾರದವರು ಚೆನ್ನಾಗೆ ಕಸರತ್ ಮಾಡ್ಸಿದ್ದಾರೆ ತೆಗಿ ಕೈ ತೆಗಿ ಲೈ ನಾನು ಯಾರು ಅಂತ ಗೊತ್ತೇನೆ ಗೊತ್ತು ಈ ಊರ್ನ ಚಿಕ್ಕವಡ ನಾನ್ ಯಾರು ಅಂತ ಗೊತ್ತೇನೋ ಪೊಲೀಸ್ನವಳು ಹಾ
ಕಬ್ಬು ನಿನಗೆ? ನನ್ನ ಮೈಮುಟ್ಟಿ ನನ್ನ ಲಾಕಪ್ಪಳ ಹಾಕ್ತಿದ್ಯಾ? ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋದನ್ನ ನೋಡ್ತೀಯ ಅನ್ಕೊಂಡಿದ್ಯಾ ನೀನು? ಶೇಟ್ ಅಪ್! ಹೆಣ್ಣು ಅಂದ್ರೆ ಅಷ್ಟೊಂದು ಕೇವಲ ಅನ್ಕೊಂಡಿಯೇನೋ? ಸಾಕಯ್ಯ. ಎಸ್ ಮೇಡಮ್. ನೀ ನನ್ನ ಮಕ್ಕಳಿಗೆ ಕುಡಿಯಕ್ಕೆ ಒಂದು ತೊಟ್ಟು ನೀರು ಕೊಡ್ಬಿಡ. ಯಾಕೆ ಕೂಗಾಡ್ತಾ ಇದ್ದೀರಾ? ಏನೈತೆ ಈಗ? ಗೌಡ್ರು ಊರ್ನಿಲ್ದಾಗ ನಮ್ ಚಿಕ್ಕವ್ರನ್ನ ಹೆಂಗವ ಕರ್ಕೊಂಡು ಹೊರಡ್ತೆ ನೀನು? ಏನ್ ಧೈರ್ಯ ನಿಂಗೆ? ಏನ್ ಅನ್ಕೊಂಡಿದ್ಯ ನೀನು? ಎಂದ ಪೊಲೀಸ್ ಅಮ್ಮ, ಈ ಕಾರಿನ ಚೈವ್ ನಿಂಗಳಿಗೆ ಎತ್ತರೆ ಧೈರ್ಯ ಮಾಡಿ ನೋಡಿ. ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಹತ್ರ ಅವನ ಅಸಭ್ಯವಾಗಿ ನಡ್ಕೊಂಡ, ಅದಕ್ಕೆ ಅವನ ಅರೆಸ್ಟ್ ಮಾಡಿದೆ. ನಮ್ ಊರ್ನಲ್ಲಿ ಏನಾದ್ರು ಗಲಾಟೆ ಆದ್ರೆ ಅದನ್ನ ತೀರ್ಮಾನ ಮಾಡಕ್ಕೆ ನಮ್ ಗೌಡ್ರವ್ರೆ. ನೀವು ಮಾಡಿದ ತಪ್ಪು. ನಾನ್ ಮಾಡಿದ ತಪ್ಪ? ಹೌದು. ಹಾಗಾದ್ರೆ ಒಂದ್ ಹೆಂಗ್ಸಿನ ನಂಬಿಸಿ ಅವಳನ್ನ ಗರ್ಭಿಣಿ ಮಾಡಿ ಕೈ ಬಿಟ್ಬಿಟ್ನಲ್ಲ, ಅದು ತಪ್ಪಲ್ವಾ? ಅದು ಯಾರು? ಕೆಂಪಿನ ಕರಿಯ ಹಾಳು ಮಾಡಿದಾನೆ, ಇದು ತಪ್ಪಲ್ವಾ? ಅವಳು ನ್ಯಾಯ ಸಿಗೋದ್ ಬೇಡ್ವಾ? ಅದೇನಾದ್ರೂ ಇರ್ಲಿ, ನಮ್ ಗೌಡ್ರು ಬಂದು ತೀರ್ಮಾನ ಮಾಡ್ತಾರೆ. ಈಗ ಚಿಕ್ಕವ್ರನ್ನ ಬಿಟ್ಬಿಡಿ. ನಾನ್ ಬಿಡ್ಬೇಕು ಅಂದ್ರೆ ಆ ಕರಿಯ ಕೆಂಪಿನ ಮದುವೆ ಮಾಡ್ಕೋಬೇಕು. ಓಹೋ, ಪೊಲೀಸ್ ನೋಡ್ರಿ, ನೀವು ಮದುವೆ ಮಾಡಿಸ್ಬಿಡ್ತೀರೋ? ಯಾಕಾಗಲ್ಲ, ನಾವಿರೋದೇ ಸಮಾಜ ಸೇವೆಗೆ, ಸಮಾಜ ರಕ್ಷಣೆಗೆ. ಸಾಕ್ ಸುಮ್ನಿರವು, ನೀವಿರೋದು ಕಳ್ಳರನ್ನ ಹಿಡಿದು ಜೈಲ್ ಗಳಿಸಕ್ಕೆ, ನಮ್ಗೆ ಅಷ್ಟು ಗೊತ್ತಿಲ್ವಾ? ಪೊಲೀಸ್ ನವರು ಅಂದ್ರೆ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಅದ್ ಹೆಂಗಾರ ಇರ್ಲಿ, ನಮ್ ಗೌಡ್ರು ಬರ ಗಂಟ ನೀವೇನು ಮರಕಾಗದು. ಆಗ್ಲಿ, ನೀವೆಲ್ಲ ಈಗ ಹೋಗಿ, ನಿಮ್ ಗೌಡ್ರು ಬರ್ಲಿ. ಹೋಗ್ರಪ್ಪ. ನೀವ್ ಯಾಕಲ ನಿಂತಿದ್ಯಾ? ಏನೋ ಮಕ್ಕ ನೋಡ್ತೀಯಾ, ಹಾಕ್ಬಿಡ್ತೀನಿ ನೋಡು. ಎಂದ ಪೊಲೀಸ್ ಅಪ್ಪ, ನೀಂಗಳೇ ಆ ಅಂದ ಗುರುವಾಯೂರಪ್ಪನೇ ರಕ್ಷಿಕಣು, ಮನಸ್ಲಾಯೋ? ಇದ್ಯಾಕಮ್ಮ ಇಷ್ಟೊತ್ತಲ್ಲಿ ಅರ್ಜೆಂಟ್ ಆಗಿ ಫೋನ್ ಮಾಡ್ತಿದ್ಯಾ? ಲೋ ಕರಿಯ, ನೋಡ್ಲಲ್ಲಿ ಮಕ್ಕದ ಮೇಲೆ ಗಾಯ, ರಕ್ತ, ಯಾರ್ ಏನ್ ಮಾಡಿದ್ರಮ್ಮ? ಅದಕ್ಕೆ ಹೇಳೋದು, ನಮ್ಮಂತವ್ರು ಯಾವಾಗ್ಲೂ ಹೊರಗಡೆ ಇರ್ಬೇಕು ಅಂತ. ನಾವು ಹೊರಗಡೆ ಇದ್ದಿದ್ರೆ ನಿಮ್ಗೆ ಈ ಗತಿ ಬರ್ತಿತ್ತ?
ಈಗ ಗೊತ್ತಾಗಿರ್ಬೇಕು ಪೊಲೀಸ್ ಅಮ್ಮನವ್ರಿಗೆ ನೀವ್ ಯಾರು ಏನು ಅಂತ. ಟಿಕೆಟ್ ಪ್ಲೀಸ್. ಅರೆ ನಿಮ್ಮನ್ನೇ ಕೇಳ್ತಾ ಇರೋದು, ಟಿಕೆಟ್ ತೆಗಿರಯ್ಯ. ಮುಂದಕ್ಕೆ ಹೋಗಯ್ಯ. ಮುಂದಕ್ಕೆ ಹೋಗು ಅನ್ನೋಕೆ ನಾನು ಭಿಕ್ಷುಕನಲ್ಲ, ಟಿಟಿ ಟಿಕೆಟ್ ತೆಗಿರಯ್ಯ ಅಂತಂದ್ರೆ ನಾವ್ ಯಾರು ಗೊತ್ತಾ? ರಾಮಾಪುರದ ರಾಮೇಗೌಡರು ಕಡೆಯವರು. ನಮಗೆ ಟಿಕೆಟ್ ತಗೊಂಡ ಅಭ್ಯಾಸನೇ ಇಲ್ಲ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು ಮಹಾ ಅಪರಾಧ, ದಂಡ ಕೊಡಿ. ಇಲ್ಲ ಅಂತಂದ್ರೆ ಪೊಲೀಸರು ವಾಪಸ್ ಬೇಕಾಗತ್ತೆ. ಏನಂದೆ ಅನಂದ್ರ? ನಮಸ್ಕಾರ. ಅವರು ಸರ್ಕಾರಿ ನೌಕರರು, ಅವ್ರ ಮೇಲೆ ಕೈ ಮಾಡೋದು ಮಹಾ ತಪ್ಪು. ಅವ್ರೇನ್ ಕೇಳ್ತಾವ್ರೆ, ಟಿಕೆಟ್ ತಾನೆ ತೋರಿಸ್ಬಿಡಿ, ಇಲ್ವಾ ದಂಡ ಕಟ್ಬಿಡಿ. ವೆರಿ ಸಿಂಪಲ್. ಕಟ್ಟಿದ್ರೆ ಏನೋ ಮಾಡ್ತೀಯ ಅಣ್ಣಂದ್ರ? ಎಲ್ರೂ ಸರ್ಕಾರಿ ಟ್ರೈನ್ ಅಲ್ಲಿ ಪುಕ್ಸಟೆ ಪ್ರಯಾಣ ಮಾಡ್ಬಿಟ್ರೆ ಸರ್ಕಾರ ನಡೆಯೋದಂಗೆ? ಅಲ್ಲ ನಾನು ಕೇಳೋ ತಪ್ಪಿರ ಇದೆಯಾ? ಈ ಪುರಾಣ ಎಲ್ಲ ಬೇಡ, ಹೋಗ್ ಮಲ್ಕೊಳ್ಳೋ. ನಾನು ಇಷ್ಟೊತ್ತು ಮಲ್ಗೆ ಇದ್ದೆ, ಯಾಕೋ ನಿದ್ದೆ ಬರ್ತಾ ಇಲ್ಲ. ಸರ್ ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ನಾನ್ ಕೊಡ್ಸ್ಕೊಡ್ತೀನಿ, ಬನ್ನಿ ಬನ್ನಿ. ಟಿಕೆಟ್ ದುಡ್ಡು ಕೊಡ್ತೀನಿ, ದಂಡ ನಿಮ್ ಅಪ್ಪ ಕೊಡ್ತಾನ? ಎಲ್ಲ ಕೊಡ್ತೀನಿ. ಟಿಟಿ ಸಾಬ್ರೆ ಬನ್ನಿ, ಎಲ್ಲ ಕೊಡ್ತಾರಂತೆ, ಇಸ್ಕೊಳ್ಳಿ. ಒಳ್ಳೇದು, ಈ ಕೆಲಸ ಮುಂಚೆನೆ ಮಾಡೋದಾಯ್ತಲ್ಲ. ಎಲ್ಲಿ 435 ರೂಪಾಯಿ ತೆಗಿ. ನಮ್ಗೆ ಈ ಬೋಗಿ ಬೇಡ, ಬೇರೆ ಬೋಗಿ ಕೊಡಿ. ಆಯ್ತು, ಅದಕ್ಕೆ ನಾವಿರೋದು. ಎಲ್ಲಿ ದುಡ್ಡು ತೆಗಿ ಕೊಡ್ತೀನಿ. ಮಿಸ್ಟರ್ ಆದಿತ್ಯ, ಥ್ಯಾಂಕ್ಸ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮಂತ ನಮ್ ದೇಶಕ್ಕೆ ಬೇಕು. ಇಟ್ಸ್ ಓಕೆ, ಬರ್ತೀನಿ. ಓಕೆ. ಅರೆ ಅಲ್ಲ, ಸಲಾಮ್ ಸಾಬ್. ರಾಮಾಪುರ ಬರ್ತೀಯಾ? ಅರೆ ಬೈಟ ಸಾಬ್. ಎಷ್ಟು ಕೊಡ್ಬೇಕು? 5 ರೂಪಾಯಿ, ಹೆಚ್ಚಿಗೆ ಕೇಳಲ್ಲ. ನಮ್ದು ನಿಯತ್ಕ ಆದ್ಮಿ ಇದ್ದಾರೆ. 5 ರೂಪಾಯಿ? ಅಲ್ಲ, ನಮ್ದು ಸರ್ವಿಸ್ ಎಲ್ಲ ಸಿಂಗಲ್ ಆದ್ಮಿಗೆ ಹೊಡಿಯಂಗೆ ಆಯ್ತೆ, ಹೌಸ್ಫುಲ್ ಗೆ ಯಾವಾಗ ಹೊಡೆಯೋದು? ಅಯ್ಯಯ್ಯೋ, ಸುಬ್ಬ ಸುಬ್ಬ ಹೊಸಿ ಗಿರಾಕಿ ಬಂತಲ್ಲಪ್ಪ. ಯೋ ನಾನ್ ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ನೀನೇನೋ ಬೋಲ್ದೆ.
ಮತ್ತೆ ಯಾಕೊಂಟೆ? ಅದೇ ನಾನೇ ಭೂಲ್ಗಯ್ಯಮ್ಮ. ಏನಂದೆ? ಅಲ್ಲೂ ಮೇಲಮ್ಮ, ಕೋಪ ಮಾಡ್ಕೋಬೇಡ. ಇಷ್ಟೈಲ್ ಆಗಿ ಅಂದ್ರ ಬೈಟ ಚಲ್ಲ ಹೆಂಗೆ? ಇದಕ್ಕೇನ್ ಕಮ್ಮಿ ಇಲ್ಲ. ಯೋ ಏನ್ ಮಕ ಮಾಡ್ತೀಯ? ಸರಿಯಾ ತಗೆ ಕರಿಮೋ, ಚಲೋ ಚಲ್ರ ಬಿಟ್ಟೆ ಚಲ್ಮ. ಹೊಸ ಗಿರಾಕಿ ಹೆಂಗ್ಸರ್ ಮುಖಡ ನೋಡ್ದರ ಮಾಡಿ ಮಿಕ್ಕಬೇಕಾದ್ ನೋಡ್ತಾವ್ನೆ. ಅರೆ ಅಲ್ಲೂ ಮೇಲಮ್ಮ, ಪಾಪ ತಪ್ಪು ಅವಂದು ಅಲ್ಲ. ಆ ಅಲ್ಲ ನಿನ್ನ ರಸಗುಲ್ಲ ತರ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ನಿಂದು ಮುಖ ನೋಡಿದ್ರೆ ಸುಖ ಸಿಗುತ್ತೆ ಅಂತ ನೋಡ್ತಾ ಇದ್ದಾನೆ, ನೋಡ್ಕೊಳ್ಳಿ. ಮೊನ್ನೆ ಸಂತೆಲಿ ನಾಲ್ಕ್ ದಿನ ಪಡ್ಡೆ ಹುಡುಗರು ನನ್ನ ನೋಡಿ ಕಿಸ್ ಕಿಸ ಅಂತ ಮೈ ಉಜ್ಜಕ್ ಬಂದ್ರು. ನಾನ್ ಏನ್ ಮಾಡ್ದೆ ಗೊತ್ತಾ? ಅರೆ ಇನ್ನೇನಮ್ಮ ಮಾಡಿರ್ತೀಯ, ಅವ್ರದ್ದು ಬಾಡಿಲಿರೋ ಈ ಸ್ಪೇರ್ ಪಾರ್ಟ್ಸ್ ಎಲ್ಲ ತೆಗೆದು ಗುಜ್ರಿಲಿ ಹಾಕಿರ್ತೀಯ? ಅವ್ನ ಎರಡ್ ಕಣ್ಣು ಕಿತ್ತು ಕೈ ಕೊಟ್ ಬಂದಿವ್ನಿ. ಹಿಂಗ್ ಹಳ್ಳು ಕಿಸ್ತವ್ಗೆ ಹಲ್ಲು ಉದುರ್ಸ್ ಬಂದಿವ್ನಿ. ಹಿಂಗೆ ನನ್ನ ಮೊಣಕೈ ಮುಟ್ಟಕ್ ಬಂದವ್ನ ಮೊಣಕಾಲು ಮುರಿದು ಮುಲುಗುಟ್ಟಂಗ್ ಮಾಡಿವ್ನಿ ಗೊತ್ತಾ? ಯೋ ಕರಿಮು, ಜಡ್ದಾ ಸ್ವಲ್ಪ ನಿಧಾನ ಕೊಡಿ. ನಮ್ದು ಗಾಡಿ ಬರೋಬರ್ ಹೋಗ್ತಾ ಇದೆ, ಆದ್ರೆ ಸರ್ಕಾರದ ರೋಡ್ ಬರೋಬರ್ ಇಲ್ಲ. ನೋಡಿ ಸ್ವಾಮಿ, ರೋಡ್ ರಿಪೇರಿ ಮಾಡಿಸೋದಿಕ್ಕೆ ವರ್ಷ ವರ್ಷ ಸರ್ಕಾರ ದುಡ್ಡು ಕೊಡ್ತದೆ, ಆದ್ರೆ ಇಂಜಿನಿಯರ್ ಕಾಂಟ್ರಾಕ್ಟರ್ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿ ಮನೆ ಮುಂದೆ ರೋಡ್ ಹಾಕೋತಾರೆ. ಚಲ್ರ ಬೇಡ. ಸಾಕಯ್ಯ ಬೇಕಯ್ಯ ಬಂದ್ರಯ್ಯ ಇಲ್ಲಿ. ಕೇಸ್ ಇಲ್ಲ ಕೇಸ್ ಇಲ್ಲ ಅಂತ ಬಡ್ಕೋತಿದ್ರಲ್ಲ, ನಾನೇ ಒಂದ್ ಕೇಸ್ ಇಟ್ಕೊಂಬಂದಿನಿ ನೋಡ್ ಬರ್ರಯ್ಯ. ಅದೇ ಅಲ್ಲ, ಈ ಹೈದ ಹೋಗಿ ಹೋಗಿ ಇಳಿದು ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಏನಲ್ಲ ಸಿಕ್ಕಾಪಡೆ ಕಿರಿಸಿದ್ಯಾ? ಏನ್ ಕೇಸು? ಸ್ಮಗ್ಲಿಂಗ್ ಉಜ್ಜಿನ್ ಕೇಸು. ಇದ್ ಯಾವ್ದಪ್ಪ ಹೊಸ ಕೇಸು? ಏನಂಗಂದ್ರೆ ಗೊತ್ತಿಲ್ವಾ, ಇತ್ತಬ ಹೇಳ್ತೀನಿ. ಈಗ ನೀನ್ ಹೆಂಡತಿನ ಯಾವ್ದಾರ ಗಂಡೈಗಳು ಬಂದ ಅವಳ ಮೈನ ಗಸ ಗಸ ಅಂತ ಉಜ್ಜಿದ್ರೆ ಹೆಂಗಿರ್ತದೆ? ಮೈಯೆಲ್ಲ ಬೆಂಕಿ ಆಗಬಿಡುತ್ತೆ, ಚಿಕ್ಕಾಪಟ್ಟೆ ಕೋಪ ಬರ್ತದೆ. ಆ ಕೋಪನ ಸಂಗೆ ತಡ್ಕೊಂಡಿರು. ಇವ್ ನಿಧಾನಲ್ಲ, ಇವನ್ ಪ್ಯಾಟೆ ಆಯ್ದ ದಾರಿ. ನಾನು ಏನ್ ಮಾಡ್ದ ಗೊತ್ತಾ? ದಾರಿ ಉದ್ದಕ್ಕೂ ನನ್ನ ಮೈನ ಗಸ ಗಸ ಅಂತ ಉಜ್ಜಿ ಉಜ್ಜಿ ಮಳಗ್ ಬಿಟ್ಟವನೆ. ಎಷ್ಟು ಬೆಚ್ಚಗಾಗದೆ. ಯಾವಲ್ಲ ಅವನು ನಮ್ಮೂರ್ ಎಣ್ಣೆಗಳು ಮೈ ಉಜ್ಜೋದು ಬೇಕಯ್ಯ? ಇಳಿಸಯ್ಯ ಕೆಳಗಡೆ. ಯಾಕೆ ನೀನ ಮೇಲೆ ಕಂಪ್ಲೇಂಟ್ ಇದೆ? ಕಂಪ್ಲೇಂಟ್ ಯಾರ್ದು? ಅಲ್ಲ ಮೇಲೆ ಅಮ್ಮಂದು. ಏನಂತೆ? ನೀನ್ ಅವಳು ಮೈ ಉಜ್ತಂತೆ. ಸರ್ ಅದ್ ಏನಾಯ್ತು ಸ್ವಲ್ಪ ಕೇಳಿ. ಕೆಳಗಿಳಿ, ನಿನ್ನ ಮೂಳೆ ಮುರಿದು ಬಿಡ್ತೀನಿ. ನಡಿಯೋ ಒಳಗಡೆ. ಅಲ್ಲ ಸರ್, ಲಾಟಿ ಲಾಟಿ ನಡಿಯ. ನನ್ ಲಗೇಜ್ ಸ್ವಲ್ಪ ತಗೊಂಬರ್ತೀಯ? ತಗೊಂಬಾರ್ಯ. ಇದೆ ನಮ್ ಲಗೇಜು. ಏ ಸಾಮಾನ್ಗೆ ಮುಟ್ಟದ್ರೆ ತಟ್ಟ ಬಿಡ್ತಾನೆ ಕರೀಮು. ಯಾಕ ಮತ್ತೆ ಬಾಡಿಗೆ 500 ರೂಪಾಯಿ ಮಡಗ್ ಬಿಟ್ಟಿ ಸಾಮಾನ್ ಮೇಲೆ ಕೈ ಮಡ್ದು? ಮುಚ್ಚಮಾಯ್ ಎಲ್ಲ ನನ್ನ ಮಗನೇ, ಪೊಲೀಸ್ ನವ್ರ ಹತ್ರನೇ ದುಡ್ಡು ಕೇಳ್ತೀಯ? ಲೈಸೆನ್ಸ್ ಕಿತ್ಕೊಂಡು ಲೈಫ್ ಮೇಲೆ ಜಟ್ಕ ಹೊಡಿಬಾರ್ದು, ಆ ತರ ಮಾಡ್ಬಿಡ್ತೀನಿ. ಹುಷಾರಿಗೆ 10 ಜಟ್ಕ ಸಹವಾಸ ಮಾಡ್ಬೋದು, ಈ ಪೊಲೀಸ್ ಸಹವಾಸ ಬೇಡವೇ ಬೇಡ. ಅಲ್ಲೂ ಮೇಲಮ್ಮ ಅಲ್ಲೆಲ್ಲ ಮೇಲೈತೆ. ಮಾಫ್ ತರೋಜಿ, ನಿಮ್ದು ಹೆಸರುಗೆ ಹೇಳ್ದೆ. ಅಪ್ಪ ಕನ್ನಡ ಇವನ್ ಬಾಯಲ್ ಸಿಕ್ಕಿ ಒದ್ದಾಡ್ತೈತೆ. ಯಾರೇ ಅಲ್ಲೂ ಮೇಲಮ್ಮ, ಈ ಸ್ಟೈಲ್ ಆಗಿ ಅಂದರ್ ಬೈಟ ಚಲ ಹೆಂಗೆ? ಈ ಮುಸುಳಿಗ ಅದ್ ಬೇರೆ. ಸರಿಮ ಅಮ್ಮ ಹಿಡಿ ಲಗಾಮ ಜುಮ್ಮ ಐತೆ ಬೇಕು ಬಂದ್ಬಿಟ್ರು. ಅಪ್ಪಯ್ಯ ತಿಂಡಿ, ಅಪ್ಪಯ್ಯ ತಿಂಡಿ. ನೋಡು ನಿಮ್ ಅಮ್ಮಂಗ್ ಹೇಳು, ಮಧ್ಯಾಹ್ನ ಕೋಳಿ ಕುರುಮಾ ಮಾರ್ ಕಳಿಸ್ಬೇಕು ಅಂತ. ಏಯ್ ನಿಮ್ ಅಮ್ಮನ್ ಹೇಳು ಮಧ್ಯಾಹ್ನಕ್ಕೆ ಸಿಗಡಿ ಮೀನು ಸಾರ್ ಕಳಿಸು ಅಂತ. ಆಯ್ತಪ್ಪ. ಹೋಗಿ ಹೋಗಿ ಹೋಗ. ಏನ್ ಕಳ್ಸೋಣಪ್ಪ ನಿನ್ರು? ದೋಸೆ ಉಪ್ಪಿಟ್ಟು. ಅದನ್ನ ಮನುಷ್ಯರು ಯಾರಾದ್ರೂ ತಿಂತಾರೆ? ನೀ ಯಾಕೆ ಉಪ್ಪಿಟ್ಟು ಅಂದ್ರೆ ನಂಗೆ ಆಗಕ್ಕಿಲ್ಲ.
ನನ್ನ ಎಂಡ್ರೇನಾದ್ರೂ ಉಪ್ಪಿಟ್ಟು ಮಾಡಿದ್ರೆ ಕೈ ಕತ್ತರ್ ಸಾಕ್ಬಿಡ್ತೀನಿ. ತಿನ್ನೋದ್ರಲ್ಲಿ ಭೇದ ಭಾವ ಬಗ್ಗೆ ಬಾರ್ದು ಗೊತ್ತಾ? ಅದೇನೋ ಒಟ್ನಲ್ಲಿ ಉಪ್ಪಿಟ್ಟು ಕೆಟ್ಟ ನಂಗೆ ಹಾಕಿಲ್ಲ. ಏನ್ರಯ್ಯ ಹುಡುಗಾಟ ಆಡ್ತಾ ಇದ್ದೀರಾ? ಅಲ್ಲ ನನ್ನ ಲಾಕಪ್ ಅಲ್ಲಿ ಹಾಕಿ ಎಷ್ಟೊತ್ತಾಯ್ತು? ಸುಮಾರು 2 ಗಂಟೆ ಟೈಮ್ ಆಯ್ತು. ನನಗೆ ತಿನ್ನಕ್ಕೇನು ಕೊಡದೆ ನೀವಿಬ್ರೆ ತಿಂತಾ ಇದ್ರಲ್ಲ, ಅಕಸ್ಮಾತ್ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಲಾಕಪ್ ಅಲ್ಲಿ ಗೊಟ್ಟಕ್ಕಂದ್ರೆ ಏನ್ ತಿಳ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಗೊತ್ತಾ? ಲಾಕಪ್ ಡೆತ್ ಕೇಸ್ ಆಗಿ ನಿಮ್ಮಿಬ್ರು ತಲೆಗಳು ಉರುಳೋಗುತ್ತೆ ಗೊತ್ತಾ? ಒಳ್ಳೆ ಲಾ ಪಾಯಿಂಟ್ ಹಾಕ್ಬಿಟ್ನಲ್ಲಪ್ಪ. ತಮರ್ರೆ ಬೇಕು ಹೋಗಿ ನಿನ್ ತಿಂಡಿ ಕೊಡು ಅವನ್ಗೆ. ಎಲ್ಲಾದ್ರೂ ನಾನೇ ಹೆಡ್ ಹೆಡ್ ಅಂತೀಯಾ? ಹೆಡ್ ಹೌದು, ಹೋಗಿ ನಿನ್ ದೋಸನೆ ತಗೊಂಡೋಗಿ ಕೊಡು. ಮುಖ ಏನ್ರ ನೋಡ್ತಾ ಇರೋ ತಾಮನ್ ಇಲ್ಲೇ. ಮೊದ್ಲೇ ನಾನು ಅಲ್ಸರ್ ಪೇಷಂಟ್, ನನ್ ಕೈಲಿ ಹಶ್ವೆ ತಡೆಯಕ್ಕಾಗಲ್ಲ. ತಾಮನಿ ಬೇಗ ಬಂದೆ ಹೋಸಿ ತಡ್ಕೊಳಪ್ಪ, ಬಾರ ಬೇಗ. ಬೇಕು ಉಪ್ಪಿ ತಿನ್ನಕ್ ಹೇಗಿರುತ್ತೆ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬೇಕು ನಂಗು ಸ್ವಲ್ಪ ಹಾಕು. ಅವಾಗ್ಲೇನ್ ಹೇಳಿದೆ? ಉಪ್ಪಿಟ್ಟು ಮಾಡಿದ್ರೆ ನನ್ನ ಹೆಂಡತಿ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ. ಅದು ನನ್ನ ಹೆಂಡತಿ ಮಾಡಿದ್ರೆ ನಿನ್ನ ಹೆಂಡತಿ ಮಾಡಿದ ಉಪ್ಪಿಟ್ಟು ತಿಂತೀನಿ. ನೋಡಕ್ ಬೇರೆ ಚೆನ್ನಾಗಿದೆ ಕೊಡು. ಹೌದಾ? ಆಗ್ಬಾ ದಾರಿಗೆ. ಅದನ್ನ ಉಪ್ಪಿಟ್ಟ ತೋಮನಿಲೆ. ತೋಮರ ಬೇಗ ಬಂದೆ ತಡಿಯಪ್ಪ. ನಾ ಮುಖರ್ವ ಬೆಳಿಗ್ಗೆ ಬೆಳಿಗ್ಗೆ ಯಾವ ಮುಖ ನೋಡಿದ್ನು ಇಂತ ಕೇಸಿಗೆ ಬಿಡ್ತು. ನನಗೆ ಸಾಲಲ್ಲ, ಹೊಟ್ಟೆ ಸ್ವಲ್ಪ ದೊಡ್ಡದು. ಇಲ್ಲ ಪಕ್ಕದಲ್ಲಿ ಯಾವ್ದಾನ ಹೋಟ್ಲಿಗೆ ಹೋಗಿ ಒಂದ್ 6 ಇಡ್ಲಿ 6 ಪೂರಿ ಒಂದಷ್ಟು ಪಲ್ಯ ಚಟ್ನಿ ಎಲ್ಲ ಕಟ್ಟಿಸ್ಕೊಂಡ್ಬಂದೆ. ಬೇಕು ಸಾಕು. ಇವನ್ ಯಾರೋ ಮಿನಿ ಬಕಾಸುರ ಅಂತ ಕಾಣಿಸುತ್ತೆ. ಇವನ್ ಲಾಕಪ್ ಅಲ್ಲೇ ಇದ್ರೆ ಇವತ್ ಬೆಳಿಗ್ಗೆ ತಿಂಡಿಗೆ ಏಕಾದಶಿ ಆಗ್ಬಿಡ್ತು, ಮಧ್ಯಾಹ್ನ ಊಟಕ್ಕೆ ಶಿವರಾತ್ರಿ ಆಗ್ಬಿಡುತ್ತೆ. ಚಿಕನ್ ಬೇರೆ ಹೇಳ್ಬಿಟ್ಟಿದೀನಿ, ನಾನ್ ಮೀನ್ ಬೇರೆ ಹೇಳ್ಬಿಟ್ಟಿದೀನಿ, ಈಗೇನೋ ಮಾಡೋದು. ಒಂದ್ ಕೆಲಸ ಮಾಡೋಣ. ಏನು? ಯಾಗೂ ಕೇಸ್ ಬುಕ್ ಮಾಡಿಲ್ಲ, ಬಿಟ್ಬಿಡೋಣ. ಅಲ್ಲ ಮೇಲೆ ಏನೋ ಹೇಳೋದು? ಏನಾದ್ರು ಹೇಳಿದ್ರೆ ಆಯ್ತು. ಹಂಗಂತೀಯ? ಹೌದು ನಡಿ. ಈ ಹೋಟ್ಲ್ ತಿಂಡಿ ಚೆನ್ನಾಗಿರಕ್ಕಿಲ್ಲ, ತಿಂದ್ರೆ ಹೊಟ್ಟೆ ನೋವು ಬರ್ತದೆ, ವಾಂತಿ ಆಯ್ತದೆ, ಬೇದಿನೂ ಆಯ್ತದೆ. ಡೈರಿಯಾ ಮಲೇರಿಯಾ ಬಂದು ಏರಿಯಾ ಉಡ್ಕೊಂಡೋಗ್ಬೇಕಾಗ್ತದೆ. ಇದು ಮನೆ ತಿಂಡಿ, ನನ್ನ ಎಂತಿದ್ದು ದೋಸೆ, ಇವನ್ ಎಂತಿದ್ದು ಉಪ್ಪಿಟ್ಟು, ಶುದ್ಧವಾಗಿರುತ್ತೆ. ಇದನ್ ತಿನ್ಕಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಇದನ್ ತಿನ್ಬಿಟ್ಟು ಊರೆಲ್ಲ ಒಂದ್ ರೌಂಡ್ ಹಾಕೊಂಡು ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಬೇಕು ಬಾಗಲ್ ತೆಗಿ ಅಣ್ಣವ್ರು ಹೋಗ್ಲಿ. ಇದನ್ನೂರಿಗ್ ಬಂದ್ಬಿಟ್ಲು ಪೈಕ ಪೈಕ ಅಂತ. ನೀನ್ ಪೈಕಳೆ? ಇಲ್ಲ ಮೌಳೆ, ಅವಳೆ ಊರು ಸೊಟ್ಟು ವೆಳ್ಳೆ ಇಲ್ಲ ಗಿರಾಕಿ ತಾಮ ಸಿಕ್ಕಿನ ಯಾನ್ ಪಟ್ಟಿನ ಪೋಗಿಲಿಂಗಿಲ್ ಎಂದೋಡ ಬರ್ತ ದೇಶಂ ಪಿಡಿಕಂ. ನೀನ್ ಬರ್ತ ದೇಶ ಇಡ್ಕಂಡ್ರೇನೋ ಬಿಟ್ರ ನನ್ಗೆ ಹೊಗಲೆ ಎಂದ ಕುಟ್ಟಿ. ಸಾಲ್ನಾಗ್ ಬಾರೆ, ಎಷ್ಟೇ ಗಂಡ ಗುಂಡಿ ಮಾಡ್ತಿದ್ಯಾ? ಯಾವಳೆ ಗಂಡ ಗುಂಡಿ ಮಾಡ್ತಿರೋಳು, ನಾವಾಗ್ಲೇ ಬಂದ್ ಕೊಡ ಇಟ್ಟೋಗಿವ್ನಿ. ನೋಡೋ ಮರುವಾದಿಯಾಗಿ ಹೇಳ್ತೀನಿ, ಎತ್ತಲೆ ಕೊಡವ ನೀ ಎತ್ತೋನ ಎತ್ಲೋ. ಅಯ್ಯೋ ಅಯ್ಯೋ ಎಷ್ಟು ಸುಳ್ಳು ಮಾತಾಡ್ತೀಯ ತಾಟ್ಗಿತ್ತಿ? ನನ್ನ ತಾಟ್ಗಿತ್ತಿ ಅಂತೇನೆ ಎಗರ್ಸ್ ಎದ್ಗೋದ ಅಂದ್ರೆ ನಿನ್ ಮನೆ ಕೂಡ್ತಲ್ಲಿ ನೇತಾಡ್ತಿರ್ಬೇಕು. ಸುತ್ತು ನಿನ್ ಹತ್ರ ಮಾತಾಡೋದು ಒಂದೇ, ಏಳ್ ಮೇಲೆ ಎಂಟೆ ಹಾಕೋದು ಒಂದೇ. ನನ್ನ ಏಳ್ ಮೇಲೆ ಎಂಟೆ ಎವರ್ಸಿ ಹಳೆ ಬೇವರ್ಸಿ ನನ್ ಮುಂದೆ ಮಾತಾಡಕ್ಕೆ ಈ ಊರಿನ ಗೌಡನ ಎದ್ರಕತಾನೆ? ಇವಳು ಬಂದ್ಬಿಟ್ಲಿ ಅಲ್ಲೇ ಆರಿಸ್ಕೊಂಡು ತ್ರಿಪುರ ಸುಂದರಿ. ಅಮ್ಮ ತ್ರಿಪುರ ಸುಂದರಿ ನೀನೇ ಆಗುವಂತೆ ಎಲ್ರಂತೆ ಸಾಲ್ನಲ್ಲಿ ಬಂದು ನೀರ್ ಇಡ್ಕೊಂಡು ಹೋಗ. ಅದೆಲ್ಲ ಆಯ್ಕಿಲ್ಲ, ನಾನೇ ಹಿಡಿಬೇಕು. ಈಗ ನೀವೇನಾದ್ರೂ ನನ್ ನೀರ್ ಹಿಡಿಯಕ್ ಬಿಡ್ಲಿಲ್ಲ ಅಂದ್ರೆ ನೀರ್ ಹಿಡಿಯಕ್ ಒಂದ್ ಕೊಡಾನು ಇಲ್ದಂಗ್ ಮಾಡ್ತೀನಿ. ಹೆಂಗೆ ಮಾಡ್ತೀಯಾ? ಹೆಂಗ ನೋಡು ಇನ್ನು ಏನೇನ್ ಮಾಡ್ಬೇಕು ಅಂತ ಇದ್ಯಾ? ದಯವಿಟ್ಟು ಸ್ವಲ್ಪ ಹೇಳೋದನ್ ಕೇಳಿ. ಏನೋ ನಾನ್ ಬೇಕು ಅಂತ ಹೊಡೆದಾಗ ಅಮ್ಮ ಎಸಿತಾ ಇದ್ಲು, ಹಿಡ್ಕೊಳಕ್ ಹೋಗಿ ಕೈ ಜಾರಿ ಕೆರಡ ಬಿತ್ತು. ಕೈ ಜಾರಿ ಕೆಳಗ್ ಬಿತ್ತ? ಅಯ್ಯೋ ಪಾಪ. ಯೋ ಪೊಲೀಸ್ ಅಪ್ಪ ಏನ್ ಪಾಪ ಅಂತಿದ್ಯಾ? ಮೊದ್ಲು ದುಡ್ಡು ಕೊಡ್ಸು, ಇಲ್ಲ ಸ್ಟೇಷನ್ ತಳ್ಳು. ಸ್ಟೇಷನ್ ತಳ್ಳಬೇಕಾ ಅಂದ್ರೆ ಅರೆಸ್ಟ? ಅವರು ಮೀನ್ ಸಾರು ಚಿಕನ್ ಕುರ್ಮಾ ತಿನ್ನಕ್ ಹೋಗಿದಾರೆ. ಸರಿ ಸರಿ ಎತ್ತಾಯ ನೀನು ಏನ ದುಡ್ಡ ಎಷ್ಟಮ್ಮ? 23 ಗಡಿಗೆ 250 ರೂಪಾಯಿ ಎತ್ತಾಯ. 250 ರೂಪಾಯ? ಅಲ್ಲಮ್ಮ ಇದ್ ಯಾವ ಲೆಕ್ಕ, ನ್ಯಾಯನ? ನಿನ್ ಮಾತ್ ಸಾಕು. ಆಯ್ತು ಆಯ್ತು. ಏನಪ್ಪ ಇಲ್ಲಿ ಗೌಡ ಮನೆಗೆ ಹೇಗ ಹೋಗ್ಬೇಕು? ಹಿಂಗ್ ಹೋಗ್ಬೇಕು ಸ್ವಾಮಿ, ನೀ ಅಷ್ಟು ಹೋಗ್ಬೇಕು. Thank you.
ಅದ ಗಲಾಟೆ? ಯಾರಿ ಆಯ್ದ ನೋಡಿ ಗೌಡ್ರೆ, ನಮ್ಮೂರಿಗೆ ಬಂದು ನಮ್ಗೆ ಹೊಡಿತಾವನೆ. ಎಲ್ಲ ಬಡ್ಡಿ ಮಗನೆ, ನಮ್ಮೂರಿಗೆ ಬಂದು ನಮ್ಮೂರ ಜನಗಳ ಮೇಲೆ ಕೈ ಮಾಡ್ತಿದ್ಯಾ? ನಾನ್ ಹೊಡಿಲಿಲ್ಲ ಗೌಡ್ರೆ, ಇವ್ರೇನ ಹೊಡಿಯಕ್ ಬಂದಿದ್ರು. ಆದ್ರೆ ನಾನ್ ಯಾಕೆ ಇವ್ರಿಗೆ ತಿರುಗಿಸೋಡ್ದೆ ಅಂತ ಇವ್ರನ್ನ ಕೇಳಿ. ಯಾಕ್ರಲ್ಲ ಮಕ್ಮಕ್ಕ ನೋಡ್ಕೋತೀರಿ ಹೇಳ್ರಲ್ಲ? ಅದು ಅವ್ರ ಹೇಳಲ್ಲ ಗೌಡ್ರೆ, ನಾನ್ ಹೇಳ್ತೀನಿ. ರಾತ್ರಿ ನನ್ನ ಟ್ರೈನ್ ಬರ್ತಿರ್ಬೇಕಾದ್ರೆ ಇವ್ರ ನನ್ನ ಜೊತೆ ಬಂದ್ರು. ಟಿ ಸಾಹೇಬ್ರು ಬಂದು ಟಿಕೆಟ್ ಎಲ್ರಪ್ಪ ಅಂತ ಕೇಳಿದ್ರು. ಅದಕ್ಕೆ ಇವ್ರೇನಂದ್ರು ಗೊತ್ತಾ, ನಾವು ಗೌಡ್ ಕಡೆಯವರು, ನಮ್ಗೆ ಟಿಕೆಟ್ ತಗೊಂಡು ಅಭ್ಯಾಸ ಅಲ್ಲರಿ ಅಂತ ಅವ್ರ ಮೇಲೆ ಕೈ ಮಾಡ್ಬಿಟ್ರು. ಹೋ, ನಾನ್ ಮಧ್ಯ ಹೋಗಿ ಎಷ್ಟೋ ಕೇಳ್ಕೊಂಡೆ, ನನ್ ಮಾತೇ ಕೇಳಿಲ್ಲ. ಅದಕ್ಕೆ ಎರಡೇ ಹೇಳ್ಬಿಟ್ಟೆ. ಆ ಕೋಪಕ್ಕೆ ಈಗ ನಾನ್ ಬರ್ತಿರ್ಬೇಕಾದ್ರೆ ಇವ್ರೇ ಕಾಲ್ ಕರ್ಕೊಂಡು ಜಗಳ ಬಂದ್ರು. ನನ್ಗೆ ಯಾರಾದ್ರೂ ಏನಾದ್ರೂ ಕೊಟ್ರೆ ಇಟ್ಕೊಂಡು ಅಭ್ಯಾಸ ಇಲ್ಲ, ಪಟ್ಟಂತ ವಾಪಸ್ ಕೊಟ್ಬಿಡ್ತೀನಿ. ನಾನ್ ಮಾಡಿದ್ದಪ್ಪ ಹೇಳಿ. ಹಂಗ ಬೇಕೂಪ್ ನನ್ನ ಮಕ್ಕಳ ಲೈ ಬರಲ್ಲ ಬರಲ್ಲ, ಎಲ್ಲ ಸಾಲ ನಿಂತ್ಕೊಳ್ಳಿ. ಕಳ್ಳ ನನ್ನ ಮಕ್ಕಳ್ರ ಹಿಂಗೆಲ್ಲ ಮಾಡ್ತಿರ್ತೀನಿ. ನನ್ನ ಮಕ್ಕಳ ಅಯೋಗ್ಯ, ನನ್ನ ಮಕ್ಕಳ ಲೈ ಸರ್ಕಾರಿ ರೈಲ್ನಾಗೆ ಬಿಟ್ಟಿ ಬರ್ತೀರಾ? ಅದೇನು ನಿಮ್ ಕೌಡುದು ಅಂತ ತಿಳ್ಕೊಂಡಿದ್ದೀರಾ? ಇನ್ನೊಂದು ಕಿತ ನನ್ನ ಮರವಾದೆ ಹೋಗ ಕೆಲಸ ಮಾಡಿದ್ರೆ ನಿಮ್ಮನ್ನ ನಾವು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಪಟ್ಟಾಗ್ರಾಮ್ ನನಗೆ ಯಾರೇ ತಪ್ಪು ಮಾಡಿದ್ರು ಸರಿ, ಅವ್ರ ಚಮಡ ಸುಲಿದು ಬಿಡ್ತೀನಿ. ನಾಡಿಗಳು ತಂದು ಏನಪ್ಪ ನಿನ್ನ ಹೆಸರು? ಆದಿತ್ಯ ಅಂತ. ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ನೋಡೋಣ ಅಂತಾನೆ ಬಂದೆ. ನನ್ನನ್ನ ಏನು ಇಸೇಸ? ನನ್ ಪೇಪರ್ನವನು, ನಿಮ್ ಬಗ್ಗೆ ನಿಮ್ ನ್ಯಾಯ ಧರ್ಮದ ಬಗ್ಗೆ ಬಹಳ ಕೇಳಿದ್ದೀನಿ. ಅದಕ್ಕೆ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಇಂದನೇ ವಿಷಯ ತಿಳ್ಕೊಂಡು ಪೇಪರ್ ಅಲ್ಲಿ ಬರೆಯೋಣ ಅಂತ. ಹಾಗೆ ಊರಿನ ಪ್ರಕೃತಿ ಸೌಂದರ್ಯ ಫೋಟೋ ಎಲ್ಲ ತೆಗೆದು ಪೇಪರ್ ಅಲ್ಲಿ ಹಾಕ್ಸಿದ್ರೆ. ಎಲ್ಲಿ ಹೇಳ್ಕೊಂಡಿದ್ಯಾ? ಅದು ಸದ್ಯಕ್ಕೆ ಜಾಗ ಇಲ್ಲ, ಆದ್ರೆ ಲಗೇಜ್ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಬುದ್ಧಿಗೆ ದೈತಾನೆ ನಿಂಗೆ, ಇವೇ ಕಾಯ್ತಾ ಓದ್ದಂತಾನೆ? ಅಲ್ಲಯ್ಯ, ಬರೋನು ನೆಟ್ ನನ್ನ ಮನೆ ತಾಕ್ ಬರ್ದೆ ಪೊಲೀಸ್ ಸ್ಟೇಷನ್ ತಾಕ್ ಯಾಕೆ ಹೋದೆ? ನಾನು ಹೋಗ್ಬೇಕು ಅಂತ ಹೋಗ್ಲಿಲ್ಲ ಗೌಡ್ರೆ, ಆದ್ರೆ ಹೋಗ್ಬೇಕಾ ಬಂತು. ಆ ವಿಷಯ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಸರಿ ಸರಿ, ನಮ್ ತೋಟದ ಮನೆ ತೋರಿಸ್ತೀನಿ, ಅಲ್ಲೇ ಹೇಳ್ಕೊಳ್ಳಿ ಅಂತೆ. ನಿನ್ ಸಾಮಾನ್ ಆಮೇಲೆ ಸರಿಯಾ? ಹತ್ತು ಗಾಡಿ. ಇಲ್ಲ ಬದ್ಲು ನೀವು. ಹೊತ್ತಪ್ಪ. ಇಲ್ಲ ನೀವು ಹೊತ್ತಯ್ಯ. ಇಲ್ಲ ನೀವು. ಏನ ಊರು ಹೊಸಬ ಅಂತ ಹೇಳ್ತಾ ಇದ್ರೆ ಅಯ್ಯ ಉಜ್ಜಪ್ಪ ನೀನಾ? ಡಬ್ಬ ಇಟ್ಕೊಂಡು ಇಲ್ಲೇನೇ ಮಾಡ್ತಿದ್ಯಾ? ಇದು ಡಬ್ಬ ಅಲ್ಲಮ್ಮ, ಕ್ಯಾಮ್ರಾ. ಇಲ್ಲಿರೋ ಗಿಡ ಮರ ಬೆಟ್ಟ ಗುಡ್ಡ ನೀರಿನ ಫೋಟೋ ಎಲ್ಲ ತೆಗಿತಾ ಇದೀನಿ. ನಂದು ಎತ್ಬಿಟ್ಯಾ? ನಿಂದ್ ಎತ್ಬೇಕು ಅಂತ ಎತ್ಲಿಲ್ಲಮ್ಮ, ನೀರಿನ ಫೋಟೋ ತೆಗಿತಾ ಇದ್ನಾ. ನೀ ಒಳ್ಳೆ ಮತ್ತೆಕನ ಇದ್ರ ಮೇಲ್ ಬಂದೆ, ಇದ್ರಲ್ಲಿ ನಂದೇನ್ ತಪ್ಪು? ಅಯ್ಯೋ 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 ಅಯ್ಯೋ, ನಿನ್ ಮನೆ ಕಾಯವಾಗ ಹೋಗ. ಹೆಂಗ್ ಸರ್ ಮೈ ತಿಳ್ಕೋಬೇಕಾರೆ ಪಾಠ ಆಯ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ಲ? ನೀನ್ ಅಲ್ಲಿದ್ದಾಗ ನಿಜವಾಗ್ಲೂ ನಂಗೆ ನಾಚಿಕೆ ಆಗಿಲ್ಲ, ಇಲ್ಲಿ ನೀನ್ ಹೀಗ್ ಬಂದಿದ್ಯಲ್ಲ ನಿನ್ ನಾಚ್ಕೋಬೇಕು. ಅಯ್ಯೋ ಎತ್ಬಿಡ್ಲ ಒಂದು ಹಾಕ್ತೀನಿ. ಯೋ ಉಜ್ಜಪ್ಪ, ಈಗ ನನ್ ಫೋಟೋ ತೆಗೆಯಲ್ಲ, ಆ ತತ ಒಸಿ ನೋಡ್ಬೇಕು. ಅದನ್ನ ಈಗ್ಲೇ ನೋಡಕ್ಕಾಗಲ್ಲಮ್ಮ, ಇದನ್ನ ಡೆವಲಪ್ ಮಾಡ್ಬೇಕು, ಪ್ರಿಂಟ್ ಹಾಕ್ಬೇಕು. ಡೆವಲಪ್ ಅಂದ್ರೆ ತುಳಿಬೇಕು. ತೊಳಿಬೇಕಾ? ಏ ಕೆರೆಯಲ್ಲಿ ಮಸ್ತಾಗಿ ನೀರ್ ಕಾಣಿಸ್ತಿಲ್ವಾ? ತಗೊಂಬ. ಅಯ್ಯೋ ಅದ್ ಆಗಲ್ಲಮ್ಮ, ಹೇಳದ್ ಕೇಳಿಲ್ಲೇ. ಆಯ್ತು ಆಯ್ತು, ಅದನ್ನ ಬೆಳತ್ಲೇ ತೊಳಿಬೇಕು, ಕತ್ಲೇ ಪ್ರಿಂಟ್ ಹಾಕ್ಬೇಕು. ಓ ಹಂಗ ಎಂತಡಿ? ನಾಯರು ಎಂದ ಸಾರ್? ಹೈವೇ ರೋಡ್ ನಲ್ಲಿ ಒಂದ್ ಒಳ್ಳೆ ಡಾಬಾ ಅಂಗಡಿ ಇಟ್ಕೊಡ್ತೀನಿ ಸಾರ. ಏನಕ್ಕೆ ರೆಂಡ್ ಕಡೆ ನೋಕಂಬಟ್ಟಿಲ್ಲ? ನೀನ್ ಇಲ್ಲಿ ನೋಡ್ಕೋ, ಆ ಕಡೆ ನಿಮ್ ಹೆಂಗ್ಸನ್ ಕಳಿಸ್ಕೊಡು, ಚೆನ್ನಾಗಿ ವ್ಯಾಪಾರ ಮಾಡಿ ನಾ ಕುದುರಿಸ್ಕೊಡ್ತೀನಿ. ಸಾರ್ ಎನಕ್ಕೆ ಇದು ಒಂದ್ ಕಡೆ ಮರಿ, ಇಪ್ಪ ನೀ ಪೈಕೋ. ಎಲ್ಲ ನನ್ ಫೋಟೋ ಒಣಗಕ್ ಹಾಕಿದ್ಯಾ? ಒಣಗಿಸಿ ಇಸ್ತ್ರಿ ಮಾಡಿ ನಿನ್ ಕೊಡಕ್ಕೆ ಅಂತ ಬರ್ತಾ ಇದ್ದ. ಕೊಡಿಲಿ. ಯವಿ ಯವಿ ಯವಿ, ನಾ ಇಟೋನ್ ಚೆನ್ನಾಗಿವ್ನಾ? ಏ ವೆಂಕಟ ಲಕ್ಷ್ಮಿ, ಸುಬ್ಲಕ್ಷ್ಮಿ, ಗೌರಿ, ಗಂಗಿ, ಸೀತಾ ಬಂದ್ರೆ ಇಲ್ಲಿ ನೋಡ್ರೆ ನಂದ ಫೋಟವಾ. ನೋಡ್ಕೊಳ್ಳಿ, ಚಂದಾಗಿ ನೋಡ್ಕೊಳ್ಳಿ. ಆ ಟೆನ್ನಾಗ ಆಗ್ತಾರಲ್ಲ ಸಿನಿಮಾ, ಅದ್ರ ಅಲ್ಲಾಡ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ನೇನ್ ಕಮ್ಮಿ ಇವ್ನಾ? ಈ ಅಲ್ಮಿಲು ಇತ್ತರ ನನ್ನ ಉಂಡೆ ಆರನ್ನ ಎಡ್ತದ ಫೋಟೋ ಎಲ್ಲೇ ಎತ್ತಿದ್ದು? ಯಾರೇ ಎತ್ತಿದ್ದು? ಅವನೇ. ಯಾರು? ಅದೇ ಅವತ್ ನಿಮ್ ಕೊಡಗಳನ್ನೆಲ್ಲ ಹೊಡೆದಾಕಿದ್ನಲ್ಲ ಪ್ಯಾಟೆ. ಮಾವ
ಕರಿಮೂತಿಯಲ್ಲಿ ಬಿಳಿಯ ಹಲ್ಲು ಬಿಡಮ್ಮ ನನ್ನ ಹೆಸರು ಮೀನಾ ನಿತ್ಯ ನಿಂಬಾಯ್ನ ಚೆನ್ನಾಗಿದ್ದೀನ ಮುಚ್ಕೋ ನಿಮ್ಮಯ್ನ ನೋಡಪ್ಪ ನೋಡಪ್ಪ ನನ್ನು ಸ್ವಲ್ಪ ನೋಡಪ್ಪ ಒಂದು ಹಾಕು ಒಂದು ಕಾಟ್ರು ಎತ್ತಪ್ಪ ಆಮೇಲೆ ನಿಲ್ಸಿ ಒಂದು ಪುಲ್ಲು ಹೊಡಿಯಪ್ಪ ಹಾಪಂದ್ರೆ ಎಲ್ಲಿಂದ ವಕ್ಕಲಿಂದ ಮ್ಯಾಲೆ ಕ್ವಾಟಂದ್ರೆ ಎಲ್ಲಿಂದ ಎದೆಯಿಂದ ಈ ಗುಂಪಿಗೆಲ್ಲ ನೀನೇ ಚುರುಕು ಪಟ್ಟಾಕಿ ಈ ರಾತ್ರಿಗೆಲ್ಲ ನೀನೇ ತಾನೇ ಗಿರಾಕಿ ಅಯ್ಯಯ್ಯೋ ಮಾವಯ್ಯ ಮಾವಯ್ಯ ಯಾತೇ ಮಾವಯ್ಯ ಎತ್ತಯ್ಯ ಎತ್ತಯ್ಯ ತೋಟ ಎತ್ತಯ್ಯ ನಂದೆತ್ತಯ್ಯೋ ಪಟ ನಂದೆತ್ತಯ್ಯೋ ನಂದೆತ್ತಯ್ಯೋ ಪಟ ನಂದೆತ್ತಯ್ಯೋ ನಂದೆತ್ತಯ್ಯೋ ಮೊದಲು ನಂದೆತ್ತಯ್ಯೋ ನಂದೆತ್ತಯ್ಯೋ ಅಯ್ಯೋಯ್ಯೋ ನಂದೆತ್ತಯ್ಯೋ ಪತಿ ನೀನು ನಾನು ಯಾಕಮ್ಮ ಸಾಕಮ್ಮ ದೂರ ಅಂತೆ ಯಾಕಮ್ಮ ಪೋಟ ಅಂದ್ರೆ ಮುಂದೆ ನುಗ್ಗಬೇಕಮ್ಮ ಬಾ ನಿನಗೆ ನಿನ್ನ ಪೋಟ ಕೊಡ್ತೀನಿ ಸಾಕಮ್ಮ ಸಾಕಮ್ಮ ಅಲ್ಲ ನಾನು ಹಾಗಾದ್ರೆ ಯಾರು ನೀನು ಶ್ರೀರಾಮನ ಪತ್ನಿ ನಾನು ಸೀತಾದೇವಿ ನಾನು ರಾಮ ಅಲ್ಲ ಹತ್ರ ಬಂದ್ಬಿಡ್ತು ಮೆತ್ತಿಯ ನಡಿಯಕ್ಕಾಗಕ್ಕಿಲ್ಲ ಬಂದ್ಬಿಡ್ತಮ್ಮ ಇನ್ನೇನು ಊರತ್ರ ಬಂದ್ಬಿಡ್ತು ಬಾ ನಾನು ಇಲ್ಲೋಸಿ ಕುಂತ್ಕೊಂಡಿರ್ತೀನಿ ಏನ್ ಮಾಡೋದು ಕಾಲ್ದಾರಿನಲ್ಲಿ ಬೇರೆ ಬಂದ್ಬಿಟ್ವಿ ಇಲ್ಲಿ ಯಾವುದು ಗಾಡಿನೂ ಬರೋಂಗಿಲ್ಲ ಅಮ್ಮ ಕೆಂಪಿ ನನ್ ಭುಜದ ಮೇಲೆ ಕುತ್ಕೊ ಎತ್ಕೊಂಡು ಹೊಂಟಾಯ್ತೀನಿ ಎದ್ದು ಕುತ್ಕೊಳೆ ಅಯ್ಯೋ ಬೇಡ ಕಣಯ್ಯ ಪರವಾಗಿಲ್ಲ ಬಾ ಅಯ್ಯೋ ಬಾ ಮೆತ್ತಿಗೆ ಮೆತ್ತಿಗೆ ಭದ್ರವಾಗಿಟ್ಕೋ ಅಯ್ಯೋ ಇಳಿಸ್ಬಿಡಯ್ಯ ಊರಿನ ಜನ ಯಾರಾದ್ರೂ ನೋಡಿದ್ರೆ ಆಡ್ಕೊಂಡು ನಕ್ತಾರೆ ನಕ್ಕಳೆ ನಕ್ಕಳೆ ಬಿಡಮ್ಮ
ನನ್ನ ಕಂಡವಳ ಎತ್ಕೊಂಡು ಹೋಯ್ತಾ ಇವ್ನೆ, ನನ್ನ ಹೆಂಡ್ರು ನಾನು ಎತ್ಕೊಂಡು ಹೋಯ್ತಾ ಇವ್ನೆ. ವಾ, ಯಾವ ಜನ್ಮದಾಗ ನಮ್ ಪಾಲಿನ ತಾಯಾಗಿದ್ಲು ಆ ನಮ್ಮವ್ವ ಸುಶೀಲವ್ವ ಈ ಊರ್ಗ್ ಇನ್ಸ್ಪೆಕ್ಟರ್ ಆಗಿ ಬಂದು ನಮ್ ಭಾಗದ ದ್ಯಾವ್ರಾಗ್ಬಿಟ್ಲು. ನಿಜ ಕಣೆ ಕೆಂಪಿ, ಆ ಯವ್ವ ಧೈರ್ಯ ಮಾಡದೆ ಹೋಗಿದ್ರೆ ನಾವಿಬ್ರು ಲಗ್ನ ಆಗಕ್ಕೆ ಆಯ್ತಿರ್ಲಿಲ್ಲ. ಆ ಯವ್ವನ ತಂಪೋತ್ನಲ್ ನೆನಬೇಕಣಮ್ಮಿ. ಈಗೆಲ್ಲವಳು ಎಂಗವಳು ಆನಂದ್ ತಾಯಿ, ದೇವ್ರಾಕಿನ ಚಂದಾಗಿಟ್ಟಿರ್ಲಿ. ಯಾಕೆ ಆಯ್ತಾ ಇದೆ ನಮ್ ಪೋಟನ? ಅಲ್ಲ, ನಾನು ಎಷ್ಟೋ ಗಂಡ ಹೆಂಡತಿ ನೋಡಿದ್ದೀನಿ, ಸೀಮಂತ ಪೂಜೆ ಅದು ಇದು ಅಂತೆಲ್ಲ ಮಾಡಿಸ್ತಾರೆ. ಆದ್ರೆ ನೀವು ನಿನ್ ಹೆಂಡತಿನ ಹೆಗಲ ಮೇಲೆ ಎತ್ಕೊಂಡ್ ಬರ್ತಾ ಇದೆಯಲ್ಲಯ್ಯ, ಈ ತರ ಫೋಟೋ ಸಿಗೋದು ಬಹಳ ಅಪರೂಪ. ನಾಳೆ ಫೋಟೋ ಪೇಪರ್ ಅಲ್ಲಿ ಹಾಕಿದ್ರೆ ಇಡೀ ನಮ್ ಕರ್ನಾಟಕದ ಜನ ಇದನ್ನ ನೋಡಿ ಗಂಡ ಹೆಂಡತಿಂದ್ರೆ ಹೀಗಿರ್ಬೇಕಪ್ಪ ಅಂತಾರೆ. ಓ ಹಂಗ ಹಂಗಾರೆ ಎತ್ಕೋ ಎತ್ಕೋ. ಏ ಕೆಂಪಿ, ಹುಸಿನಾಗೆ ಅಂದಾಗೆ ಅದ್ ಯಾರ ಪೊಲೀಸ್ ಅಮ್ಮ ಅಂತಿದ್ರಲ್ಲ, ಯಾರದು? ಆ ಎಮ್ಮಿಂದನೇ ನಮ್ಮಿಬ್ರಿಗೂ ಲಗ್ನ ಆಗಿದ್ದು. ಅರೆ ಚಿಕ್ಕವ್ರು, ಅಯ್ಯೋ ಚಿಕ್ಕವ್ರು ಬರ್ತಾರೆ, ಇಳಿಸು ನನ್ನ ಬ್ಯಾಗ ಮೆತ್ಗೆ ಮೆತ್ಗೆ. ಅಯ್ಯೋ ಅಪ್ಪ, ಏನ್ ಲಾಕರಿಯ, ಬೆಳಗ್ಗೆನೆ ಹೆಂಡ್ರನ ಹೆಗಲ ಮೇಲೆ ಹತ್ಕೊಂಡು ಹೊರಟ್ಬಿಟ್ಟೆ, ನನ್ ನೋಡಿದ ತಕ್ಷಣ ಪಟಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ. ಏನಿಲ್ಲ ಬುದ್ಧಿ, ಆಸ್ಪತ್ರೆಗೆ ಹೋಗಿದ್ವಿ, ನಡಿಯೋಕಾಗಲ್ಲ, ಸುಸ್ತು ಅಂದ್ಲು, ಬಸರಿ ಬೇರೆ. ಅದಕ್ಕೆ ಕೆಲಸ ಮಾಡು. ಏನ್ ಬುದ್ಧಿ, ನಿನ್ ಹೆಂಡ್ರನ ತಲೆ ಮೇಲೆ ಹತ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡು, ಚೆನ್ನಾಗಿರ್ತದೆ. ಸಾಹಿಬ್ರೆ, ಇವ್ರು ನಮ್ಮೂರ್ ಚಿಕ್ಕವ್ರು, ಇವ್ರದ್ದು ಎತ್ಕಳಿ ಫೋಟೋ. ಹೆಂಗ ನನ್ ಪರ್ಮಿಷನ್ ಇಲ್ಲದೆ ಫೋಟೋ ಎತ್ತಾ ಇದೀಯಾ? ಅಲ್ಲ, ಈ ಕಾಲದಲ್ಲಿ ಯಾರು ನೋಡಿದ್ರು ಸ್ಕೂಟ್ರು ಮೋಟರ್ ಸೈಕಲ್ ಕಾರು ಅದು ಇದು ಅಂತ ಫ್ಯಾನ್ಸಿ ತಿರ್ಗಾಡ್ತಾ ಇದಾರೆ. ಆದ್ರೆ ನೀವ್ ನೋಡಿದ್ರೆ ಇನ್ನು ಹಳೆ ಕಾಲದ ಜಮೀನ್ದಾರ್ ತರ ಕುದುರೆ ಮೇಲೆ ಬರ್ತಾ ಇದ್ರಲ್ಲ, ಈ ಫೋಟೋ ಪೇಪರ್ ಅಲ್ಲಿ ಹಾಕಿದ್ರೆ ಒಂಥರ ಸ್ಟೈಲ್ ಆಗಿ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ನಿಮ್ ಸರ್ಕಾರ ಪೆಟ್ರೋಲ್ ಉಳಿಸಿ ಪೆಟ್ರೋಲ್ ಉಳಿಸಿ ಅಂತ ಹೇಳೋಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಿಜವಾಗ್ಲೂ ಪೆಟ್ರೋಲ್ ಉಳಿಸ್ತಾ ಇರೋದು ನಾನು ನಮ್ಮಪ್ಪ. ಒಂದ್ ಹತ್ತು ಫೋಟೋ ಎತ್ಕೋ, ಹಂಗೆ ಒಂದ್ ಎರಡನ್ನ ನಿಮ್ ಸರ್ಕಾರಕ್ಕೆ ಕಳಿಸ್ಬಿಡು. ಕಾರ್ ತಯಾರು ಮಾಡೋದು ನಿಲ್ಸಿ ಊರಿನ ಜನರಿಗೆಲ್ಲ ಕುದುರೆ ಕೊಡ್ಸಕ್ ಹೇಳ್ಬಿಡು. ಹಂಗೆ ಮಿನಿಸ್ಟರ್ಗಳಿಗೂ ಹೇಳ್ಬಿಡು. ಎತ್ತು, ಸಾರಿ ತಗೋ. ಹಿಂಗ ಸಾರಾಟ ಕುದುರೆ ಕಟ್ಟ ಕೇಳು. ಆಯ್ತು ಗೌಡ್ರೆ. ನಮಸ್ಕಾರ ಗೌಡ್ರೆ. ಓಹೋ, ಏನ್ ಪೇಪರ್ ಅಪ್ಪ, ನಮ್ಮೂರ್ ಹೊಗ್ಗೈತು, ತೋಟದ ಮನೆ ಹೆಂಗೈತೆ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಿಗ್ಗೆ ಬೆಳಿಗ್ಗೆನೆ? ಅದೇ ನಿಮ್ ಬಗ್ಗೆ ನಿಮ್ ವಂಶದ ಬಗ್ಗೆ ವಿವರವಾಗಿ ತಿಳ್ಕೊಂಡು ಪೇಪರ್ ಅಲ್ಲಿ ಬರೆಯೋಣ ಅಂತ. ನಮ್ಮದು ನಾಲ್ಕು ತಲೆಮಾರಿನ ಕತೆ. ನಿಮ್ ಪೇಪರ್ ಆಗ ಅಷ್ಟೊಂದ್ ಜಾಗ ಆಯ್ತು ಬರೆಯಕ್ಕೆ? ಅದಕ್ಕೆ ತಾನೆ ನಾನ್ ಬಂದಿರೋದು. ನಾಲ್ಕು ವರ್ಷ ಬೇಕಾದ್ರೆ ಬರಿತೀನಿ. ನಿಮ್ ಬಗ್ಗೆ ನಾನ್ ಬಹಳ ಕೇಳಿದೀನಿ. ಹಂಗ ಹಂಗಾರೆ ನನ್ನ ಬಾಯಿಂದಾನೆ ಕೇಳಿ ಅಂತೆ ಬಾ. ಇದು ನಮ್ ಮುತ್ತಾತ ಭರಮೇಗೌಡ್ರು ಅಂತ. ನಮಸ್ಕಾರ ಗೌಡ್ರೆ. ಓಹೋ, ಏನ್ ಸುಬ್ಬಯ್ಯ? ನನ್ ಮಗ ಪಟ್ಟಣದಲ್ಲಿ ಓದ್ಬೇಕು ಅಂತ ಆಸೆ ಪಡ್ತಾವ್ನೆ. ಓದ್ಸಯ್ಯ, ನಮ್ ಹಳ್ಳಿ ಮಕ್ಕಳು ಚಂದ ಓದ್ಬೇಕು. ಯೋಚನೆ ಮಾಡ್ಬೇಡ, ಅದೇನ್ ಖರ್ಚು ಬರ್ತಾಯ್ತೋ ನಾನ್ ನೋಡ್ಕೋತೀನಿ. ಆಯ್ತು ಗೌಡ್ರೆ. ನಿಂದೇನ್ಲ? ಇನ್ನೇನಿಲ್ಲ ಬುದ್ಧಿ, ಈ ಸತಿ ಬೆಳೆ ಎಲ್ಲ ಹಾಳಾಗೋಯ್ತು, ಏನ್ ಮಾಡೋದು? ಅದಕ್ಕೆ ಯೋಚನೆ ಮಾಡ್ತೀಯ? ಕೆಲ್ಸ ನೋಡು, ನಾನ್ ನೋಡ್ಕೋತೀನಿ. ಏನ್ ಅಣ್ಣಪ್ಪ, ಮಗಳ ಮದ್ವೆ ನಿಶ್ಚಯ ಆಗೈತ್ರ? ಹೌದಾ, ಅದಕ್ಕೆ ಕಳ್ದೀಯ? ಮಗಳ ಮದ್ವೆ ಅಂತ ಸಂತೋಷ ಪಡಯ. ಹೊಸಿ ದುಡ್ಡು ಕಾಸು ವ್ಯವಸ್ಥೆ ನಾನ್ ಏರ್ಪಾಟ್ ಮಾಡ್ತೇನೆ. ಹೋಗು. ಪೇಪ್ರಪ್ಪ, ನಮ್ ಊರಾಗೆ ಯಾವುದೇ ಹೆಣ್ಣು ಮಗಳ ಮದ್ವೆ ಆದ್ರೂ ನಮ್ಮನೆಯಲ್ಲಿ ಲಗ್ನ ಸೀರೆ ಹೋಗ್ಬೇಕು. ಬರ್ಕೋ. ನಾನು ಇದು ಕೇಳಿದ್ದೀನಿ ಗೌಡ್ರೆ. ಇವನು ನನ್ನೊಬ್ಬನೇ ಮಗ ಭರಮಣ್ಣ ಅಂತ, ಪಟ್ಟ ಕಳಿಸಿದೆ ಓದಕ್ಕೆ, ನನ್ ತಲೆ ಗೊತ್ತಾಕಿಲ್ಲ ಅಂತ ಓಡ್ ಬಂದ್ಬಿಟ್ಟ. ಅದಕ್ಕೆ ನನ್ನ ಕಣ್ಣು ಮುಂದೆ ಇಟ್ಕೊಂಡು ಊರ್ ಸೇವೆ ಮಾಡ್ಕೊಂಡಿರಪ್ಪ ಅಂತ ಹೇಳ್ಬಿಟ್ಟಿದ್ದೀನಿ. ಹೆಂಗೆ ಬರ್ಲಾ? ಬರ್ಮ. ನಮಸ್ಕಾರ ಮಾಡು. ಪೇಪರ್ನವರು, ಇವ್ರ ಹೆಸರು ಆದಿತ್ಯ. ಅದೇ, ನಾನು ಇವ್ರನ್ನ ಅವಾಗ್ಲೇ ನೋಡಿದ್ದೀನಪ್ಪ. ಅವಾಗ ನೋಡ್ಬಿಟ್ಟು ನನ್ ಫೋಟೋನ ಎತ್ಕೊಂಡವ್ರೆ. ಹೌದಾ? ಗೌಡ್ರೆ, ಇದೇನು ಮಂಗಳಾರತಿ ತಗೊಂಡ? ಮರ್ತೆ ಬಿಟ್ಟಿದೆ. ಇವ್ರು ಪೇಪರ್ನವರು, ನಮ್ ಮಿಸಿಯ ಬರೆಯಕ್ ಬಂದವ್ರೆ. ನಮ್ ಮನೆ ಯಾಕೆ? ನಮಸ್ಕಾರ ತಾಯಿ. ಹೆಸರು ಲಕ್ಷ್ಮಿ ಅಂತ. ನಮ್ ಮನೆಗೇ ಲಕ್ಷ್ಮಿ. ಮನೆಗೆ ಅಲ್ಲ ಕಣಪ್ಪ, ಊರ್ಗೆ ಮಹಾಲಕ್ಷ್ಮಿ. ನಮ್ದು ಫೋಟೋ ಆಯ್ತಪ್ಪ. ಯಾಕ್ ಸುಮ್ಕಿರ್ಬೇಕು? ನಮ್ ಇಸಿ ಆ ಪೇಪರ್ ನಾಗ ಬರ್ತೈತೆ, ಫೋಟೋ ಹಾಕ್ತಾರೆ. ನೀ ಎತ್ಕಪ್ಪ. ಅಮ್ಮ ಸ್ವಲ್ಪ ನಗಮ್ಮ. ನಗೆ ಎತ್ಕೊಂಬಿಟ್ಟ? ಇಲ್ಲ, ಅದು ಡೆವಲಪ್ ಮಾಡ್ಬೇಕು, ಪ್ರಿಂಟ್ ಹಾಕ್ಬೇಕು, ನಾಳೆ ಕೊಡ್ತೀನಿ. ಓಹೋ, ಇಷ್ಟೊಂದ್ ಇಸಿ ಆಯ್ತು ಇದ್ರಾಗೆ. ಲಕ್ಷ್ಮ, ಇವ್ರದೇನೋ ತಾಪತ್ರ ಆಯ್ತಂತೆ, ಹೊಸೆ ನೋಡ್ ಕಳ್ಸು. ಆಯ್ತು, ನಾ ಬರ್ತೀನಿ. ಬಾಪ. ಏ ಬರ್ಮಾ, ಬಾ, ಹೊಟ್ಟೆ ಸಿಕ್ಕಿಲ್ವಾ? ನೀವೆಲ್ಲ ಬನ್ರಪ್ಪ. ನೋಡಪ್ಪ, ಈ ಕಡೆ ಹತ್ತೂರು, ಈ ಕಡೆ ಹತ್ತೂರು, ಈ ಏಳು ಸುತ್ತೂರಿಗೆಲ್ಲ ನಮ್ಮ ತಾತ ಹನುಮೇಗೌಡನೇ ದೊಡ್ಡ ಗೌಡ. ಅವನ್ ಹೇಳಿದ್ದೇ ಏನ್ ವಾಕ್ಯ, ಅವನ್ ಹಾಕಿದ ಕಡ್ಡಿ ತೆಗಿತಿರ್ಲಿಲ್ಲ. ಈ ಪರಂಗಿಯವರಿದ್ರಲ್ಲ ಇಂಗ್ಲಿಷ್ನವರು,
ಅವ್ರ ಹತ್ರನೇ ಸವಾಲ್ ಹಾಕಿ ಸೈ ಅನ್ಸ್ಕೊಂಡಿದ್ದ. ಬರ್ಕೋ ಎಂದ ಕರಿಯಂ ಬಾಯ್ ಇತ್ತರ ವೇಗವನ್ನಲ್ಲ. ಬೆಳಿಗ್ಗೆಯಿಂದ ನಮ್ದುಗೆ ಜಟ್ಕ ಹೊಡೆದಿ ಹೊಡೆದಿ ಬಾಡಿ ಎಲ್ಲ ಹೀಟ್ ಆಗಿ ಕಣ್ಣಿಗೆ ಕೆಂಪಾಗಿ ಇಲ್ಲಿ ಬಂದು ಸ್ವಲ್ಪ ತಂಪಿಗೆ ಮಾಡ್ಕೊಳ್ಳ ಅಂದ್ರೆ ನಿಮ್ದು ಕುಟ್ಟಿ ಇನ್ನು ಪಂಪ್ಗೆ ಹೊಡಿತಾ ಇದೆ. ಪಿನ್ ಎಂದ ಮಾಡು ನಿನ್ನ ಕೈ ಮುಟ್ಟಿ ಒಂದು ಟಿ ಪಿನ್ ನಿಮ್ದು ಕುಟ್ಟಿ ಕೈ ಮುಟ್ಟಿ ಎರಡು ಬಂದು ಎಂದ ಕರಿಯಂ ಬಾಯ್ ಅವಳ ಕೈಯಿಂದ ಎಂದ ಬಂದು ಚೋದಿಕನಲ್ಲ. ಅರೆ ನಾಯರು ನಿಮ್ದು ಕುಟ್ಟಿ ಕೈ ಮುಟ್ಟಿ ಬಂದ್ಗೆ ಕೊಟ್ರೆ ನಮ್ಗೆ ಜಿನ್ಗೆ ಕುಡ್ದಷ್ಟು ಖುಷಿ ಸಿಗುತ್ತೆ ನಿಮ್ದಕ್ಕೆ ಗೊತ್ತಿಲ್ಲ. ಎಂದಡ ಅಪರ್ಣ ಎಂದಾನು ಇಲ್ಲ ಏನು ಕರಿಂ ಬಾಯ್ ನಾಳೆ ನಿಂದ ಜಡ್ಗಾಲೆ ನಾಟಕ ಪೋಣ. ನಿಮ್ದು ಬಂದ್ರೆ 5 ರೂಪಾಯಿಗೆ ಹೊಡಿತಾರೆ ನಿಮ್ದು ಕುಟ್ಟಿಗೆ ಬಂದ್ರೆ ಬೇಕಾದ್ರೆ ಬಿಟ್ಟಿ ಹೊಡಿತಾರೆ. ಅದು ಸ್ಪೆಷಲ್ ಗರಂ ಗರಂ ಚಾಯ್ ಊರ್ವಶಿ ಊರು ಸ್ಪೆಷಲ್ ಚಾಯ್. ಆಹಾ ಊರ್ವಶಿ ನಮ್ ಬಹುತ್ ಅಚ್ಚ ಊರು ಊರು ಕುಟ್ಟಿ ಊರು 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 ಐ ಇವಡೆ ಉಂಡು ಇವಡೆ ಇವಡೆ ನೋಕು ಇವಡೆ ನೋಕು ನೋಕ್ತೀನಿ ನೋಕ್ತೀನಿ. ನಮಸ್ಕಾರ ಗೌಡ್ರೆ. ಓ ಬಾರಪ್ಪ ಪೇಪರ್ ಅಣ್ಣ ನಿನ್ನೆ ನೆನ್ಸ್ಕತ್ತಿದ್ದೆ ಹಾಕ್ಸ್ಬಿಟ್ಟ ಪೇಪರ್ಗೆ ನಿಮ್ಗೆ ತೋರಿಸ್ಬಿಟ್ಟು ಹಾಕ್ಸಣ ಅಂತ. ಲಕ್ಷ್ಮ ಎಷ್ಟ್ ಚಂದ ಕಾಣಿಸ್ತಿದ್ಯೆ ಬರೀ ಅಲ್ಲೇ ಕಾಣಿಸ್ತಾವಲ್ಲೇ ತಗೋಪ್ಪ ದೊಡ್ಡದ್ ಮಾಡಿ ಹಾಕ್ಸು. ಆಯ್ತು. ಆಮೇಕೆ ಎಲ್ಲಿಗ್ ಬಿಟ್ಟಿದ್ದು ನಮ್ ಕತೆನ? ನಿಮ್ ತಾತನ್ ಮುಗಿಸಿದ್ವಿ. ಓ ನಮ್ಮ ಅಪ್ಪನ್ ಸುರು ಹಚ್ಕೋಬೇಕು. ಓ ಆರಾಮಿ ನನ್ ಮಗ ನಮ್ಮ ಅಪ್ಪ ಸುಮ್ಕಿರೆ ಇದ್ದಿದ್ದಂಗ ಹೇಳ್ಬೇಕು. ಈ ಅಮಲ್ದಾರು ಸೇಖದಾರು ಊರೊಳಗ್ ಬರ್ಬೇಕಾದ್ರೆ ನಮ್ಮ ಅಪ್ಪನ್ ಪರ್ಮಿಷನ್ ತಗೊಂಡೇ ಬರ್ಬೇಕಾಗಿತ್ತು. ಅಷ್ಟೊಂದು ಕಟ್ಟಿನಿಟ್ಟು. ಸಲಾಂ ಸಾಬ್. ಏನಯ್ಯ ಬಡಾನ್ ಸಾಬು ಹೆಂಗೈತ್ ಹೊಸ ಕುದ್ರೆ? ಬಹುತ್ ಗರಂ ಐತೆ ಸಾಬ್, ಸ್ವಲ್ಪ ಸುಧಾರಿಸ್ಬೇಕು. ಗೌಡ ಚಂದಾಗಿ ಪಳಗಿಸು. ಅವನೇನಪ್ಪ ಪಳಗಿಸೋದು, ನಾನ್ ಪಳಗಿಸ್ತೀನಿ. ಬ್ಯಾಡೋ ಹೊಸ ಕುದುರೆ ಅಂತೆ. ಇಂತ ಕುದುರೆ ಎಷ್ಟ್ ನೋಡಿಲ್ಲ. ನೀನ್ ಸುಮ್ನೆ ರಪ್ಪ. ಬರ್ಮಣ್ಣ ನನ್ ಮಾತ್ ಕೇಳು, ಬ್ಯಾಡ ಕಣೋ. ನೀನ್ ಸುಮ್ನೆ ರಮ್ಮ. ತಬಣ ನೀ ನಡಿ. ನಕೋ ಸಾಬ್ ಬಹುತ್ ಆರಾಮ ಐತೆ ಕುದುರೆ. ನೀನ್ ನಡಿಯಪ್ಪ ಸುಮ್ನೆ. ರೈತಂಗೆ ಹಳ್ಳಿ ರೈತಂಗೆ ಹಳ್ಳಿ ರೈತಂಗೆ ನೆರವಾಗಬೇಕು, ಹಳ್ಳಿ ಹಳ್ಳಿಗೆ ವರವಾಗಬೇಕು. ಧನಿ ಮಕ್ಕಳಿಗೆ ನೆರಳಾಗಬೇಕು, ಮನುಷ್ಯ ಮನುಷ್ಯಂಗೆ ನೆರವಾಗಬೇಕು. ಮಣ್ಣಿನಿಂದ ಮನೆಯಂತೆ, ಗಾಳಿಯಿಂದ ಬುಸಿದಂತೆ, ನೀರಿನಿಂದ ಬೆಳೆಯಂತೆ, ಬೆಂಕಿಯಿಂದ ಬೆಳಕಂತೆ, ಒಬ್ಬನದು ಅಲ್ಲ ಜೀವನ. ಹಳ್ಳಿ
ಇದ್ರೆ ಹೊಂದಿಕೊಂಡು ಹೋಗಬೇಕು, ಕಷ್ಟಗಳು ಬಂದ್ರೆ ಹಂಚಿಕೊಂಡು ಬಾಳಬೇಕು. ಜಡ್ಡು ಗಟ್ಟಿ ದುಡ್ಡು ಒಂದು ಕಡೆ ಕೊಳಿಬಾರದು, ಮಡುವು ಗಟ್ಟಿ ಬದುಕು ನಿಂತ ಕೆರೆಯಾಗಬಾರದು. ಹರಿಯುವಳಿ ಕಾವೇರಿ ಉಳುಮೆಗೆ ಅವಳು ಉಪಕಾರಿ, ಅವಳಿಗೆ ದೇವರೇ ಅಧಿಕಾರಿ, ಅವಳನ್ನು ಮರೆತವ ಸೋಮಾರಿ. ಆಗಲನ್ನ ಕೈ ಕೆಸರು ಆಗುವುದು ಬಾಯಿ ಮೊಸರು, ಇಳಿಯಲನ್ನ ಮೈ ಬೆವರು ಉಳಿಯುವುದು ಊರ ಹೆಸರು, ದುಡಿದರೆ ತಾನೆ ಜೀವನ. ಹಳ್ಳಿ ರೈತನಿಗೆ ನೆರವಾಗಬೇಕು, ಗಿಳಿ ಹಳ್ಳಿಗೆ ಬರವಾಗಬೇಕು. ದೇಶದಲ್ಲಿ ಎಲ್ಲೂ ಸುಖ ಶಾಂತಿ ಇಲ್ಲವಂತೆ, ಪ್ರತಿ ಪ್ರಜೆಯ ತಲೆಗೂ ಎಷ್ಟು ಸಾಲ ಇದೆಯಂತೆ. ಬೆಳೆದು ಬೆಳೆದು ಕೊಟ್ಟು ಇಲ್ಲಿ ಹೊಟ್ಟೆ ತುಂಬದು ಯಾಕೆ, ಬೆಳೆಗೆ ಮೇಲೆ ಇಲ್ಲಿ ಬಡತನ ಬೆಳೆಯೋ ಯಾಕೆ. ಬಡವನು ಇಲ್ಲಿ ಓದಿಲ್ಲ, ಓದಿದ ಮೇಲೆ ದುಡಿಯಲ್ಲ, ದುಡಿಮೆಗೆ ಇಲ್ಲಿ ಬೆಲೆಯಿಲ್ಲ. ಬೆಳೆಯೋ ರೈತನಿಗೆ ಸುಖವಿಲ್ಲ, ಓಟಿನ ಅಧಿಕಾರ ಇರುವುದು ನಮ್ಮ ಕೈಲಿ, ಒಳ್ಳೆಯ ಸರಕಾರ ಬರುವುದು ನಮ್ಮ ಕೈಲಿ, ಅರಿತರೆ ತಾನೆ ಜೀವನ. ಹಳ್ಳಿ ರೈತನಿಗೆ ನೆರವಾಗಬೇಕು, ಇಲ್ಲಿ ಹಳ್ಳಿಗೆ ಬರವಾಗಬೇಕು. ಒಕ್ಕಲಿಗೆ ನೆರಳಾಗಬೇಕು, ಮನುಷ್ಯ ಮನುಷ್ಯಂಗೆ ನೆರವಾಗಬೇಕು. ಅಂತೂ ನನ್ನ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡ್ಬಿಟ್ಟಪ್ಪ. ಈ ದಿನ ಈ ಮನೇಲಿ ಆ ದೇವ್ರ ಸೇವೆ ಮಾಡಿದ್ದಕ್ಕೂ ಸಾರ್ಥಕವಾಯ್ತು. ಆ ದೇವ್ರೇ ನಿನ್ ರೂಪದಲ್ಲಿ ಬಂದವನೆ. ನಿನ್ನ ಮಾತು ಸತ್ಯ ಲಕ್ಷ್ಮಿ. ನಮ್ ಮನೆಗ್ ಇವತ್ತು ಈಟೊಂದು ಸಂತೋಷ ತುಂಬಿರೋಕೆ ಇವೇನೇ ಕಾರಣ. ತಗೋ ಪೇಟ ಇದ. ಏನ್ ಕೊಡ್ರಿ ಇದು? ನನ್ನ ಮಗಂಗ ಪುನರ್ಜನ್ಮ ಕೊಟ್ಟು ನನ್ನ ವಂಶದ ಕುಡಿನೇ ಉಳಿಸ್ಬಿಟ್ಟೆ. ನಿನ್ನ ಈ ಋಣನ ಹೆಂಗ್ ತೀರಿಸಬೇಕು ಗೊತ್ತಾಯ್ತಾ ಇಲ್ಲ. ತಗೋ ಈ ಕಬ್ಬಡಿ ಪೆಟ್ಟಿಗೆ ಬೀತೇಸ್ಲು, ನಿಂಗೆ ಎಷ್ಟು ಹಣ ಬೇಕು ಅಷ್ಟನ್ನು ತಗೋ ತಗೋ ತಗೋ. ಯಾಕೆ ಹಂಗ ಮಕ್ಕ ಮಕ್ಕ ನೋಡ್ತಾ ಇದೀಯಾ? ತಗೋ ನಿಂಗೆ ಎಷ್ಟು ಬೇಕು ಅಷ್ಟು ತಗೊಂಡೋಗು. ಲಕ್ಷ್ಮು ಕರ್ಕೊಂಡು ಹೋಗಿ ಕಬ್ಬಡಿ ಪೆಟ್ಟಿಗೆ ತೋರಿಸು. ನನ್ನ ಕ್ಷಮಿಸಿ ಕೊಡ್ರೆ, ನಿಮ್ಮಿಂದ ಹಣ ಪಡೆಯಕ್ಕಾಗ್ಲಿ ಅಥವಾ ಮೆಚ್ಚುಗೆ ಪಡೆಯಕ್ಕಾಗ್ಲಿ ನಿಮ್ಮ ಮಗನ ಜೀವನ ನಾನು ಉಳಿಸ್ಲಿಲ್ಲ. ಅವನ್ನ ಉಳಿಸೋದ್ರಲ್ಲಿ ನಂದು ಸ್ವಾರ್ಥ ಇತ್ತು. ಸ್ವಾರ್ಥ? ಹೌದು, ನಾನು ಈ ಊರಿನ ಉದ್ದೇಶನೇ ನಿಮ್ಮ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ. ನನ್ನ ಮಗನ್ನ ಅರೆಸ್ಟ್ ಮಾಡ್ತೀಯ? ಹಾಗಾದ್ರೆ ನೀನು ಪ್ರಶ್ನವನ್ನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಸಿಬಿಐ ಆಫೀಸರ್ ಆದಿತ್ಯ. ಅಲ್ಲ ಕಣಪ್ಪ, ನನ್ನ ಮಗನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದೇನ್ ತಪ್ಪ್ ಮಾಡವನೆ? ಈಗ ಕೆಲವು ತಿಂಗಳ ಹಿಂದೆ ಸುಶೀಲಾ ನನ್ನ ಲೇಡಿ ಪೊಲೀಸ್ ಆಫೀಸರ್ ನಿಮ್ ಊರಿಗೆ ಬಂದಿದ್ರಲ್ಲ. ಹೌದು. ಈಗ ಅವರೆಲ್ಲಿ ಏನಾದ್ರು ಅಂತ ನಿಮ್ಗೇನಾದ್ರು ಗೊತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಾಗ ನಾನು ಪಟ್ಟಣಕ್ಕೆ ಹೋಗಿದ್ದೆ, ಬರೋ ಅಷ್ಟೊತ್ತಿಗೆ ಅವಮ್ಮ ಊರಾಗ ಅದೇನೋ ತಕರಾರು ಎಪ್ಸಿ ಹೊಂಟೋಗಿದ್ಲು. ಆಮೇಕಿಂದ ಇಸಿಯ ತಿಳಿದು ಆಯಮ್ಮನ ಇಷ್ಟದಂಗೆ ಕರಿಯಿಂದ ಕೆಂಪಿನ ಕರೆಸಿ ಲಗ್ನ ಮಾಡಿಸ್ದೆ. ಈಗ ಅವರು ಸಂತೋಷವಾಗವ್ರೆ. ಹಾ, ಅವರೇನೋ ಸಂತೋಷವಾಗಿದ್ದಾರೆ. ಆದ್ರೆ ಅವರಿಬ್ಬರನ್ನ ಒಂದು ಮಾಡಕ್ಕೆ ಅಂತ ಹೋರಾಟ ನಡೆಸಿದ ಹೆಣ್ಣಿಗೆ ನಿಮ್ ಮಗ ಬರ್ಮಣ್ಣನಿಂದ ಅನ್ಯಾಯ ಆಗಿದೆ. ಏನ್ ಹೇಳ್ತಿದೀಯ, ಅದೇನು ಅಂತ ಬಿಡಿಸಿ ಹೇಳು. ಕೆಂಪಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕರಿನ ಅರಸ್ ಮಾಡಕ್ಕೆ ಅಂತ ಹೋದಾಗ ನಿಮ್ ಮಗ ಅಡ್ಡ ಬಂದ.
ಅದಕ್ಕೆ ಅವನು ಹೇಳ್ಕೊಂಡೋಗಿ ಲಾಕಪ್ ಅಲ್ಲಿ ಹಾಕದ್ಲು. ಆ ಸೇಡ್ನಿಂದ ನಿಮ್ ಮಗ ರಾಕ್ಷಸಂತರ ಅವಳ ಮೈ ಮೇಲೆ ಬಿದ್ದು ಅಸಹಾಯಕಳಾದ ಹೆಣ್ಣಿನ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡ್ದ. ಅವಮಾನ ತಡಿಲಾರದೆ ಆ ಹೆಣ್ಣು ಈ ಊರ ಬಿಟ್ಟು ಹೊರಟದ್ಲು. ನೀವು ಊರಿಂದ ಬರೋಷ್ಟರಲ್ಲಿ ಈ ವಿಷಯನೆಲ್ಲ ಮುಚ್ಚಾಕಿ ನಿಮ್ಮ ವಂಶದ ಹೆಸರು ಉಳಿಸೋಕ್ ಶ್ರೀರಾಮನ್ ಚಂದ್ರನ ಹಾಗೆ ನಾಟಕಾಡಿದಾನೆ ನಿಮ್ಮ ಮಗ. ನೀವು ನಿಮ್ಮ ಮಗನ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀರ. ಆದ್ರೆ ಅವನು ಯಾವತ್ತೂ ಅದನ್ನ ಸುಟ್ಟು ಬೂದಿ ಮಾಡಾಕಿದಾನೆ ಗೌಡ್ರೆ. ಇದನ್ನ ನಾನು ನಂಬಲ್ಲ. ನೀನ್ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಕಟ್ಟ ಕತೆ. ನೋಡಪ್ಪ, ನಮ್ ರಕ್ತದ ಮೇಲೆ ನಮ್ ಶಾನೆ ನಂಬಿಕೆ ಅದೇ. ನನ್ ಮಗ ಯಾವತ್ತೇ ಅಂತ ನೀಚ್ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ನೋಡಿ ತಾಯಿ, ನೀವು ನಿಮ್ ಮಗನ ಮೇಲೆ ಇಟ್ಟರೋ ಮಮಕಾರ ನನ್ ಯಾವ ಮಾತುಗಳನ್ನು ನಂಬದಿರೋ ಮಾಡಿದ್ರ. ಏನು ಅಂದ್ರೆ ಅವ್ರು ಹೇಳೋ ಮಾತ ನೀವು ನಂಬ್ತೀರ? ನಮ್ ಬರ್ಮಣ್ಣ ಅಂತವನಿದ್ರಿ, ನನ್ ಮಗ ಅಂತವನಿದ್ರಿ, ಯಾಕೆ ನೀವು ಸುಮ್ಮನೆ ನಿಂತಿದ್ದೀರಾ ಹೇಳ್ರಿ ಅವರಿಗೆ. ನೋಡ್ ಪೊಲೀಸ್ ಅಪ್ಪ, ನೀ ಹೇಳೋದೆಲ್ಲ ದಿಟವಾಗಿ ನನ್ನ ಮಗ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ನಡುಬೀದಿಯಲ್ಲಿ ನಿಲ್ಲಿಸಿ ಅವನ ಬಂದೂಕನಾಗ ಸುಟ್ಟು ಸಮಾಧಿ ಕಟ್ಟಿಬಿಡ್ತೀನಿ. ಅಂಥ ವಂಶ ಕಣೆಯ ನಮ್ದು, ಅಂಥ ವಂಶ. ಗೌಡ್ರೆ, ಒಂದು ವೇಳೆ ನೀ ಹೇಳೋದೆಲ್ಲ ಸುಳ್ಳಾದ್ರೆ ನಿನ್ನನ್ನು ಪಂಚಾಯತಿ ಕಟ್ಟೆ ಮೇಲೆ ನಿಲ್ಲಿಸಿ ನಿನ್ನ ಚಮಡ ಸುಲಿಸಿ ನನ್ನ ಮಗನ ಕಾಲಿಗೆ ಯಕ್ಕ ಮಾಡಿಸ್ಬಿಡ್ತೀನಿ. ಹುಷಾರ್. ನೋಡಿ ಗೌಡ್ರೆ, ನಿಮ್ ಬಗ್ಗೆ ನಿಮ್ ವಂಶದ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅದು ಇವತ್ತು ನಿಮ್ ಮಗನ ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯ ನಿಮ್ಮನ್ನ ಕಣ್ಣಿದ್ದು ಕುಳ್ಳ ಮಾಡಿದೆ. ಏನಂದ್ಯೋ? ಅವಶ್ಯ ಪಡಬೇಡಿ, ನಿಮ್ಗೆ 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟೊಂದು ಚೆನ್ನಾಗಿ ಯೋಚನೆ ಮಾಡಿ ಸತ್ಯ ಏನು ಅಂತ ತಿಳ್ಕೊಂಡು ನಿಮ್ಮ ಕಣ್ಣಿಗೆ ಕಟ್ಟಿರೋ ಅಸತ್ಯನ ಪೊರೆಯನ್ನ ಕಿತ್ತಾಕಿ ನೀವಾಗ ನೀವೇ ನಿಮ್ ಮಗನ ತಂದು ಒಪ್ಪಿಸಿ ನಿಮ್ಮ ವಂಶದ ಗೌರವ ಪ್ರತಿಷ್ಠೆನ ಉಳಿಸ್ಕೋತಿರೋ ಅನ್ನೋ ನಂಬಿಕೆ ಮೇಲೆ ನಾನು ಹೋಗ್ತಾ ಇದ್ದೀನಿ. ನಾಳೆ ನಿಮಗೋಸ್ಕರ ನಾನು ಪೊಲೀಸ್ ಸ್ಟೇಷನಲ್ಲೇ ಕಾಯ್ತಾ ಇರ್ತೀನಿ. ಗೌಡ್ರೆ, ಯಾಕೆ ಹಿಂಗ್ ಗರ ಬಡ್ದಂಗ್ ನಿಂತ್ಬಿಟ್ರಿ? ಆ ಪೊಲೀಸ್ ಅಪ್ಪ ಏನೋ ಬಾಯಿ ಬಂದಂಗ್ ಬೊಗಳ್ದ ಅಂತ ನೀವ್ಯಾಕ್ ತಲೆ ಕೆಡ್ಸ್ಕೋತೀರಿ? ಪರೂರಿಂದ ಬಂದವನಿಗೆ ನಮ್ಮೂರ ವಿಷಯ ಹೆಂಗ್ ತಿಳ್ದಿತ್ತು? ಮಗನ್ ವಿಷಯ ಹೆತ್ತವ್ರಿಗಿಂತ ಚೆನ್ನಾಗ್ ಗೊತ್ತ ಇವನಿಗೆ. ಅಲ್ಲರಿ, ನಮ್ ಬರ್ಮಣ್ಣ ಏನು ಅಂತ ನಂಗ್ ಚೆನ್ನಾಗ್ ಗೊತ್ತಿರಿ. ಆ ಮಗ ಬೇರೆ ಹೆಣ್ಮಕ್ಳನ್ನ ಮಾತಾಡ್ಸೋದಿರ್ಲಿ, ಕಣ್ಣೆತ್ ನೋಡಕ್ಕೂ ಸಂಕೋಚ ಪಡುತ್ತೆ. ಅಂತವನಿಂತ ಕೆಲ್ಸ ಮಾಡ್ದ ಅಂದ್ರೆ ಯಾರೇ ನಂಬ್ತಾರೆ? ನಂಬೋದು ಬಿಡೋದು ಪಂಚಾಯತಿ ಕಟ್ಟೆಗೆ ಸೇರಿದ್ದು. ಅಂದ್ರೆ ನಮ್ ಬರ್ಮಣ್ಣನ್ನ ಪಂಚಾಯತಿ ಕಟ್ಟೆಗೆ ಹೋಯ್ತೀರಾ? ಬ್ಯಾಡಿ ಗೌಡ್ರೆ, ಬ್ಯಾಡಿ. ನಮ್ ವಂಶದ ಮರ್ಯಾದೆನ ಬೀದಿ ಪಾಲ್ ಮಾಡ್ಬೇಡಿ. ಅಂದ್ರೆ ಲಕ್ಷ್ಮಿ, ಊರ್ಗೊಂದ್ ನ್ಯಾಯ ನಮ್ ಮನೆಗೊಂದ್ ನ್ಯಾಯ ಮಾಡೋನಲ್ಲ ಈ ರಾಮೇಗೌಡ. ನೋಡಿ ಗೌಡ್ರೆ, ನನ್ ಮಾತ್ ಕೇಳಿ, ನನ್ ಮಾತ್ ಕೇಳಿ ಗೌಡ್ರೆ. ಲಕ್ಷ್ಮಿ, ಪುರಾಣ ಕಾಲದಾಗೆ ಒಬ್ಬ ಮಹಾರಾಜನ ಮಗನ ರಥಕ್ಕೆ ಒಂದು ಕರ ಸಿಕ್ಸತ್ತೋಯ್ತಂತೆ. ಆ ಮೂಕ ಪ್ರಾಣಿಗೆ ನ್ಯಾಯ ಒದಗಿಸಬೇಕು ಅಂತ ಮಹಾರಾಜ ತನ್ನ ಮಗನನ್ನೇ ರಥದ ಚಕ್ರಕ್ಕೆ ಸಿಕ್ಕಿಸಿ ಕೊಲಿಸಿದಂತೆ. ಅದು ಕಣೆ ನ್ಯಾಯ ಅದು? ಅಂತ ಒಂದ್ ದಾರಿಯಾಗಿ ಹೋಗ್ತಾ ಇರೋನು ಈ ರಾಮೇಗೌಡ. ಗೌಡ್ರೆ, ಗೌಡ್ರೆ, ನೀವ್ ಡ್ಯೂಟಿ ಮಾಡೋ ಲಕ್ಷಣ ನೋಡೋಣ ಅಂತ ಬಂದೆ. ಏನ್ ದೊಡ್ಡ ಆಫೀಸರ್, ನಮ್ಮನ್ ಚೆಕಪ್ ಮಾಡೋಣ ಅಂತ ಬಂದ್ಬಿಟ್ಟ. ಹೋಗಿ ಯಾರ್ದಾದ್ರು ಎತ್ತು ಫೋಟೋನ. ಸೀಟ್ ಮೇಲೆ ಕೂತ್ಬಿಟ್ಟ. ಆಗ ಸುಮ್ಕೆ ಒಳಗಾಕಿದ್ವಿ, ಈಗ ನಿಜವಾಗ್ ಒಳಗಾಕ್ಬಿಡ್ತೀವಿ ನೋಡು. ಹೇಳ್ತೀಯೋ ಇಲ್ಲ ಪೊಲೀಸ್ ತೋರ್ ಬುದ್ಧಿ ತೋರಿಸ್ಬೇಕ? ಇಷ್ಟ್ ವರ್ಷ ಸರ್ವಿಸ್ ಆಗಿರೋ ನಾವೇ ಆ ಚೇರ್ ಮೇಲೆ ಕುಂದ್ಕೊಳಕ್ಕೆ ಹೆದರ್ತೀವಿ. ನೀನು ಸಲೀಸ್ ಆಗಿ ರಾಜೇಂದ್ರ ಬಂದ್ ಕುಂದ್ಕೊಂಡ್ಬಿಟ್ಟಲ್ಲ, ಹೆಂಗ್ ಹೇಳ್ತೀನಿ ಹೇಳ? ಮೇಲೆ ಏನು ಮಕ ನೋಡ್ತೀಯ, ಹಾಕ್ಬಿಡ್ತೀನಿ ನೋಡು. ಹೇಳೇ ಹಲೋ ಆಯ್ತೀಪ್ಪ ಸರ. ನಮಸ್ಕಾರ ಸರ್, ನಾನ್ ಸರ್ ಸಾಕಯ್ಯ. ನಾ ಬೇಕಯ್ಯ. ಸುಮ್ನೆ ಹೇಳಿ ಸರ್. ಸರ್ ಇಲ್ಲ ಸರ್, ಇಲ್ಲ ಆದಿತ್ಯ ಅಂತ ಯಾವ ಆಫೀಸರ್ ಬಂದಿಲ್ಲ ಸರ್, ನಾನೇ ಸರ್ ಇಲ್ಲಿ ಆಫೀಸರ್ ಇನ್ಚಾರ್ಜ್.
ಗುಡ್ ಮಾರ್ನಿಂಗ್ ಸರ್, ಆದಿತ್ಯ ರಿಪೋರ್ಟಿಂಗ್. ಹೌದು ಸರ್, ನಾನು ಯಾರು ಅನ್ನೋ ವಿಷಯ ಗೌಡರ್ಗೆ ಆಗ್ಲೇ ಗೊತ್ತಾಗಿದೆ. ನಾಳೆನ ಕರ್ಕೊಂಡ್ ಬರ್ತಾ ಇದ್ದೆ. ನಥಿಂಗ್ ಸರ್. ಓಕೆ ಓಕೆ ಸರ್. ಅಲ್ಲ ಗೌಡ್ರೆ, ಆ ಪೊಲೀಸ್ನವ್ರು ಹೇಳಿದ್ದೆ ಸತ್ಯ ಅಂತ ತಿಳ್ಕೊಂಡು ನನ್ನ ಪಂಚಾಯತಿ ಕಟ್ಟಲ್ ತಂದು ನಿಲ್ಸಿದಿರಲ್ಲ, ಇದೇನಾ ನಿಮ್ ನ್ಯಾಯ? ಬೆಂಕಿ ಇಲ್ಲದೆ ಯಾವತ್ತು ಹೋಗಿ ಆಡಲ್ಲ ಕಣ್ಲ. ಅವಳು ಎಂತ ಕಿಲಾಡಿ ಅಂತ ನಿಮಗಿನ್ನೂ ಗೊತ್ತಿಲ್ಲ. ಅವಳು ಇವ್ರಿಗೆ ಬಂದಾಗಿಂದ ನನ್ ಮೇಲೆ ಒಂದು ಕಣ್ಣಿಟ್ಟಿದ್ಲು, ನನ್ನ ಅವಳು ಬಲಗ್ ಬೀಳಿಸ್ಕೋಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ಲು, ಆದ್ರೆ ನಾನು ಅವಳು ಬಲಗ್ ಬೀಳಲಿಲ್ಲ. ಅದಕ್ಕೆ ಈ ಕರಿನ ನೆವ ಮಾಡ್ಕೊಂಡು ಮೈ ಮೇಲೆ ಕಾಕಿ ಬಟ್ಟೆ ಇದೆ, ಕೈಯಲ್ಲಿ ಅಧಿಕಾರ ಇದೆ ಅಂತ ನನ್ ಜೊತೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬಂದು ಅವನ ಜೊತೆ ನನ್ನನ್ನು ಲಾಕಪ್ ತಳ್ಬಿಟ್ಲು. ನಿನ್ನ ಲಾಕಪ್ ನಗ್ ತಂದಾಕ್ದಳು, ಊರ್ ಬಿಟ್ಟು ಯಾಕೆ ಉಂಟದ್ಲು? ಅಲ್ಲೇ ಗೌಡ್ರೆ ನೀವು ತಪ್ಪು ತಿಳ್ಕೊಂಡಿರೋದು, ನನ್ನನ್ನು ಅರೆಸ್ಟ್ ಮಾಡೋವರೆಗೂ ಅವಳಿಗೆ ನಿಮ್ ಬಗ್ಗೆ ಆಗ್ಲಿ ನಿಮ್ ವಂಶದ ಬಗ್ಗೆ ಆಗ್ಲಿ ಗೊತ್ತಿರಲಿಲ್ಲ. ಯಾವಾಗ ನಿಜಾಂಶ ಗೊತ್ತಾಯ್ತು ನಿಮಗ್ ಭಯ ಬಿದ್ದು ಯಾರಿಗೂ ಹೇಳದೆ ಕೇಳದೆ ಊರ ಬಿಟ್ಟು ಓಡೋದ್ಲು. ಹಂಗಾರೆ ಈ ಇಸಿಯನ ಅವತ್ತೆ ನಂಗೆ ಕೇಳಲಿಲ್ಲ? ಅಲ್ಲೇ ಅಲ್ಲೇ ನಾನು ತಪ್ಪು ಮಾಡಿದ್ದು. ಅವಳು ಆಡಿದ ನಾಟಕ ಊರವ್ರಿಗೆಲ್ಲ ಗೊತ್ತಾಗಿ ಎಲ್ಲ ಅವಳಿಗೆ ಅವಮಾನ ಆಗುತ್ತೋ ಅಂತ ನಾನೇ ಸುಮ್ಮನೆ ಇದ್ಬಿಟ್ಟೆ. ಗೌಡ್ರೆ ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಮ್ ಭರಮಣ್ಣಂಗೆ ಹೆಂಗಸ್ರ ಬಗ್ಗೆ ಏಟೊಂದು ಗೌರವ ಐತೆ ಅಂತ. ಹುಚ್ಚು ಬಾಯ್, ಪಂಚಾಯತಿಯಾಗೆ ಹೆಂಗಸ್ರ ತಲೆ ಹಾಕ್ಬಾರ್ದು. ಆ ಪೊಲೀಸಪ್ಪ ಅಷ್ಟು ಕಡಾಖಂಡಿತವಾಗಿ ನಿನ್ ಮೇಲೆ ತಪ್ಪೋರಿಸ್ತಾವನಲ್ಲ, ಅದಕ್ಕೇನ್ ಹೇಳ್ತೀಯ? ಅದನ್ನ ನಾಟಕ ಅಂತೀನಿ. ಇಷ್ಟೆಲ್ಲ ಕತೆ ಕಟ್ಟಿದ್ರೆ ನೀವು ಮಾನ ಮರ್ಯಾದೆ ಗಂಜಿ ಅವಳನ್ನ ಬಲತ್ಕಾರವಾಗಿ ನಿಮ್ ಸೊಸೆ ಮಾಡ್ಕೋತೀರ. ಆಗ ಅವರಿಬ್ರು ನಿಮಗ್ ಸೇರಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿನ ಹೊಡ್ಕೋಬಹುದಲ್ಲ ಅಂತ ಅವರಿಬ್ರು ಮಾಡಿರೋ ಸಂಚು. ನಿಮ್ಗೆ ಯಾರಿಗೂ ಪೊಲೀಸ್ನವ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಕಾಳಿನ ಬೋಳಿ ಮಾಡ್ತಾರೆ, ಬೋಳಿನ ಕಾಳಿ ಮಾಡ್ತಾರೆ. ಅವ್ರು ಮನ್ಸು ಮಾಡಿದ್ರೆ ಒಬ್ಬ ಕೊಲೆಗಾರನ ನಿರಪರಾಧಿ ಮಾಡ್ತಾರೆ, ಒಬ್ಬ ನಿರಪರಾಧಿನ ಕೊಲೆಗಾರ ಮಾಡೋಂತ ಜಾಣ್ರು ಅವರು. ಸಾಕ್ ನಿಲ್ಸಲ್ಲ ನಿನ್ ಭಾಷಣವ, ಎಲ್ರೂ ಹಂಗೆ ಇರಕ್ಕಿಲ್ಲ. ಪ್ರಪಂಚದಾಗ ಒಂದು ಕೆಟ್ಟದ ಇದ್ ಕಡೆ ಒಳ್ಳೇದು ಕೂಡ ಇರಲೇಬೇಕು. ಸರಿ ಬಿಡಿ, ಅವನು ಹೇಳಿದ್ದೆ ನಿಜ, ನಾನು ಹೇಳಿದ್ದೆಲ್ಲ ಸುಳ್ಳು. ತಗೊಳ್ಳಿ ಬಂದೂಕನ, ಸುಟ್ಟಾಕ್ಬಿಡಿ ನನ್ನ. ಯಾವತ್ತ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ. ತಂದೆ ಕೈಯಿಂದ ಪ್ರಾಣ ಹೋಯ್ತಲ್ಲ ಅಂತ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ನೋಡ್ಲಾ ಬರ್ಮ, ನಿಜವಾಗ್ಲೂ ನೀನ್ ತೆಪ್ಪೆ ಮಾಡಿದ್ರೆ ನಾನು ಹಂಗೆ ಮಾಡ್ತೀನಿ. ನಾನು ತಪ್ಪೇ ಮಾಡದಿದ್ರೆ ಅದನ್ನ ಸುಖ್ಯ ಬಾಯಿ ಮಾತನ್ನ ಹೇಳಿದ್ರೆ ಪಂಚಾಯತ್ ಒಪ್ಪಕ್ಕಿಲ್ಲ. ಸಾಬೀತ್ ಮಾಡಿ ತೋರಿಸು. ಸಾಬೀತ್ ಪಡಿಸ್ತೀನಿ. ಅವತ್ ನೀವು ಊರಿಂದ ಬಂದ್ರಲ್ಲ, ಅವತ್ ನಾನು ಎಲ್ಲಿದ್ದೆ? ಲಾಕಪ್ನೊಳಗಿದ್ದೆ. ಲಾಕಪ್ನೊಳಗಿರೋನು ಹೊರಗಡೆ ಬಂದು ಅತ್ಯಾಚಾರ ಮಾಡಕ್ ಹೇಗ್ ಸಾಧ್ಯ ಹೇಳ್ರಪ್ಪ, ನೀವೇ ಹೇಳಿ. ಚಿಕ್ಕಗೌಡ ಹೇಳೋದ್ರಾಗೆ ಸತ್ಯ ಕಾಣ್ತೈತೆ ಗೌಡ್ರೆ. ಅಯ್ಯಮ್ಮ, ಬರ್ಮನ್ ನೆಲ್ಕೊಂಡೋಗಿ ಲಾಕಪ್ ಆಗಿದ್ದ ನಮ್ ಕಣ್ಣಾರೆ ನೋಡಿದೀವಿ. ಒಳಗಿದ್ ಕಂಡೆ ಒಳಗ್ ಬಂದ್ ಇಂತ ಕೆಲಸ ಮಾಡವನೆ ಅಂದ್ರೆ ಯಾರು ನಮ್ಮ ಮಾತಲ್ಲ. ಗೌಡ್ರೆ, ಇದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಕು. ಅವತ್ ನನ್ ಜೊತೆ ಕರಿಯನೂ ಇದ್ದ, ಬೇಕಿದ್ರೆ ಅವನು ಕೇಳಿ. ಏ ಕರಿಯ, ಅವತ್ ಲಾಕಪ್ನಾಗೆ ಬರ್ಮನ್ ಜೊತೆ ನೀನೇ ಇದ್ದಲ್ಲ, ನಿಜ ಹೇಳು. ಸುಳ್ಳು ಬಗಳಿದ್ರೆ ಚಮಡ ಸುಲ್ದು ಬಿಡ್ತೀನಿ. ಈಟೊತ್ತ ಚಿಕ್ಕಗೌಡ್ರೆ ಹೇಳಿದ್ದೆಲ್ಲ ದಿಡ ಗೌಡ್ರೆ, ನೀವ್ ಎಲ್ಲಿಗೆ ಬಾ ಅಂತ ಹೇಳಿದ್ರು ಅಲ್ಲಿಗೆ ಬಂದು ಸಾಕ್ಷಿ ಹೇಳ್ತೀನಿ. ಇದಕ್ಕಿಂತ ಸಾಕ್ಷಿ ಬೇಕಾ? ಇದಕ್ಕಿಂತ ಸಾಕ್ಷಿ ಬೇಕನ್ನೋದಾದ್ರೆ ಆ ದೇವರೇ ಪ್ರತ್ಯಕ್ಷವಾಗಿ ಇಳಿದು ಬಂದು ಬರ್ಮಣ್ಣ ನಿರಪರಾಧಿ ಅಂತ ಹೇಳ್ಬೇಕು. ಇದು ಸಾಧ್ಯನಾ? ಇವತ್ ನಾನು ಮುಂದೆ ಹೇಳ್ತಾ ಇದ್ದೀನಿ, ನೀವೆಲ್ಲ ನಮ್ಮ ತಾಯಿನ ದೇವತೆ ಅಂತ ಕರಿತಾ ಇದ್ದೀರಾ, ಹೌದು ಅಲ್ವ? ಹೌದು. ಆ ತಾಯಿನೇ, ಆ ತಾಯಿನೇ ನನ್ನ ದೇವರು. ನನ್ನ ತಾಯಿ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪನ್ನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಇಷ್ಟು ಮೇಲೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ತಗೊಳ್ಳಿ, ಇದನ್ನ ಸುಟ್ಟುಬಿಡಿ ನನ್ನ. ಧರ್ಮ, ನೀನ್ ತೆಪ್ಪು ಮಾಡಿಲ್ಲ ಅಂತ ನಂಗೆ ಈಗ ನಂಬಿಕೆ ಬಂತು. ನನ್ನ ಮಗ ನಿರಪರಾಧಿ ಅಂತ ಎಲ್ಲಿ ಬೇಕಾದ್ರೂ ಎದೆ ತಟ್ಕೊಂಡು ಹೇಳ್ತೀನಿ, ನೀನ್ ಧೈರ್ಯವಾಗಿರು. ನೀನಾ ಇಷ್ಟದಲ್ಲಿ ಯಾಕೆ ಬಂದಿನಿ ಇಲ್ಲಿ? ನೀನ್ ನೋಡ್ಬೇಕು ಅನಿಸ್ತು ಬಂದೆ. ನೋಡೋದಲ್ಲ, ಹೋಗಿ ನಾನು ಡಿಸ್ಟರ್ಬ್ ಮಾಡ. ನಾವ್ ಹೋಗಕ್ ಬಂದಿಲ್ಲ, ಕುಡ್ಸಕ್ ಬಂದೀವಿ. ಏನ ಪಾಯಸನ? ಅಲ್ಲ, ನಾನು ಪಾಯಸ ಕುಡ್ಸಕ್ ಯಾರು ನೀನು? ನಾನಾ? ನಾಳೆ ನಿನ್ ಎಂಡ್ರಾಗವಳು. ಎಂಡ್ರು? ಎಂಡ್ರಾಗ ಮಕ ನೋಡಿದು ನುಲಿ ಬೇಡ, ಹೋಗು. ನೀ ಕುಡಿ, ನಾ ಹೋಯ್ತೀನಿ. ನಾನ್ ಕುಡಿಯೋದಿಲ್ಲ. ನೀ ಕುಡಿಯಕ್ಕಿಲ್ಲ ಅಂದ್ರೆ ನಾ ಬಿಡಾಕಿಲ್ಲ. ನೋಡು ಸುಮ್ನೆ ತಲೆ ತಿನ್ಬೇಡ, ಹೋಗು. ನಿಜವಾಗ್ಲೂ ನೀನ್ ಕುಡಿಯಕ್ಕಿಲ್ಲ? ಕುಡಿಯೋದಿಲ್ಲ. ಯೋ,
ಈ ಅಲಿಮೇಲು ಮನ್ಸ್ ಮಾಡಿದ್ರೆ ನೀನಾಗ ನೀನೇ ಕುಡಿಯಂಗ್ ಮಾಡ್ತೀವಿ. ಅದು ನೋಡೋಣ. ನೋಡವ ನೋಡವ. ಯಾಕೆ ಏನಾಯ್ತು ನಿನ್ನೆಲ್ಲ ಕಣಯ್ಯ ಊರವನ್ ಕರೆಯಕ್ಕೆ? ಅವ್ರು ಕುಡಿಸಿಯಾ? ಕುಡಿಸು. ಆ ಕುಡ್ಸಕ್ಕಿಲ್ಲ, ಕಕ್ಕಿಸ್ತೀನಿ. ಆ ಈಗ ನಾನ್ ಲಬಲಬ ಅಂತ ಬಾಯ್ ಬಡ್ಕತೀನ, ಊರವರೆಲ್ಲ ದೊಬ್ಬ ದೊಬ್ಬ ಅಂತ ಓಡ್ ಬರ್ತಾರ, ಯಾಕ ಹೊಳ್ಮೇಲು ಏನಾಯ್ತವಾ ಅಂತ ಕೇಳ್ತಾರೆ. ಆಗ ನಾನ್ ಏನ್ ಹೇಳ್ತೀನಿ ಗೊತ್ತಾ? ಏನ್ ಹೇಳ್ತೀಯ? ಈ ಪ್ಯಾಟೆ ಇದೆ ಅವನ್ನೆಲ್ಲ ನನ್ನ ಒಳಗ್ ಕರ್ಕೊಂಡು ಬಾಗ್ಲಾಕೊಂಡು ಏನೇನೋ ಮಾಡ್ದ ಅಂತ ಹೇಳ್ತೀನಿ. ಆವಾಗ ಅವರೆಲ್ಲ ಸೇರ್ಕೊಂಡು ನಿನಗ್ ತದಕ್ತಾರೆ. ಹಿಡ್ಕೋ, ಹಿಡ್ಕೊಂಡಿದ್ದೀನಿ, ಗಟ್ಟಿಯಾಗಿ ಹಿಡ್ಕೋ. ಹಿಡ್ಕೊಂಡೆ. ಈಗ ಪಾಯ್ಸ ಕುಡಿತೀಯಾ? ನೀನ್ ಏನ್ ಕೊಟ್ರು ಕುಡಿತೀನಿ. ಹ್ಮ್, ಗ್ಲಾಸ್ ಹಿಡ್ಕೋ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಈ ಕುಡಿ. ಹೆಂಗೈತೆ? ಸುಮಾರಾಗಿದೆ. ಸುಮಾರ ಇಲ್ವೇ? ಯೋ ಚಂದಾಗೈತೆ. ಇನ್ ಸ್ವಲ್ಪ ಇದೆಯಾ? ಚಂದಾಗೈತೆ, ಇನ್ನೂ ಸಿಕ್ಕ ಕೊಡು ಅನ್ನು. ಕಡು ಕಡು. ಯೋ ನೀನಿ ಕುಡಿತಾ ಇದೆಯಲ್ಲ, ಪಾಯಸ ಅಲ್ಲ ಪಾಷಾಣ. ಪಾಷಾಣನ? ನೀನು ಕುಡ್ದೆ? ಇಬ್ರು ಒಟ್ಟಿಗೆ ಸಾಯಣ ಅಂತಾನೆ ಕುಡ್ದೆ. ಯಾಕೆ? ಈ ಪಟ್ನೋರಿ ಸ್ಯಾನಂಗ್ ಸಂದ ಗೊತ್ತು, ನೀನ ಕೈ ಕೊಟ್ಟು ಓಡಕ್ತಿ ಅಂತಾನೆ. ಇಬ್ರು ಒಟ್ಟಿಗೆ ಕುಡ್ದು ಕೊಟ್ಟಕಂದ್ರೆ ಮ್ಯಾಲೋಗ್ ಲಗ್ನ ಆಗವ ಅಂತ. ಇದ ನಮ್ ನಾಯಿರೋಣಲ್ಲ, ನಾಯಿರೋ ಅವ್ನ ಎಂಡ್ರ ತಾವಿಸ್ಕೊಂಡ್ ಬಂದೀನಿ. ಯಾಕೆ ಒಳ್ಳೆ ತೂರಾಡ್ತಿದ್ಯಾ? ನೀನು ತೂರಾಡ್ತಾ ಇದೀಯಾ? ಏ ತೆಗಿಯತ್ತ ಅಲ್ವೇಲು, ನಿನ್ಗೊಂದು ಇಚ್ಛೆ ಆಗತ್ತ? ಏನದು? ಯಾರಿಗೂ ಹೇಳ್ಬೇಡ. ಹೇಳಕ್ಕಿಲ್ಲ. ಅವತ್ತು ನಿನ್ ಜೊತೆ ಜಟ್ಕ ಅಲ್ಲಿ ಬಂದಲ್ಲ, ಅವತ್ತೇ ನನ್ ಮನಸ್ಸನ್ನ ನಿನಗ್ ಕೊಟ್ಬಿಟ್ಟೆ. ಅಯ್ಯೋ ನಾನು ಅಷ್ಟೇ ಕಣಯ್ಯ, ಅವತ್ತೇ ನಿನ್ನ ಎಂಜಾಯ್ ಹಾಕೊಂಡ್ಬಿಟ್ಟಿವ್ನಿ. ಕೈ ಏನೆಲ್ಲಕ್ಕಮ್ಮ ಜಾತಕಿ ಲುಕ್ಕಮ್ಮ, ಏನೆಲ್ಲಕ್ಕಮ್ಮ ಜಾತಕಿ ಲುಕ್ಕಮ್ಮ. ರಾಮರಸ ಒಳಗಿಂದ ನಿನ್ನ ಮುಟ್ಟು ಎನ್ನುತ್ತಿದೆ, ಏನೆಲ್ಲೆ ಲಕ್ಕಮ್ಮ ಯಾತಕಿ ಲುಕ್ಕಮ್ಮ. ಏನೆಲ್ಲೆ ಹುಚ್ಚಪ್ಪ ಯಾತಕಿ ತಚ್ಚಪ್ಪ. ಕಣ್ ತುಂಬ ಕಾಂತೀಯ, ಕೈ ತುಂಬ ಸಿಕ್ತೀಯ,
ಬಾಯಿ ತುಂಬ ನಟ್ಟಿಯ ಸನ್ಯಾಸ ಸುಡ್ತೀಯ ಇವತ್ತು ತಪ್ಪು ನಡೆದರೆ ಕ್ಷಮೆ ನೀಡ್ತೀಯ ತಪ್ಪು ಸರಿ ಮಾಡ್ತೀಯ ಒಳ್ಳೆಯವನು ಅಂತೀಯ ಒಳಗೊಳಗೆ ಗಿಂತೀಯ ಮೋದನು ಅಂತೀಯ ಮೊರಟಾಟ ಆಗ್ತೀಯ ಇವತ್ತು ತಪ್ಪು ನಡೆದರೆ ಪತಿಯಾಗ್ತೀಯ ತಪ್ಪು ಸರಿ ಮಾಡ್ತೀಯ ಏನೆಲ್ಲ ಲಕ್ಕಮ್ಮ ಯಾತಕಿ ನುಕ್ಕಮ್ಮ ಒಳಗಿಂದ ನಿನ್ನ ಮುಟ್ಟು ಎನ್ನುತ್ತಿದೆ ಏನಲ್ಲ ಹುಚ್ಚಪ್ಪ ಯಾತಕಿ ಕಚ್ಚಪ್ಪ ಏನಲ್ಲ ಲಕ್ಕಮ್ಮ ಯಾತಕಿ ಲುಕ್ಕಮ್ಮ ಎರಡೆಲ್ಲ ನಾಕಾಯ್ತು ನಾಕೆಲ್ಲ ಒಂದಾಯ್ತು ಕಣ್ಣಿದ್ರು ತಡಕಾಡು ಅದೃಷ್ಟ ನಮ್ಮದಾಯ್ತು ಅಯ್ಯಯ್ಯಯ್ಯೋ ರಾಮ ರಸದಲ್ಲಿ ತಲೆ ಕೆಳಗಾಯ್ತು ಲೋಕ ತೃಣವಾಗೋಯ್ತು ಏನೆಲ್ಲ ಲಕ್ಕಮ್ಮ ಯಾತಕಿ ಲುಕ್ಕಮ್ಮ ರಾಮರಸೊಳಗಿಲ್ದ ನಿನ್ನ ಮುಟ್ಟು ಎನ್ನುತ್ತಿದೆ ಏನಲ್ಲ ಹುಚ್ಚಪ್ಪ ಯಾತಕಿ ಟಚ್ಚಪ್ಪ ಏನಲ್ಲ ಲಕ್ಕಮ್ಮ ಯಾತಕಿ ಲುಕ್ಕಮ್ಮ ಅದಕ್ಕೆ ದೊಡ್ಡವ್ರು ಹೇಳಿರೋದು ಯಾರು ನಮ್ಮದು ಈ ಪೊಲೀಸರು ನಂಬಾರ್ದು ಅಂತ ಬನ್ನಿ ದಿವಸ ನಿನ್ ಪೊಲೀಸರು ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ತಿತ್ತ ಎಲ್ಲ ಇವನ ನಾನು ಅಷ್ಟೊತ್ತಿನ ಮಾತಾಡ್ತಾನೆ ಇವನಿ ಏನೊಳ್ಳೆ ಗುಮ್ಮನ ಹತ್ರ ಕೂತ ಇದ್ಯಾ ಅಲ್ಮೇಲು ಗೆಡ ಹಂಗಂದ್ರೆ ಅಂದ್ರೆ ಹೇಳು ಮೇಲೆ ಅಂತ ಹೇಳು ಯಾಕೆ ನಾನು ಇಲ್ಲಿ ಕೂತ್ಕೋಬಾರ್ದ ಇದು ಪೊಲೀಸ್ ಸ್ಟೇಷನ್ ಹಾಗೆಲ್ಲ ಕೂತ್ಕೋಬಾರ್ದು ಆದ್ರೇನೀಗ ನೀನು ಅದ್ರ ಕೂತ್ಕೋಬಹುದಾ ನಾನು ಆಫೀಸರ್ ಓಹೋ ಆಫೀಸರ್ ಏನ್ ಮಾಡ್ತಾ ಇದ್ಯಾ ಇದೇನ್ ಕರೀನ್ ಸಬ್ ಜಡ್ಗ ಅನ್ಕೊಂಡ ಮತ್ ನಂತಾನೆ ಯಾಕೆ ಮುಚ್ಚಿದ್ದೆ ನನ್ ಕೆಲ್ಸಾನೆ ಅಂತದ್ದು ನಮಸ್ಕಾರ ಗೌಡ್ರೆ ಏನ್ ಗೌಡ್ರೆ ಈ ಕಡೆ ಸವಾರಿ ನಿಮ್ ಸಾಹೇಬನ ಕರೀಲ ಆಯ್ತು ಗೌಡ್ರೆ ಸಾರ್ ಗೌಡ್ರು ಬಂದಿದಾರೆ ಸಾರ್ ನಿಮ್ ನೋಡ್ಬೇಕಂತೆ ಸಾರ್ ನಮಸ್ಕಾರ ಗೌಡ್ರೆ ಏನ್ ತೀರ್ಮಾನ ತಗೊಂಡ್ರಿ ನನ್ ತೀರ್ಮಾನ 12 ಗಂಟೆ ಟೈಮ್ ಕೊಟ್ಟಿದೆ ನಿಂಗೆ ಅಷ್ಟರಾಗೆ ಊರ್ ಬಿಟ್ಟು ಹೊಂಟೋಗ್ಬೇಕು ನನ್ನ ಮಗನ್ ಜೊತೆಗಲ್ಲ ನೀನೊಬ್ಬನೇ ಗೌಡ್ರೆ ಏನ್ ಹೇಳ್ತಾ ಇದ್ದೀರಾ ನೋಡಯ್ಯ ಪೊಲೀಸ್ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂತದು ಅಂತ ನಂಗೂ ಗೊತ್ತೈತೆ ಅಂತ ಆ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೆ ನಿಟ್ಟೆಯಿಂದ ದುಡಿತಾ ಇರೋ ಪೊಲೀಸ್ ಆಫೀಸರ್ಗಳ ಬಗ್ಗೆ ನಾನು ಒಸಿ ಕಂಡಿವನಿ ಕೇಳಿವನಿ ಅಂತ ಡಿಪಾರ್ಟ್ಮೆಂಟ್ನಾಗೆ ನಿನ್ನಂತ ಒಬ್ಬ ದ್ರೋಹಿ ಅವನಲ್ಲ ಅಂತ ನಂಗೆ ನಾಚಿಕೆ ಆಯ್ತದೆ ಕಣಯ್ಯ ಗೌಡ್ರೆ ನೀವು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಇಟ್ಟಿರೋ ಗೌರವಕ್ಕೆ ತುಂಬಾ ಥ್ಯಾಂಕ್ಸ್ ಇಷ್ಟು ದಿವಸ ಊರಿನ ಗೌಡ್ರಾಗಿ ಊರಿನಲ್ಲಿ ನ್ಯಾಯ ಧರ್ಮನ ಎತ್ತಿಡಬೇಕು ಅಂತಾನೆ ಕಂಕಣ ಕಟ್ಟಿ ದುಡಿತಾ ಇದ್ರಿ ಆದ್ರೆ ಇವತ್ತು ನಿಮ್ಮನೇಲಿ ನಡೀತಿರೋ ಅನ್ಯಾಯಕ್ಕೆ ನೀವೇ ಸಪೋರ್ಟ್ ಮಾಡ್ತಾರ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ನಾಚಿಕೆ ಪಡೋ ಅಂತ ಕೆಲಸನ ನಮ್ಮ ವಂಶದಾಗ ಯಾರು ಮಾಡಿಲ್ಲ ಕಣಯ್ಯ ನಿಮ್ ವಂಶದಲ್ಲೇ ಯಾರು ಅಂತ ಅನ್ಯಾಯ ಮಾಡಿಲ್ಲ ಇರ್ಬೋದು ಆದ್ರೆ ಇವತ್ತು ನಿಮ್ ಮಗ ಮಾಡಿದಾನೆ ಅದ ನಾನು ಒಪ್ಪಕ್ಕೆಲ್ಲ ಕಣಯ್ಯ ನನ್ನ ಮಗ ಶ್ರೀರಾಮಚಂದ್ರ ಇದ್ದಂಗೆ ಅದನ್ನ ನೀವ್ ಹೇಳಿದ್ರೆ ಸಾಲದು ಗೌಡ್ರೆ
ನಿಮ್ ಮಗನಿಂದ ಅನ್ಯಾಯ ಆಗಿರೋ ಆ ಹೆಣ್ ಹೇಳ್ಬೇಕು. ಯಾರೇನ್ ಹೇಳ್ಬೇಕಾಗಿಲ್ಲ. ನನ್ನ ಮಗ ತನ್ನ ತಾಯಿನ ದೇವ್ರು ಅಂತ ಹೇಳ್ಕೊಂಡವನೆ. ಆ ದೇವ್ರನ್ನೇ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ದ ಆ ಹುಡುಗಿನ ನಾನು ಮುಟ್ಟಿಲ್ಲ ಅಂತ. ಆಗ್ಲೇ ನಾನು ತೀರ್ಮಾನ ಮಾಡಿಬಿಟ್ಟೆ ಅವ್ನ ನಿರಪರಾಧಿ ಅಂತ. ಏನು ತಾಯಿ ಮೇಲೆ ಪ್ರಮಾಣ ಮಾಡಿದಾನ? ನಾನ್ ಮಾಡಿರೋ ತಪ್ಪನ್ನ ಮುಚ್ಚಿಡೋಕ್ಕೋಸ್ಕರ ಬದುಕಿರೋ ತಾಯಿ ಮೇಲೆ ಪ್ರಮಾಣ ಮಾಡಿದಾನೆ ಅಂದ್ರೆ ಛ, ಹುಲಿ ಹುಟ್ಟಿಲಿ ಹುಲಿ ಹುಟ್ಟಿತ್ತೆ ಅಂತ ಕೇಳಿದ್ದೆ. ಆದ್ರೆ ನಿಮ್ ಮಗ ಹುಲಿ ಅಲ್ಲ, ನರಿ. ನಿಲ್ಸಯ್ಯ ನೀನ್ ಪೊಲೀಸ್ ಮಾತನ್ನ ನಡ. ನನಗೆ ಮಾತಿಗೆ ಮಾತು ಬೆಳೆಸಕ್ ಇಷ್ಟ ಇಲ್ಲ. ನಾಳೆ ಇಷ್ಟತ್ತಿಗೆ ಸರಿಯಾಗಿ ಟೇಸನ್ ತಾಕ್ ಬರ್ತೀನಿ. ಅಷ್ಟ್ರಾಗೆ ನಿನ್ ನೆರಳು ಸಹಿತ ಇಲ್ಲಿ ಇರ್ಕೊಡುದು ನಡಿಲ್ಲ. ಗೌಡ್ರ ನನ್ ಮಾತು ಕೇಳಿ. ಲೇ, ನೀನ್ ತಲೆನ ಕೆಳಗೆ ಮಾಡಿ ನಿಂತ್ಕೊಂಡ್ರು ನನ್ನ ಮಗನ್ ನೀನ್ ಕರ್ಕೊಂಡು ಹೋಗಕ್ ಆಗಕ್ಕಿಲ್ಲ. ಅಲ್ಕಂಡ್ಲೆ ನೀನು ಆ ಹುಡುಗಿ ಸೇರ್ಕೊಂಡು ಯಾವ ಉದ್ದೇಶದಿಂದ ಈ ನಾಟಕ ಆಡ್ತೀರ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಲೆ. ನನ್ ಗೊತ್ತಲೆ ನಡಿಯ. ಮಾಡೋ ಹಲ್ಕಾ ಕೆಲಸ ಮಾಡ್ಬಿಟ್ಟು ತಾಯಿ ಮೇಲೆ ಪ್ರಮಾಣ ಮಾಡ್ತೀಯ? ಅದನ್ನ ನಿಮ್ಮಪ್ಪ ನಂಬೋದು, ನಿಮ್ಮಮ್ಮ ನಂಬೋದು, ಇಡೀ ಊರಿನ ಜನ ನಂಬೋದು. ಆದ್ರೆ ಕಾನೂನು ನಂಬೋದಿಲ್ವೋ? ಮರ್ಯಾದಾಗ ನೀನಾಗ ನೀನೇ ಹೋಗಿ ಜೀಪಲ್ಲಿ ಕೂತ್ಕೋತೀಯ, ಇಲ್ಲ ಬೇಡಿ ಹಾಕಿ ಮೆರವಣಿಗೆ ಮಾಡ್ಬೇಕಾ? ನಡಿಯಲೇ. ಗೌಮನ ಮಾಡ್ತಾ ಇದ್ರಾ? ಅವಮಾನ ಅಲ್ಲಲೇ, ಸವಾಲ್. ನ್ಯಾಯ ನಂತ ವೈದ್ಯ, ನಿಮ್ಮ ಸರ್ಕಾರಕ್ಕೆ ಸವಾಲ್ ಹಾಕ್ತೀನಿ. ಈ ರಾಮೇಗೌಡ ಏನು ಅಂತ ತಿಳ್ಕೊಂಡಿದ್ಯಾ? ಏ ಬರ್ಮ ಹೇಳಮಲೆ. ಏಯ್, ನೀನು ಪೊಲೀಸ್ನೇ ನಿರ್ಬೈದ್ಲ, ನನ್ ನಟ್ಟಿ ತಾವಕ್ ಬಂದು ನನ್ನ ಮಗನ ಕೈ ಕೋಳ ಹಾಕೊಟ್ಟು ಧೈರ್ಯ ಬಂತಲ್ಲ ನಿನಗೆ. ಅವರಪ್ಪ ನಾನಿನ್ನು ಬದುಕಿದ್ದೀನಿ. ಒಬ್ಬ ಅಪರಾಧಿಗೆ ಆಶ್ರಯ ಕೂಡ ತಂದೆ ಬದುಕಿದ್ರೆ ಎಷ್ಟು, ಸತ್ರ ಎಷ್ಟು? ಏನಂದ್ಲಾಭ್ಯವರ್ಸಿನ ಮಗನೇ ಚಡಪ್, ನಾಲ್ಗೆ ನಾ ಸ್ವಲ್ಪ ಬಿಗಿ ಹಿಡೀರಿ. ಈ ರೀತಿ ಮಾತಾಡಿ ನಿಮ್ಮ ಗೌರವನ ನೀವೇ ಕಳ್ಕೊಬಿಡಿ. ಮತ್ತಿನ್ನೆಲ್ಲ ಏಸನ್ ತಾವಕ್ ಬಂದು ಹೇಳ್ಬೇಕಂದ್ರೆ ಹೇಳಿವಿನಿ, ಮತ್ತೆ ಕಾಲ ಕೇರ್ಕೊಂಡು ಜಗಳಕ್ಕೆ ಬಂದಿದ್ಯಾ? ನಾ ನಿಮ್ಮ ಹತ್ರ ಜಗಳ ಕಾಯಕ್ ಬಂದಿಲ್ಲ ಗೌಡ್ರೆ, ಡ್ಯೂಟಿ ಮೇಲೆ ಬಂದಿದ್ದೀನಿ. ಈ ಕ್ರಿಮಿನಲ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದೇ ನನ್ನ ಉದ್ದೇಶ. ತಗೊಳ್ಳಿ ಅದಕ್ಕೆ ಬೇಕಾದ ಅರೆಸ್ಟ್ ವಾರಂಟ್. ಅದೇನದು ಓದ್ಲ? ಇದ್ರಲ್ಲೇನಿರ್ತದ ಮಣ್ಣಂಗಟ್ಟಿ, ಈ ಪೊಲೀಸ್ ನವ್ನು ಹೇಳಿರ್ತಾನೆ, ಅರ್ಜೆಂಟ್ ಕರ್ಕೊಂಡ್ ಬಂದು ಬರ್ಕೊಟ್ಟಿರ್ತಾನೆ ಅಷ್ಟೇ. ಲೈ, ನಿನ್ ವಾರಂಟ್ ತಕೊಂಡೋಗಿ ತಿಪ್ಪಿಗೆ ಹಾಕು, ಇಲ್ಲ ಕಬ್ಬಿಡಿಪೇಟೆಗೆ ಇಟ್ಕೊಂಡು ಪೂಜೆ ಮಾಡು. ಗೌಡ್ರೆ, ನೀವು ಕಾನೂನು ಗೌಮನ ಮಾಡ್ತಾ ಇದೀರಾ? ಇದು ಮಹಾ ಅಪರಾಧ. ಯಾವುದ್ಲೇ ಅಪರಾಧ? ನಮ್ಮೂರ್ ಪಂಚಾಯತಿಲಿ ಚಿಕ್ಕ ಗೌಡ್ರು ನಿರಪರಾಧಿ ಅಂತ ತೀರ್ಮಾನ ಆಗೈತೆ. ನಮ್ಮೂರ್ ಪಂಚಾಯತ್ ನಮ್ಮ ಮುಖ್ಯ. ಹೌದು ಗೌಡ್ರೆ,
ನೀವು ಹೂ ಅನ್ನಿ, ಇವನಿಲ್ಲೇ ಮುಗಿಸ್ಬಿಡ್ತೀವಿ. ಲೇ ಅಪ್ಪಯ್ಯ, ನನ್ನ ಮಗನ್ನ ಅರೆಸ್ಟ್ ಮಾಡಕ್ಕೆ ನೀನ್ ನಡೆಯಾಗ ಬರ್ದಿಲ್ಲ. ಈ ಪೊಲೀಸ್ ಆಟ ಎಲ್ಲ ಕಟ್ಟಿಟ್ಬಿಟ್ಟು ಬಂದಾರಿಗೆ ಸುಂಕ ಇಲ್ದಂಗೆ ಹೊಂಟೋಗು. ಗೌಡ್ರ, ನಾನು ಜೀವ ಹೋದ್ರು ಸರಿ, ನಿಮ್ ಮಗನ್ ಅರೆಸ್ಟ್ ಮಾಡ್ದೆ ನಾನು ಈ ಊರ್ ಬಿಟ್ಟು ಹೋಗಲ್ಲ. ನೋಡವ ನೋಡೋಣ ನೋಡವ ಎಸ್ ನೋಡ. ಏನ ಸವಾಲ್ ಆಗ್ತೀಯಾ? ನಾನು ಆ ಹುಡುಗಿನ ಮುಟ್ಟಿದ್ದೀನಿ ಅಂತ ಒಂದು ಸಾಕ್ಷಿ ತಗೊಂಡ್ ಬಾ, ನಾನು ಸ್ಟೇಷನ್ಗೆ ಬಂದು ಕೈ ಕೋಳ ಹಾಕಿಸ್ಕೋತೀನಿ. ಅದು ಗಂಡಸಾಡೋ ಮಾತು. ಚಿಕ್ಕವ್ರೆ, ಈ ಊರಾಗೆ ನಿಮ್ಗೆ ಎದುರಾಗ ಅದು ಯಾವ ಸಾಕ್ಷಿ ಹೇಳ್ತಾನೆ? ನಡಿಲ್ಲ ಸಾಹೇಬ್, ಇಷ್ಟ ಬಂದಿಲ್ಲ. ಪರಮಾತ್ಮನಿಗೆ ಗೊತ್ತು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಕಯ್ಯ, ಒಂದ್ ಸ್ಟ್ರಾಂಗ್ ಟೀ ತುಂಬಾ. ಸರಿ ಸರ್, ಕಡಿಯೋ. ಎಂದ ಪುಟ್ಟಿ ಮುಟ್ಟು ರೆಡಿ ಆಯ್ಲೇ ನಾಯರ್, ಇವಡೆ ವಾ, ಬೇಗ ಬಾ. ಎಂದ ಪೊಲೀಸ್ ಅಪ್ಪ? ನಿನ್ ಎಂಡ್ರಿ ಕೇಳಿ ನಮ್ ಸಾಹೇಬರಿಗೆ ಒಂದ್ ಕಪ್ ಬಿಸಿ ಬಿಸಿ ಸ್ಟ್ರಾಂಗ್ ಟೀ ಮಾಡಿಸು. ಎಂಡ ಗುರುವಾಯರಪ್ಪ, ಚಾ ಎಲ್ಲ ತಿರ್ಂದು ಪೋಯಲ್ಲೋ. ತಿರ್ಂದು ಪೋಯಿ, ಹೋಗ್ಲಿ ಕಾಫಿ ಮಾಡಿಸು. ಇನ್ಕೊಂಡೊಂದು ಬಾಲೆಲ್ಲ ಕೆಟ್ಟು ಪೋಯಿ. ಒಂದ್ ಗ್ಲಾಸ್ ಡಿಕಾಕ್ಷನ್ ಕೊಡಪ್ಪ. ಎಂದ ಪೊಲೀಸ್ ಅಪ್ಪ, ಉಂಡಾಕಿ ಡಿಕಾಕ್ಷನ್ ಚೆಲುವಾಯಿ ಪೋಯಿ. ಹಾಕ್ಬಿಡ್ತೀನಿ ನೋಡು. ಏನೋ ಮಕ ನೋಡ್ತೀಯಾ, ಹಾಲು ಒಳದೋಯ್ತು ಅಂತೀಯ, ಡಿಕಾಕ್ಷನ್ ಖರ್ಚಾಗೋಯ್ತು ಅಂತೀಯ, ಅದ್ ಹೆಂಗೋ ಸಾಧ್ಯ? ಹೊತ್ತಾಗಿ ಡಿಕಾಕ್ಷನ್ ಹಾಕ್ಸು. ಕಾಫಿ ಪುಡಿ ಚಾಯ್ ಪುಡಿ ತಿಂದು ಪೋಯಲ್ಲೋ. ಇಬ್ಬರಿಂಗಿಲ್ಲ ಪೋಯ್ಕೋ. ಹೋಗ್ಲಿ, ಒಂದ್ ಗ್ಲಾಸ್ ನೀರಾದ್ರೂ ಕೊಡ್ತೀನಿ. ಪೊಲೀಸ್ ಅಪ್ಪ, ನಿಂಗಳು ವೇಂಡಿ ಎಂದವೇ ನಿಂಗಳು ತರ, ಪಕ್ಷೆ ಸಾಹೇಬರ ಪರಿಣ್ಯ ಒಣ್ಣು ಗಿಟ್ಟಲ್ಲ ಇವಡೆ. ಯಾಕೆ ಜ್ಞಾನ ಅರಿಯಿಲ್ಲ ಅಂದ ಗುರುವಾಯಿರಪ್ಪನೇ ಅರಿಯ. ಏನೇ ಅದ್ ನಿಮ್ ಗುರುವಾಯಿರಪ್ಪ ಅರಿಯೋದು? ಪೊಲೀಸ್ ಅಣ್ಣ, ಗೌಡ್ರು ಡಂಗುರ ಸಾರಿಸಿದ್ ಗೊತ್ತಾಗಿಲ್ವಾ ನಿಮ್ಗೆ? ಏನಂತ, ಈ ಊರಿನಲ್ಲಿ ನಿಮ್ಮ ಸಾಹೇಬರಿಗೆ ಯಾರು ಕೂಡ ಒಂದು ತೊಟ್ಟು ನೀರು ಕೊಡಬಾರ್ದಂತ ಸಾರ್ತಿದ್ದಾರೆ. ಸಾರ್. ಸಾರ್ ಏನ್ರಿ? ಇವತ್ ಸಂಜೆನೆ ನೀವು ಊರಿಗೆ ಹೋಗ್ಬಿಡಿ ಸಾರ್. ಯಾಕೆ? ನಿಮ್ಮಂತ ಒಳ್ಳೆಯವರು ಈ ಊರಿನಲ್ಲಿ ಇರಬಾರ್ದು ಸಾರ್. ಏನೋ ನಮ್ ಕರ್ಮ, ನಾವಿಲ್ಲಿ ಸಿಗಾಕೊಂಡು ಸಾಯ್ತಾ ಇದೀವಿ. ನಿಮ್ ಕರ್ಮ ಟೀ ಅಲ್ರಿ? ನೀವ್ ಊರ್ಗ್ ಹೋಗಿ ಕುಡ್ಕೊಳ್ಳಿ ಸಾರ್ ಟೀನ. ಏನ್ ಹೇಳ್ತಾ ಇದೀರಾ? ಹೌದು ಸಾರ್, ನಿಮ್ಗೆ ಊರಲ್ಲಿ ಟೀ ಬೇಕು ಅಂದ್ರೆ ಟೀ ಡಿಕಾಕ್ಷನ್ ಸಿಗಲ್ಲ. ಟೀ ಡಿಕಾಕ್ಷನ್ ಸಿಕ್ಕರೆ ಹಾಲಿರಲ್ಲ, ಹಾಲಿದ್ರೆ ಸಕ್ಕರೆ ಇರಲ್ಲ, ಸಕ್ಕರೆ ಇದ್ರೆ ನೀರಿಲ್ಲ. ಹೋಲಿ, ನಿಮ್ಗೋಸ್ಕರ ಎಳ್ನೀರ್ ತಗೊಂಬರೋಣ ಅಂದ್ರೆ ಅದ್ರಲ್ಲೂ ನೀರ್ ಬತ್ತೋ ಇರುತ್ತೆ ಸಾರ್. ಇಂಥ ಅನ್ಯಾಯ ಕೇಳಿದಿರಾ ಸಾರ್? ನಿಮ್ ಕ್ವಾರ್ಟರ್ಸ್ ಬಾವಿಲಿ ಒಂದ್ ಹೆಗ್ಗಣ ಬಿದ್ದು ಸತ್ತೋಗಿದೆ. ನಿಮ್ಗೊಂದ್ ಗ್ಲಾಸ್ ನೀರು ಸಿಗಲ್ಲ ಸಾರ್. ನೀವ್ ಏನ್ ಹೇಳ್ತಾ ಒಂದು ಅರ್ಥ ಆಗ್ತಲ್ವಲ್ರಿ? ಸಿಂಪಲ್ ಸಾರ್, ನಿಮ್ಗೊಂದ್ ತೊಟ್ ನೀರು ಕೊಡಬಾರ್ದು ಅಂತ ಗೌಡ್ರು ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ಟೀ ತಗೊಂಬಂದ್ರೆ ಗೌಡ್ ಮನೆ ಯಾಕ್ರಿ ಹೋದ್ರೆ? ನಾಯರ ಅಂಗಡಿಗೆ ಹೋಗಿದ್ವಿ ಸಾರ್, ಅಲ್ಲೇ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು. ನಾಯರು ಟೀ ಕೊಡಲ್ಲ ಅಂತ? எந்த போலீஸ் சேட்டா, இவட வரணும் வரணும், இவட இருக்கு. ஏய் அங்க பகல கமுச்சியா? சாதனங்கள் எல்லாம் தீர்ந்து போயா, நாட்டில் போவோம். சுள் பகுள்தாதியா? முனிசிபாலிட்டி அவர் நீங்க லைசன்ஸ் கொடுறது பப்ளிக் சேவை மாதிரிக்கு. ஒள்ள மாத்தி இந்த பாகல் தகுது, ஒன் ஸ்ட்ராங் டீம் மாட்கொடு. மாட்கொடல ಅಂದ್ರೆ நான் மாட்ஸ்குடிதினே. அங்கடி முச்சிதிரோதே என்ன நீ ஊரின் ஓட்ஸ்பேக்கு ಅಂತ. ஹோகல ಅಂದ್ರೆ நான் ஓட்ஸ்திவி. ஜோலி அவடி கடுக்கு போய் போ. நீ பைக்க யான் ஃபைட்டிங் நோக்கணும். ஃபைட்டிங் நோக்கணும். ஆளு நோக்க. ஃபைட்டிங் லுக்கிங் அல்லோ. பின்னியா நீ ரிங்க. நீ கடி பைக்க யான் பின்னவ. ஐயோ அம்மே. ಕನ್ಸ್ಟೇಬಲ್ ಕ್ಯಾರೆ ದೇಖ್ತಾ ಉದರ್ ಜಾಕು ಕರ್ರೆ ಫೈಟ್ ಬರೋಲ್ಲ ಫೈಟ್. ಓಹೋ, ಬೆಳಿಗ್ಗೆ ಇಬ್ರು ಫುಲ್ ಟೈಟ್. ಹಾಕ್ಬಿಡ್ತೀನಿ ನೋಡು. ಏನ ಮಕ ನೋಡ್ತೀಯ? ನೋಡೋ ಫೈಟಿಂಗ್.
ಅಚ್ಚಾ ಫೈಟ್ ಮಾಡ್ತಾ ಇದ್ದಾರೆಲ್ಲ ಪೊಲೀಸ್ ಅಲ್ಲ ನಮಗೆ ಟೈಮ್ ಇಲ್ಲ ಇಲ್ಲ ಅಂದ್ರೆ ನಾವು ಕೂಡ ಚೆನ್ನಾಗಿ ಫೈಟ್ ಮಾಡ್ತೀವಿ ಅವರಿಗೆಲ್ಲ ನಾನೇ ರಾತ್ರಿ ಮಸಾಜ್ ಬರೋದು ಐಸಾ 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 ಮಸಾಜ್ 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 ಫೈಟ್ ಹಾಗೆ ನೋಡಬೇಡ ನಾನು ನಿಮಗೆ ಗಾಡಿಲಿ ಪುಕ್ಸಟ್ಟೆ ಕರ್ಕೊಂಡು ಹೋಗ್ತಾ ಹಾಗೆ ಫೈಟ್ ಗಾಡಿ ಗೋಡಾ ನಾಯನ್ ಕರೆದು ಟೀ ಮಾಡಕ್ಕೆ ಹೇಳಿ ಏನೋ ಮಕ ನೋಡ್ತೀಯ ಜೊತೆಗೆ ಎರಡು ಬಣ್ಣ ಹೇಳು ಎರಡು ಬಣ್ಣ ಸರ್ ಬಣ್ಣ ಹೇಳ ಸರ್ ಎರಡು ಟೀ ಎರಡು ಬನ್ ತತ್ತಾರಲೇ ನಮ್ಮಿಬ್ಬರಿಗೂ ವೇಗಂ ವೇಗಂ ಊರ್ವಶಿ ವೇಗಂ ಆಹಾ ನನ್ ಸರ್ದಾರ ಗಂಡ್ಸು ಅಂದ್ರೆ ನೀನೆ ಕಣಯ್ಯ ಆ ನನ್ನ ಮಕ್ಕಳಿಗೆ ಎಗರ್ಸು ಒಂದೊಂದು ಒದಿತಾ ಇದ್ರೆ ಬೇವರ್ಸಿಗಳು ಮೂಳೆಗಳು ಪದ ಪದ ಆಡ್ತಿದ್ವು ಯೋ ಡಬ್ಬ ಇಡ್ಕೊಂಡು ಹೆಂಗ್ಸರ್ ಫೋಟೋ ಎತ್ತದ್ರಲ್ಲಿ ಮಾತ್ರ ನಿಸಿಮ ಅನ್ಕೊಂಡಿದ್ದೆ ಪರವಾಗಿಲ್ಲ ರೌಡಿಗಳಿಗೆ ಇಕ್ಕದನ್ನು ಚಂದಾಗೆ ಇಕ್ತಿಯ ಸರ್ ಚಾಯ್ ರೆಡಿ ಹುಡುಗಿ ಎಲ್ಲೋತಾ ಕೈಲಿರ ಬುತ್ತಿ ಕಾಣಕ್ಕಿಲ್ವಾ ಯಾಕೆ ಮನೆ ತಿನ್ನಲ್ವಾ ಅಯ್ಯೋ ಮನೇಲಿ ತಿಂದು ಬೇಜಾರಾಗೈತೆ ಅದಕ್ಕೆ ಒಂದ್ ಭೋಜನ ಕೊಯ್ತೀವಿ ನೀನ್ ಎಲ್ಲೋತಿಯದೆ ನನಗೆ ಗೊತ್ತು ಆ ಪೊಲೀಸ್ ಅಪ್ಪನ ತಾನೇ ಓಟ ಅವನಿಗೆ ಒಂದ್ ತೊಟ್ಟು ನೀರ್ ಕೊಡ್ಕೊಡುದಂತ ಗೌಡ್ರು ಡಂಗೂರ ಸಾರಿಸಿರೋದು ಗೊತ್ತಿಲ್ಲ ನಿನ್ಗೆ ಅವನಿಗೆ ಊಟ ತಕ್ಕೊಂಡು ಕೊಟ್ರೆ ಏನಾಯ್ತದ ಗೊತ್ತಾ ಅಯ್ಯ ಆ ಗೌಡನ್ಗೆ ನೀವಿಬ್ರು ಎದ್ರಕತ್ತೀರಾ ಆದ್ರೆ ಆ ಗೌಡ ನನ್ ಕಂಡ್ರೆ ಮಾರದ್ದು ಹೋಯ್ತಾನೆ ಗೊತ್ತಾ ಅರೆ ಉಜ್ಜಪ್ಪ ನೀನ್ ಇಲ್ಲೇ ಇದ್ಯಾ ಬಂದ್ರಲ್ಲೋ ಏನ್ರಲ್ಲ ಮಕ ನೋಡ್ತೀರಾ ನೋಡ್ರೋ ನಾನ್ ಈ ವೈನ್ಗೆ ಊಟ ತಿನ್ನಿಸ್ತೀನಿ ಕಣ್ರಲ್ಲ ಬೇಕಾರ ಹೋಗಿ ನಿಮ್ ಗೌಡ ತಾವ ಹೇಳ್ಕಳಿ ಇಲ್ಲ ದಮ್ ಇದ್ರೆ ನೀವೇ ಇತ್ತಾಗ ಬನ್ನಿ ಸವಾಲು ಅಂದ್ರೆ ನಿಂದೆ ಕಣಯ್ಯ ಆಕಾಶನೇ ಹೊತ್ತಕ್ಕೆ ಭೂಮಿನೇ ಹಾಸಿಗೆ ಅನ್ನೋ ನೀನು ನಿನಗೆ ಯಾವನ್ ಬಹಿಷ್ಕಾರ ಹಾಕಿದ್ರೆ ಇಷ್ಟು ಬಿಟ್ರೆ ಇಷ್ಟು ಜಾಸ್ತಿ ಐಸಿಡ್ಬೇಡ ನೀನ್ ಯಾಕೆ ಬಂದ ರಾಮ ಕಾಡ್ಗೆ ಹೋದಾಗ ಸೀತೆ ಹಿಂದೆ ಹೋಗ್ಲಿಲ್ವಾ ಹಂಗೆ ನಾನು ಸೀತಾ ರಾಮನ್ನ ಮದುವೆ ಆಗಿದ್ಲು ಅವನ್ ಹೆಂಡತಿ ಹಿಂದೆ ಹೋದ್ಲು ನಾನು ನಿನ್ ಮದ್ವೆ ಆಗಿವ್ನಿ ಮದ್ವೆನಾ ಯಾವಾಗ ನಾನ್ ನಿನ್ ಮನ್ಸಲ್ಲೇ ಮದ್ವೆ ಮಾಡ್ಕೊಂಡು ನೀನ್ ಹೆಂಡತಿ ಆಗ್ಬಿಟ್ಟಿವ್ನಿ ಹೆಂಡತಿ ಹೆಂಡತಿ ಅಂತ ಸುಮ್ನೆ ನನ್ ಪ್ರಾಣ ಯಾಕೆ ಹೆಂಡತಿ ಯೌ ಯಾಕೆ ಯೌ ವಾಟಿಗೆ ಇಟ್ಟಿಲ್ದೆ ಸಾಯ್ತಿ ಅಂತ ಊಟ ತಗೊಂಬಂದ್ರೆ ಪ್ರಾಣ ಹೆಂಡತಿ ನಿಂತ್ಯಾ ಬೇಡಮ್ಮ ತಾಯಿ ಅವತ್ತು ಪಾಯಸ ಕುಡಿಸಿ ಆ ಗತಿ ಮಾಡ್ದೆ ಇವತ್ತು ಊಟದಲ್ಲಿ ಏನೇನ್ ಬೆರೆಸಿದ್ಯೋ ಯಾರು ಗೊತ್ತು ಅವತ್ ನಿನ್ ಮನ್ಸಾಗ ಏನೈತೆ ಅಂತ ತಿಳ್ಕೊಳಕ್ ಹಂಗ್ ಮಾಡಿದ್ದೆ ಇವತ್ತು ನನ್ ಮನ್ಸಾಗ ಏನೈತೆ ನೀನ್ ತಿಳ್ಕೊ ಹೇಗೆ ನನ್ ಮನ್ಸಾಗೂ ಮೈಯಾಗೂ ನೀನೇ ತುಂಬಿಕೊಂಡಿದ್ಯಾ ಅಷ್ಟು ಗೊತ್ತಾಯ್ಕಿಲ್ವಾ ಬೆಂಕಿ ಮುಂದೆ ಬೆಣ್ಣೆನ ಬೆಣ್ಣೆ ಮುಂದೆ ರೊಟ್ಟಿನ ಒಡವೆ ಮುಂದೆ ಹುಡುಗಿನ ಹುಡುಗಿ ಮುಂದೆ ಹುಡುಗನ ಓ ಓ
ಗಾಳಿಗಿಷ್ಟು ಕಾವು ಸಿಕ್ಕರೆ ಕಾಡು ಸುಡುತೈತೆ, ಆಸೆಗಿಷ್ಟು ಜಾಗ ಸಿಕ್ಕರೆ ಜೀವ ಸುಡುತೈತೆ. ಎದುರು ಜಿಂಕೆನ ಬಾಲದೆದುರು ಲಂಕೆನ, ಬಾಣದೆದುರು ಪ್ರಾಣಿನ ವೀರನೆದುರು ನಾರಿನ, ಬೇಡ ಅಂದ್ರು ಬೇಕು ಅನ್ನೋ ಪ್ರಾಯ ಮಾರಾಯ್ತಿ. ಬೆಂಕಿ ಮುಂದೆ ಬೆಣ್ಣೆನ, ಬೆಣ್ಣೆ ಮುಂದೆ ರೊಟ್ಟಿನ. ಒಡವೆ ಮುಂದೆ ಹುಡುಗಿನ, ಹುಡುಗಿ ಮುಂದೆ ಹುಡುಗನ. ಚೋರ ಮನ್ಮಥನು ಒಂಟಿ ಹೆಣ್ಣು ರಾತ್ರಿ ಅಂದ್ರೆ ಕನ್ನ ಹಾಕುವನು. ಆಸೆ ಮುಂದೆ ಅಂದಾನ, ಮೂಗು ಮುಂದೆ ಬಂಧನ, ಹೂವ ಮುಂದೆ ದುಂಬಿನ, ಗೂಳಿ ಮುಂದೆ ಬಾಳೆನ. ಬೇಡ ಅಂದ್ರು ಬೇಕು ಅನ್ನೋ ಪ್ರಾಯ ಮಾರಾಯ. ಬೆಂಕಿ ಮುಂದೆ ಬೆಣ್ಣೆನ, ಬೆಣ್ಣೆ ಮುಂದೆ ರೊಟ್ಟಿನ. ಹುಡುಗಿ ಮುಂದೆ ಹುಡುಗನ, ಕೆಂಪಿ ಬ್ರೋ, ನಾನ್ ನಿಂಗೆ ಎಷ್ಟಲ್ಲ ಹೇಳುವನಿ ಇಂಥ ಕೆಲಸ ಎಲ್ಲ ಮಾಡಬೇಡ ಅಂತ, ಅದನ್ನ ಮಾಡಕ್ ನಾ ಇಲ್ವಾ? ಸುಮ್ನೆ ಕುಂತ್ಕೊಂಡ್ ಕುಂತ್ಕೊಂಡ್ ಬೇಸರ ಆಯ್ತು ಅದಕ್ಕೆ. ಸರಿ, ಇದನ್ನ ತಗೋ. ಏನೇ ಇದು? ಇದು ಕುಂಕುಮದುವ ಅಂತೆ, ನಮ್ ದೇವಸ್ಥಾನ ಏನೋರಿಲ್ವಾ ಅವ್ರು ಕೊಟ್ಟವ್ರೆ. ಬಸರಿ ಹೆಂಗಸರು ಇದನ್ನ ಹಾಲ್ನಾಗ ಹಾಕೊಂಡ್ ಕುಡಿದ್ರೆ ಹುಟ್ಟ ಮಗು ಕೆಂಪು ಕುಡ್ತದಂತೆ. ಹುಟ್ಟ ಮಗಿನ ಮೇಲೆ ಅದೇನ್ ಪ್ರೀತಿನ ವಯಿಂಗೆ? ಹುಟ್ಟ ಮಗಿ ಮೇಲೆ ಅಲ್ಲ ಕಣೆ, ನಿನ್ ಮೇಲೂ ತುಂಬಾ ಪ್ರೀತಿ ಐತೆ. ಅದಕ್ಕೆ ನಂಗ ಮುದ್ದಾದ ಗಂಡ್ ಮಗು ಎತ್ಕೊಟ್ಬಿಡು. ನಂಗೆ ಹೆಣ್ ಮಗುನೇ ಬೇಕು. ಯಾಕೆ? ಗಂಡ್ ಮಗ ಹುಟ್ಟಿದ್ರೆ ಅದಕ್ಕೂ ನಿನ್ ಚಾಳಿನ ಕಲ್ಸ್ಬಿಡ್ತೀಯ ನೀನು. ಅದಕ್ಕೆ ಹೆಣ್ಮಗ ಹುಟ್ಟಿದ್ರೆ ಸುಶೀಲಾ ಅಂತ ಹೆಸರಿಡ್ತೀನಿ, ಚೆನ್ನಾಗಿ ಓದಿಸ್ತೀನಿ, ದೊಡ್ಡ ಪೊಲೀಸ್ ಅಮ್ಮನ್ ಮಾಡ್ತೀನಿ. ನಮ್ ಜೀವ ಇರೋ ಗಂಟ ಆ ಪೊಲೀಸ್ ಅಮ್ಮನ್ ಮರೆಯಕ್ ಆಗಕ್ಕೇ ಇಲ್ಲ ಕಣಯ್ಯ. ಸತ್ಯವಾದ ಮಾತಾಡ್ದಮ್ಮ, ಇವತ್ತಿನ ನಿಮ್ಮ ಈ ಸಂತೋಷಕ್ಕೆ ಕಾರಣವಾದ ಹೆಣ್ಣು ಏನಾದ್ಲು ಅಂತ ನಿಮಗೆ ಗೊತ್ತಾ? ಏನಾಯ್ತು ಬುದ್ಧಿ, ಅವ್ರಿಗೇನಾಯ್ತು? ಅದನ್ನ ನಿನ್ನ ಗಂಡನ ಕೇಳು. ಏನಾಯ್ತಾ ಎಮ್ಮಂಗೆ ಹೇಳಯ್ಯ, ಏನಾಯ್ತಾ ಎಮ್ಮಂಗೆ? ಆ ಹೆಣ್ಣು ಈ ಊರ್ ಬಿಟ್ಟು ಯಾಕೆ ಹೋದ್ಲು ಅಂತ ನೀನೇ ಕೇಳಮ್ಮ. ಯವನ್ಗೆ ಆ ಕೆಲಸ ಇಡ್ತಿಲ್ಲ ಅಂತ ಈ ಊರು ಓಡಿಸ್ಲಿಲ್ವಂತೆ, ಅದಕ್ಕೆ ಒಟ್ಟೋದ್ಲು ಅಂತ ಊರ್ ಜನ ಮಾತಾಡ್ಕೋತಾವ್ರೆ. ಓಡಿಸಿದ್ರು ಯಾರು? ನಿಮ್ ಊರಿನ ಚಿಕ್ಕ ಹುಡ್ರು. ಆ ವಿಷಯ ನಿಮ್ ಯಜಮಾನ್ಗೂ ಚೆನ್ನಾಗ್ ಗೊತ್ತು, ಕೇಳಮ್ಮ. ಏನಯ್ಯ, ನಾನ್ ನಿನ್ ಮೇಲೆ ಈಟೊಂದ್ ಪ್ರೀತಿ ಮಡಿಕೊಂಡ್ವಿನಿ, ನೀನ್ ಅಂತವನ್ನ ಗುಟ್ ಮಾಡಿಕೊಂಡಿದ್ಯಾ? ನೀವೆಲ್ಲ ಸೇರ್ಕೊಂಡು ಆ ಅಮ್ಮನ್ಗ ಅದೇನ್ ಮಾಡಿದಿರಿ ಹೇಳಯ್ಯ, ಹೇಳಯ್ಯ. ನನ್ಗೇನು ಗೊತ್ತಿಲ್ಲ ಕೆಂಪಿ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ಇವತ್ತು ನಿನ್ ಗಂಡ ಬಾಯ್ ಬಿಟ್ರೆ ಆಕೆಗೆ ನ್ಯಾಯ ಸಿಗುತ್ತೆ. ನಿಂಗೇನು ಗೊತ್ತಿಲ್ಲ, ನಿಜವಾಗ್ಲೂ ನಿಂಗೇನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ಈಗ ಹೇಳು. ಏ ಕೆಂಪಿ, ಏನಾಯ್ತಲ್ಲ ನಮ್ ಮಗಿನ ಮೇಲೆ ಆಣೆ ಇಟ್ಟೇಳು. ಏ ವಿವೇಕೈನ, ನನ್ಗೇನು ಗೊತ್ತಿಲ್ಲ ಅಂತ ಹೇಳಿಲ್ಲ? ನಿನ್ ಗಂಡನಿಗೆ ಎಲ್ಲ ವಿಷಯನೂ ಚೆನ್ನಾಗ್ ಗೊತ್ತಿದೆ, ಆದ್ರೂ ಚಿಕ್ಕ ಹುಡುಗರಿಗೆ ಸಹಾಯ ಮಾಡ್ತಾ ಇದ್ದಾನೆ. ನಿಮ್ಮ ಈ ಸ್ಥಿತಿ ಕಾರಣವಾದ ಆಕೆನೆ ಮರ್ತಿದ್ದಾನೆ. ಇವನು ಮನುಷ್ಯತ್ವ ಇಲ್ದಿರೋ ರಾಕ್ಷಸ. ನಿಂಗೇನು ಗೊತ್ತಿಲ್ಲ,
ನಿಜವಾಗ್ಲೂ ನಿಂಗೆ ಏನು ಗೊತ್ತಿಲ್ಲ? ಈಗ ನೀನ್ ನಿಜ ಹೇಳಲಿಲ್ಲ ಅಂದ್ರೆ ನಿನ್ ಕಣ್ಮುಂದೆನೆ ಸೀಮೆಣ್ಣೆ ಉಯ್ಕೊಂಡು ಬೆಂಕಿ ಹಚ್ಕೋತೀನಿ. ಆ ನನ್ ತಾಯಿಗೆ ಅನ್ಯಾಯ ಆದ್ಮೇಲೆ ನನ್ ಬದುಕಿದ್ದೇನ್ ಪ್ರಯೋಜನ? ನಿನ್ನಂತ ಗಂಡಸಿನ ಜೊತೆ ಬದುಕಕ್ಕಿಂತ ನಾ ತಾಯದೆ ಮೇಲು. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಮಹಾಪಾಪ. ನೀವೇ ಹೇಳಿದ್ರಲ್ಲ ಬುದ್ಧಿ, ಆ ಅಮ್ಮನ ಜೀವನ ಹಾಳಾಗೋಯ್ತು ಅಂತ. ಇದೆಲ್ಲ ಆದ್ಮೇಲೆ ನಾನ್ ಬದುಕಿದ್ದ ಪ್ರಯೋಜನ ಏನು? ನಾನ್ ಸಾಯ್ತೀನಿ. ಆಕೆ ಹಣಬರ, ಆಕೆಗೆ ಅನ್ಯಾಯ ಆಯ್ತು ಅಂತ ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ನನಗ್ ಬದುಕಕ್ ಇಷ್ಟ ಇಲ್ಲ ಬುದ್ಧಿ, ನನ್ ಬಿಟ್ಬಿಡಿ. ಬೇಡಮ್ಮ, ದಯವಿಟ್ಟು ನನ್ ಮಾತು ಕೇಳು, ನನ್ ಮಾತು ಕೇಳಮ್ಮ ದಯವಿಟ್ಟು. ಕೆಂಪಿ, ನೀನ್ ಸಾಯ್ ಬೇಡ. ಏನ್ ನಡೀತು ಅಂತ ನಿಜ ಹೇಳ್ಬಿಡ್ತೀನಿ. ಹಂಗಾರೆ ಆ ಅಮ್ಮನ್ಗೆ ಏನಾಯ್ತು ಅಂತ ಹೇಳ್ತೀಯ? ಅಯ್ಯಬ್ಬ, ನಮ್ ಚಿಕ್ಕವ್ರು ಕೆಡಿಸ್ಬಿಟ್ರು. ಅಲ್ಲಿ ಕರೆದ್ರೆ ಅಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ ಬುದ್ಧಿ. ನನ್ ಕೆಂಪಿ ಹಣೆ, ನನ್ ಮಗು ಹಣೆ ಹೇಳ್ತೀನಿ ಬುದ್ಧಿ. ಇಲ್ಲಿಗೆ ಯಾಕೋ ಬಂದೆ? ಓ, ಅರೆಸ್ಟ್ ಮಾಡಕ್ ಬಂದ್ಯಾ? ಸಾಕ್ಷಿ ಸಿಕ್ತಾ? ಸಿಕ್ಕಿದೆ. ಯಾರ ಸಾಕ್ಷಿ? ಅದನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ನೋಡ್ ಪೊಲೀಸಪ್ಪ, ನನ್ ಮಗನ್ ಕರ್ಕೊಂಡು ಹೋಗ್ಬೇಡ. ನೋಡು, ಗೌಡ್ರು ಬೇರೆ ಊರಲ್ಲಿಲ್ಲ, ಅವ್ರು ಬಂದ್ಮೇಲೆ ತೀರ್ಮಾನ ತಗೋ. ತೀರ್ಮಾನ ತಗೋಬೇಕಾದ್ರೆ ಗೌಡ್ರಲ್ಲ ತಾಯಿ, ಕೋರ್ಟ್. ಗೆಡಪ್. ಗೆಡಪ್. ನೀವ್ ವರ್ಷಕ್ಕೋ ಆರು ತಿಂಗಳಿಗೋ ಭೇಟಿ ಆಡೋದಕ್ಕೆ ಅಂತ ಗನ್ ಮುಟ್ತೀರ, ಆದ್ರೆ ನಾವು ನಿಮ್ಮಂತವ್ರ ಭೇಟಿ ಆಡೋದಕ್ಕೆ ದಿನಾ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಗನ್ ಬಿಸಾಕ್ ಬಿಸಾಕಲೇ. ಪೊಲೀಸಪ್ಪ, ನನ್ ಕಣ್ ಮುಂದೆನೆ ನನ್ ಮಗನ್ ಕೈ ಕೋಳ ಹಾಕೊಂಡು ಹೋಯ್ತಾ ಇದ್ದೀರಲ್ಲ, ನನ್ ಕೈಯಲ್ಲಿ ನೋಡಕ್ಕಾಗಲ್ಲಪ್ಪ. ಅವನನ್ ಬಿಟ್ಬಿಡಪ್ಪ. ಬಿಡಕ್ಕಾಗಲ್ಲಮ್ಮ. ನೋಡು, ನಿನ್ ಕೈ ಮುಗ್ದು ಕೇಳ್ಕೊತೀನಿ, ಬೇಕಾದ್ರೆ ಹೇಳು, ನಿನ್ ಕಾಲಿಡ್ಕೊ. ಅಮ್ಮ, ಎಂತ ಕೆಲಸ ಮಾಡ್ತಾ ಇದ್ರ? ವಯಸ್ಸಲ್ಲಿ ದೊಡ್ಡವ್ರು ನೀವು, ನೀವ್ ಹೀಗೆಲ್ಲ ಮಾಡೋ ತಪ್ಪು. ಎತ್ತ ಕರಲ್ ಸಕ್ತ ನಿಂಗೆ ಅರ್ಥ ಆಗಲ್ಲಪ್ಪ. ನೋಡಿ, ದಯವಿಟ್ಟು ನನ್ ಕಾರಿಗೆ ಮಾತ್ರ ಅಡ್ಡ ಬರ್ಬೇಡಿ. ಏಯ್, ನಡಿಯೋ. ಪರಮಣ್ಣ, 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 ಪೊಲೀಸಪ್ಪ, ಪರಮಣ್ಣ, 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 ಪರಮಣ್ಣ. ಎಂದೆ ಸಾರೇ, ಬರು ಬರು, ಕುಡಿಕೇನ ಅವ್ರ ಗ್ಲಾಸ್ ಚಾಯ್ ತರಟ. ನೋ ಥ್ಯಾಂಕ್ಸ್. ನಾಯರಲ್ಲಿ ನಾಯರ್ ನಾಯರ್ ಇರ್ತು ಪೋಯಿಂಡ್. ಯಾಕೋಗಿದಾನ? ಸಾಧನೆಗಳ್ ಕೊಂಡರೆ ನಾಟಿಲಿಕ್ ಪೋಯಿಟ್ಟು. ಯಾವ ಬರ್ತಾನ? ನಾಳೆ ಅವರು. ಅವ್ನ್ ಬಂದ ತಕ್ಷಣ ಸ್ಟೇಷನ್ ಬರ ಕೇಳು. ಅದೇ ಅದೇ. ಯೋ ಯೋ, ನಿಂತ್ಕೊಳ್ಳಯ್ಯ. ಯೋ 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 ಯೋ, ನಾಯರಂಗಿ ಟೀ ಕುಡಿಯಕ್ ಬಂದಿದ್ಯಾ? ಓ ಚಿಕ್ಕವ್ರು, ಬೇಡಿ ಬೇರೆ ಹಾಕ್ಬಿಟ್ಟಿದ್ಯಾ? ಎಲ್ಲ ಕರ್ಕ ಹೋಯ್ತಿದ್ಯಾ ಚಿಕ್ಕವ್ರನ್ನ? ಅರೆ ಎಲ್ಲ ಇವನ ಆಟೋ ತಿನ್ನ ಮಾತಾಡ್ತಾನೆ ಇದ್ದೀನಿ, ಹಂಗೆ ಹೊಂಟೋಗ್ಬಿಟ್ಟಲ್ಲ. ಹ್ಮ್, ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟ, ಎಲ್ಲ ಹೋಗ್ತೀಯಾ ಸಿಕ್ತೀಯಾ? ಏ ನಾಯರ್, ಎದ್ದಳ ಮೇಲೆ ಪೊಲೀಸ್ ಪೋಯ್ ಆಯೋ ಹೋಗಾಯ್ತು. ಇಪ್ಪ ಮನ್ಸಿಗೆ ಸಮಾಧಾನ ಮಾಡಿ, ಮೊದ್ಲು ಆ ಕರಿನ ಕೆಂಪಿನ ಮುಗಿಸ್ಬೇಕು, ಇಲ್ದಿದ್ರೆ ನಿನ್ ಹಿಡ್ಕೊಂಡು ಹೋಗ್ತಾರೆ. ಹಂಗನೆಯೋ? ಹಾ ಸರಿ, ಪೂವ ಪೂವ. ಕಾಕಿ, ನನ್ನ ಮಗನೇ, ನನ್ನ ಒಳಗಡೆ ಕೂಡ ಹಾಕಿ ನೀನ್ ಈ ಊರಲ್ಲಿ ಹೇಗಿರ್ತೀಯ ಅಂತ ನಾನು ನೋಡ್ತೀನಿ.
ಅಯ್ಯೋ ಇದೇನ್ ಸಾರಿದು ರಕ್ತ ಎಲ್ಲ ಚಲಾಡ್ಬಿಟ್ಟಿದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಸರ್ ಶಡಪ್ ಹೋಗಿ ಸ್ಟೇಷನ್ ಮಾಸ್ಟರ್ ಫೋನ್ ಮಾಡಿ ಏನಂತ ಇವ ಸಂಜಯ್ ಟ್ರೈನ್ಗೆ ಟಿಕೆಟ್ ಬೇಕು ಅಂತ ಔಟ್ ಬರೋ ಎಲ್ಮೇಲು ಮೊನ್ನೆ ಏನಂತ ಹೇಳಿದೆ ನಿನಗೆ ಏನಂತ ಹೇಳಿದೆ ಇದು ಪೊಲೀಸ್ ಸ್ಟೇಷನ್ ಗೌರವ ನಡ್ಕೋಬೇಕಂತ ಹೇಳಿಲ್ಲ ಆದ್ರೇನೀಗ ಇದೆ ಇದೆ ಇಳಿಸು ಕಡೆ ಇಳಿಸು ಓ ಪೊಲೀಸ್ ಅಂತೆ ದೊಡ್ಡ ಪೊಲೀಸ್ ಚಿಕ್ಕ ಹುಡುಗನ ತನ್ನ ಒಳಗೆ ಹಾಕಿದೀನಿ ಅಂತ ಮೇರಿ ಬೇಡ ಯೋ ಅಲ್ಲೇ ನಡೀತಿದೆ ಗೊತ್ತಾ ಏನ್ ನಡೀತಾ ಇದೆ ಆ ಕರಿಯನ ಕೆಂಪಿನ ನಮ್ಮ ಚಿಕ್ಕ ಹುಡುಗನ ಸಾಕ್ಷಿ ಹೇಳ್ತೀನಿ ಸಾಕ್ಷಿ ಹೇಳ್ತೀನ ಸಾಕ್ಷಿ ನನ್ನ ಸಾಯಿಸ್ತರು ಸರಿ ನಾನು ಸಾಕ್ಷಿ ಹೇಳಿ ಹೇಳ್ತೀನಿ ಹೇಳ್ತೀಯ ಡೋಂಟ್ ವರಿ ಮಿಸ್ಟರ್ ಆದಿತ್ಯ ಒಳ್ಳೆ ಟೈಮ್ ತಂದು ಅಡ್ಮಿಟ್ ಮಾಡಿದ್ದೀರಿ ಇಲ್ಲ ಅಂದ್ರೆ ಇಬ್ರು ಪ್ರಾಣಕ್ಕೂ ಡೇಂಜರ್ ಇತ್ತು ಇಬ್ಬರಿಗೂ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ ಬೆಳಿಗ್ಗೆ ಜ್ಞಾನ ಬಂದ್ಬಿಡುತ್ತೆ ಏನು ಯೋಚನೆ ಮಾಡಬೇಡಿ ಆಕೆಗೆ ಹೊಟ್ಟೆಲಿರೋ ಮಗುಗೂ ತಾಯಿಗೂ ಯಾವ ಅಪಾಯನೂ ಇಲ್ಲ ನೋ ಮೆನ್ಷನ್ ಹೋಗಿ ರೆಸ್ಟ್ ತಗೊಳ್ಳಿ ಪೊಲೀಸಪ್ಪ ಕಳ್ಳರನ್ನ ಹಿಡಿಯೋದು ಪೊಲೀಸ್ ಧರ್ಮ ಆದ್ರೆ ನೀನು ನಾನಿಲ್ಲದ ಸಮಯ ನೋಡ್ಕೊಂಡು ಕಳ್ಳನ ಗೊಂಚಾಕಿ ನನ್ನ ಮಗನ ಹಿಡ್ಕೊಂಡು ಬಂದಿದ್ದೀಯಲ್ಲ
ಎಷ್ಟಲೆ ಧೈರ್ಯ ನಿಂಗೆ? ದುಷ್ಟ ಮೃಗಗಳನ್ನ ಬೇಟೆಯಾಡಬೇಕಾದ್ರೆ ಬೇಟೆಗಾರ ಕಳ್ಳಂತರ ಹೊಂಚಾಕೆ ಹಿಡಿಬೇಕಾಗುತ್ತೆ. ಮುಚ್ಚಲೆ ಬಾಯ, ನನ್ನ ಮಗ ದುಷ್ಟ ಮೃಗ ಅಲ್ಲ, ಅಮಾಯಕ. ಅಂಥವನ್ನೇ ಹಿಡಿದಿದ್ಯಲ್ಲ, ನೀನು ದುಷ್ಟ. ಯಾರ್ ದುಷ್ಟ ಯಾರ್ ಅಮಾಯಕ ಅಂತ ತೀರ್ಮಾನ ಮಾಡೋ ಅಧಿಕಾರ ನಿಮಗೂ ಇಲ್ಲ ನನಗೂ ಇಲ್ಲ, ಕೋರ್ಟ್ಗೆ ಇರೋದು. ಅದನ್ನು ನೋಡಬೇಡ ಕಳ್ಳ, ನಾನ್ ಮಾಡೋದ್ ನಾನ್ ಮಾಡ್ಕೋತೀನಿ, ಅದೇನ್ ಕಿಸಿತೀಯೋ ಕಿಸಿ. ಯೋ ಲಾಯರಪ್ಪ, ತೋರ್ಸು ನಿನ್ ಬರಾಟೆನ. ತಗೊಳ್ಳಿ ಇನ್ಸ್ಪೆಕ್ಟ್ರೆ, ಚಿಕ್ಕೋಡ್ರ ಬಿಡುಗಡೆಗಾಗಿ ಬೇಲ್ ತಂದಿದ್ದೀನಿ. ಪೊಲೀಸಪ್ಪ ಬೇಲ್ ನೋಡಿದಕ್ಕೆ ಬೆವತ್ಕೊಂಬಿಟ್ಟ. ಬೇಗ ರಿಲೀಸ್ ಮಾಡಿ. ಸಾರಿ ಸರ್. ಏನು ಕೋರ್ಟ್ ಆರ್ಡರ್ಗೆ ಅವಮಾನ ಮಾಡ್ತೀರೇನ್ರಿ ನೀವು? ನೋ ಸರ್, ನಾನು ನಿಮ್ಗೆ ಆ ಉದ್ದೇಶದಿಂದ ಹೇಳ್ತಾ ಇಲ್ಲ. ಬರ್ಮಣ ಈಗ ಲಾಕಪ್ ಅಲ್ಲಿ ಇಲ್ಲ, ಎಸ್ಕೇಪ್ ಆಗಿದ್ದಾನೆ. ವಾಟ್ ಡು ಯು ಮೀನ್? ಎಸ್ ಸರ್. ಯಾವ ಲಾಯರಪ್ಪ, ಏನ್ ಇಬ್ರು ಇಂಗ್ಲಿಷ್ ನಂಗೆ ಟಸ್ಪಸ್ ಅನ್ಕೊಂಡು ಸರ್ಕಟ್ಕತಾ ಇದಾರ? ಗೌಡ್ರೆ, ಚಿಕ್ಕವ್ರು ಲಾಕಪ್ ನಿಂದ ತಪ್ಪಿಸ್ಕೊಂಡು ಹೋಗಿದಾರಂತೆ. ಹಾ, ತಪ್ಪಿಸ್ಕೊಂಡವನ? ಹೋಗ್ ನೋಡಯ್ಯ, ನೋಡ್ರಲ್ಲ ಹೋಗಿರಲ್ಲ. ಗೌಡ್ರೆ ಗೌಡ್ರೆ, ಅವ್ರು ಹೇಳಿದಾಗೆ ಚಿಕ್ಕವ್ರು ಲಾಕಪ್ ನಲ್ಲಿ ಇಲ್ವೇ ಇಲ್ಲ. ಹಾಕಿದ ಬಗ್ಗೆ ಅಂದಂಗೆ ಐತೆ. ಲಾಕಪ್ ತುಂಬಾ ರಕ್ತ ಚೆನ್ನಿದೆ ಗೌಡ್ರೆ. ಹೌದು ಗೌಡ್ರೆ. ಏನು ವರ್ಷ ನನ್ನ ಮಗನೇ ಹೇಳ, ನನ್ನ ಮಗನ ಏನ್ ಮಾಡಿದ್ಯೋ? ಅವನೇ ತಪ್ಪಿಸ್ಕೊಂಡಿದ್ದಾನೆ. ಏನ ಅವನೇ ತಪ್ಪಿಸ್ಕೊಂಡ? ಹಂಗಾರೆ ಲಾಕಪ್ನಾಗೆ ರಕ್ತ ಹಂಗ್ ಮಂತ್ಲ? ಅದು ನಾನು ಹೆಂಗ್ ಬಂದಿರುತ್ತೆ ಗೌಡ್ರೆ, ಈ ಪೊಲೀಸ್ ತವನೇ ಹೊರಸಹಿಸಬೇಕು. ಹೆಣನೆಲ್ಲ ಹೂತಾಕಿರ್ಬೇಕು. ಗೌಡ್ರೆ, ನಾನು ಅವನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವತ್ತೋ ಅವನ ಕತೆ ಮುಗಿಸ್ತಾ ಇದ್ದೆ. ಲಾಕಪ್ ವರ್ಗ ತರಬೇಕಾಗಿರ್ಲಿಲ್ಲ. ಆದ್ರೆ ನಾನು ಇಲ್ಲಿ ಬಂದಿರೋ ಉದ್ದೇಶನೇ ಅವನ ಜೀವಂತವಾಗಿ ಹೇಳ್ಕೊಂಡೋಗ್ಬೇಕು ಅಂತ. ಏ ಸಾಕ್ಲಾ ಬೇಕ್ಲ ಬರಲ್ಲ ಇಲ್ಲಿ ಗೌಡ್ರು. ಏನ್ ಗೌಡ್ರೆ ಇಲ್ಲಿ ಗಂಟ ಸವರಿ? ನಿನ್ನೆ ನಿಮ್ ಸಾಯಬ ನನ್ನ ಮಗನ್ ಲಾಕಪ್ ಹಾಕೋನೆ, ಈಗ ಅವನಿಲ್ಲ. ಲಾಕಪ್ ತುಂಬಾ ರಕ್ತ ಚಲಾಡೈತೆ. ಅದ ನಿನ್ನೆ ನಮ್ ಸಾಹೇಬ್ರು ಚಿಕ್ಕವ್ರಿಗೆ ಚಲ್ಲ ಹೊಡೆದ್ರು, ಬಿಳು 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 ಅಂತ ರಕ್ತ ಬಂದ್ಬಿಡ್ತು. ನಾವ್ ಡಾಕ್ಟರ್ ಕರೆಸ್ತೀವಿ ಅಂದ್ವಿ, ಸಾಹೇಬ್ರೆ ಬೇಡ ಅಂದ್ರು. ಈಗೆಲ್ಲ ಅವನು ಸಾಹೇಬ್ರೆ, ನೀವ್ ಬಾಡಿನ ಹಾಸ್ಪಿಟಲ್ ಕಳ್ಸಿದ್ರ ಇಲ್ಲ ನೀವೇ ದವನ್ ಮಾಡ್ಬಿಟ್ರ. ಶಟ್ ಅಪ್. ಪೊಲೀಸ್ನವ್ರು ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳಿದ್ರೆ ಜನ ಹಾಕ್ಬಿಡ್ತಾರ ನೋಡು. ಸತ್ಯಮೇವ ಜಯತೆ ಜಯತೆ. ನಿಜ ಹೇಳು, ನನ್ ಮಗನ್ ನೆಲ್ಲಿಟ್ಟಿದ್ಯಾ? ಇಲ್ಲ ಅಂದ್ರೆ ನಿನ್ ಇಲ್ಲೇ ಊತ್ ಹಾಕ್ಬಿಡ್ತೀನಿ. ನೋಡ್ರೆ ಅವಶ್ಯ ಪಡ್ಬೇಡಿ. ಏನೋ ನೀನ್ ನನ್ಗೆ ಹೇಳೋದು? ಅವ್ರೆ ಅವ್ರೆ ದೊಡ್ಡ ಗೌಡ್ರು ಬಂದು ಚಿಕ್ಕಗೌಡ್ರನ್ ಬಿಡ್ಸ್ಕೊಂಬರಕ್ ಹೋಗೋರೆ. ಹೌದಾ? ದೇವ್ರಿ ಅವರೆ ಅವರೇ ಅವರೇ ಚಿಕ್ಕಗೌಡ್ರನ್ನ ಪೊಲೀಸರು ಹೊಡೆದು ಸಾಯಿಸ್ಬಿಟ್ರು ಅಂತ ಕಣವ. ಏನ್ ಗೌಡ್ರೆ, ಈಗ ನಿಮ್ಮ ಅವಶ್ಯ ತೀರ್ತಾ? ಈಗ್ಲಾದ್ರೆ ನನ್ನ ಮಾತು ನಂಬಿ, ನಿಮ್ಮ ಮಗನ ನಾನೇನು ಮಾಡಿಲ್ಲ. ಏನೂ ಮಾಡಿಲ್ಲ, ನಿನ್ನ ಮಾತು ನಂಬೇಕಾ? ಏ ಸಿದ್ಧಗ ತಟ್ಟಲ್ಲ ಬಂದೂಕ, ಇವನಿಲ್ಲ ಸಮಾಧಿ ಮಾಡಿಬಿಡ್ತೀನಿ. ಗೌಡ್ರೆ, ಇತ್ತೀಚೆಗೆ ಪಟ್ಟಣದಲ್ಲಿ ಪೊಲೀಸ್ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ದಿವಸಕ್ಕೊಂದೊಂದು ಲಾಕಪ್ ಡೆತ್ ಆಗ್ತಾ ಇದೆ. ಮಿಸ್ಟರ್ ಅಡ್ವೊಕೇಟ್, ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ಮೈಂಡ್ ಮುಚ್ಚಲ ಬಾಯಿ. ಈ ರಾಮೇಗೌಡ ನ್ಯಾಯಕ್ಕೆ ಪ್ರಾಣ ಕೊಡ್ತಾನೆ, ಅನ್ಯಾಯ ಮಾಡೋರ್ನ ಪ್ರಾಣ ತೆಗಿತಾನೆ. ಇವತ್ತು ನಿನ್ನ ಒಪ್ಪನೇ ಅಲ್ಲ, ಇಡೀ ಟೇಸ್ ಅನ್ನೇ ಭೂಗತ ಮಾಡಿಬಿಡ್ತೀನಿ. ಗೌಡ್ರೆ ಗೌಡ್ರೆ, ಚಿಕ್ಕವ್ರು ಸತ್ತೋದ್ರು ಅಂತ ಅಮ್ಮ ತೀರ್ಕೊಂಬಿಟ್ರು. ಲಕ್ಷ್ಮೀ ಲಕ್ಷ್ಮೀ. ಲಕ್ಷ್ಮಿ ನನ್ನ
ನನ್ನೊಬ್ಬನೇ ಬಿಟ್ಟು ಹೊಂಟೋಗ್ಬಿಟ್ಟ ಲಕ್ಷ್ಮಿ, ನಿನ್ನನ್ನು ಬಿಟ್ಟು ನಾನು ಹೆಂಗಿರ್ಲಿ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ, ಅಯ್ಯೋ ಲಕ್ಷ್ಮಿ, ನಾನೇನ್ ತಪ್ಪಾಡಿದ್ದೆ ಅಂತ ನನ್ನ ಬಿಟ್ಟು ಹೊಂಟೋಗ್ಬಿಟ್ಟೆ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ, ಅಯ್ಯೋ ದೇವ್ರೆ, ಯಾಕಪ್ಪ ಇಂತ ಸೋದನೆ ಕೊಟ್ಟು ಬಿಟ್ಟೆ, ನನ್ ಲಕ್ಷ್ಮಿನ ಕಿತ್ಕೊಂಡ್ಬಿಟ್ಟಿಯಲ್ಲೋ ದೇವ್ರೆ, ಲಕ್ಷ್ಮಿ ಲಕ್ಷ್ಮಿ, ಅಯ್ಯೋ ದೇವ್ರೆ, ನನ್ನ ವಂಶದ ಕುಡಿನ ನನ್ನ ಮನೆ ದೀಪನ ಕಿತ್ಕೊಂಡ್ಬಿಟ್ಟಿಯಲ್ಲೋ. ನಂಗೆ ಗೊತ್ತಾಯ್ತು ನೀನ್ ಯಾಕೆ ಹೊಂಟೋಗ್ಬಿಟ್ಟೆ ಅಂತ. ಈ ರಾಮೇಗೌಡ ಊರಿಗೆ ಒಬ್ಬ ದೊಡ್ಡ ಮನುಷ್ಯ, ಆದ್ರೆ ಇದ್ದೊಬ್ಬ ಮಗನ್ನ ಉಳಿಸ್ಕೊಳಕ್ ಆಗಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ ಲಕ್ಷ್ಮಿ. ಈ ಪೊಲೀಸ್ನವನು ಈ ಊರಿಗೆ ಒಳ್ಳೆ ಆಮೆ ನುಗ್ದ ನುಗ್ಬಿಟ್ಟಲ್ಲಯ್ಯ. ಆಮೆ ಅಲ್ಲ ಕಣಯ್ಯ, ಧೂಮಕೇತು ಬಂದ ಬಂದ ಇವನು. ತುಂಬಿ ಸಂಸಾರನ ಒಡೆದು ನುಚ್ಚುನೂರು ಮಾಡ್ಬಿಟ್ಟೆಲ್ಲು. ಊರಿಗೆ ದೇವತೆ ಇದ್ದಂಗಿದ್ಲು, ಆ ತಾಯಿನೇ ಬಲಿ ತಗೊಂಡ್ಬಿಟ್ಟಲ್ಲೋ. ಕೊನೆಗೆ ಆ ತಾಯಿ ಕೊಳ್ಳಿ ಇಡಕ್ಕೂ ಮಗನೇ ಇಲ್ದಂಗ್ ಬಾಡಾಕ್ಬಿಟ್ಟಲ್ಲೋ. ಇನ್ನು ಯಾರ್ಯಾರ ಮರಿ ತಗೋಬೇಕು ಅಂತಿದೀಯ? ಇವತ್ತೇ ಊರ್ ಬಿಟ್ಟು ಹೊಟ್ಟೋಗು, ಇಲ್ಲಾಂದ್ರೆ ಹುಚ್ಚ ನಾಯಿ ಹೊಡೆದಂಗ್ ಹೊಡೆದು ಊರ್ ಬಿಟ್ಟು ಹೊಡಿಸ್ತೀವಿ. ನೋಡಿ ದಯವಿಟ್ಟು ಯಾರು ಅವಶ್ಯ ಪಡಬೇಡಿ, ನಾನ್ ಪೊಲೀಸ್ನವನೇ, ಆದ್ರೆ ನಾನ್ ನಿಮ್ ಹಾಗೆ ಒಬ್ಬ ಮನುಷ್ಯ, ಮನುಷ್ಯತ್ವ ಇದೆ, ಹೃದಯ ಇದೆ. ನೀವೆಲ್ಲ ತಿಳ್ಕೊಂಡ್ರೆ ಹಾಗೆ ಚಿಕ್ಕ ಹುಡ್ರು ಸತ್ತಿಲ್ಲ, ನನ್ ಮಾತು ನಂಬಿ. ಗೌಡ್ರೆ ನೀವು ಶವ ಸಂಸ್ಕಾರಕ್ಕೆ ಏರ್ಪಾಡ್ ಮಾಡಿ, ನಿಮ್ ಮಗ ಎಲ್ಲೇ ಇದ್ರೆ ಅವನ್ನ ಎಳ್ಕೊಂಡ್ಬಂದು ಅವನ ಕೈಯನ್ನ ಸಂಸ್ಕಾರ ಮಾಡ್ತಿ, ಆಮೇಲೆ ನಾನು ಅವನು ಕರ್ಕೊಂಡು ಹೋಗ್ತೀನಿ. ಚಿಕ್ಕವಡ ಅಲ್ಲಿ ನಾನು ಹೇಳು, ಯಾನು ಅನ್ನು ಅರಿಯಿಲ್ಲ, ಯಾನು ಅರಿಯಿಲ್ಲ, ಗೊತ್ತಿಲ್ಲ ಯಾರಿಲ್ಲ ಎಂದ ಗುರುವಾಯಿರಪ್ಪ ಎಲ್ಲ ರಕ್ಷಿಕೊಡು ಎಂದ ಪೊಲೀಸ್ ಚಾಟ ಯಾರಿವಡ ಚಾಯ್ ಕಡೆ ವೆಚ್ಚ ಜೀವಿಕನು ಬಂದ ಯಾನು ಅರಿಯಿಲ್ಲ. ಅಯ್ಯ ಅಮ್ಮೆ ಸಕಯ, ಈ ನನ್ನ ಮಗನ ಏರೋಪ್ಲೇನ್ ಹತ್ರ. ಏರೋಪ್ಲೇನ್ ಯಾವ ಏರೋಪ್ಲೇನ್ ಲಪ್ಪು ಎಂದ ಪೊಲೀಸ್ ಚಾಟ, ನೀನಲ್ಲ ಇರ್ಕಣು ಗುರುವಾರಪ್ಪ ಎನ್ನುಡ ಅದೃಷ್ಟಂ ಎಂಗ ಕೇರಳ ರಾಜ್ಯಕ್ಕೆ. ಮಗನೇ ನಿನ್ನ ಏರೋಪ್ಲೇನ್ ಅಲ್ಲಿ ಊರಿಗೆ ಕಳಿಸ್ತಾ ಇಲ್ವೋ, ನಿನ್ನ ಮೈನ ಏರೋಪ್ಲೇನ್ ತರ ಮೇಲೆತ್ತಿ ನರ ನರ ಕಟ್ ಮಾಡ್ಬಿಡ್ತೀವಿ. ಎಂಡ ಗುರುವಾಯೂರಪ್ಪ ಪೊಲೀಸ್ ಚಾಟ ಯಾ ಕಾಲ್ ಪಡಿಕ್ರೆ ಎನ್ನ ಪುಟ್ಟು ಪಡಿತಾಮೆ ಯಾಪರಿನ ಯಾಪರಿನ. ಮತ್ ಮಗಳು ಇವಡೆ ಅವರು ಸ್ವಾಮಿ ಇವಡೆ ಅವರು. ಹತ್ರಿಯೆಲ್ಲ ಎದ್ದಿರೋರು ಯಾರು, ಎದ್ದು ಬಿದ್ದು ಎದ್ದು ಹೋಗೋರು ಯಾರು? ಏಳೋನು ಯೋಗಿ ಬಿಳೋನು ರೋಗಿ, ಏಳೋನು ಯೋಗಿ ಬಿಳೋನು ರೋಗಿ, ಬಿಳೋಕೆ ಬಂದು ಇದ್ದು ಎದ್ದು ಹೋಗೊಂಡು ಹೋಗಿ. ಕ್ರಿಯೆಲ್ಲ ಎದ್ದಿರೋರು ಯಾರು, ಕರಗಿ ಕರಗಿ ಕದ್ದು ಹೋಗೋರು ಯಾರು? ಕ್ರಿಯೆಲ್ಲ ಎದ್ದಿರೋರು ಯಾರು, ಕರಗಿ ಕರಗಿ ಕದ್ದು ಹೋಗೋರು ಯಾರು? ಕರಗೋನು ಚಂದ್ರ ಹೊರಗೋನು ಸುಂದ್ರ, ಕರಗೋನು ಚಂದ್ರ ಕೊರಗೋನು ಸುಂದ್ರ, ಕರಗೋನ ಕೊರಗೋ ಹೆಂಡರ ಕದ್ದು ಸೇರೋ ನೀಂದ್ರ. ರಾತ್ರಿಯೆಲ್ಲ ಎದ್ದಿರೋರು ಯಾರು, ಎದ್ದು ಬಿದ್ದು ಎದ್ದು ಹೋಗೋರು ಯಾರು? ರಾತ್ರಿಯೆಲ್ಲ ಎದ್ದಿರೋರು ಯಾರು, ಎದ್ದು ಬಿದ್ದು ಎದ್ದು ಹೋಗೋರು ಯಾರು? ಕಳೆದುಕೊಳ್ಳೋದೇನು ವಯಸ್ಸು ಕಳೆದಾಳೆ.
ಹಾಗೆ ಹೆಣ್ಣು ಮನಸ್ಸು ಕೆಟ್ಟದಂತಾರಾಗೆ ಬಿಳಿಯ ಮನಸ್ಸು ಕರಿಯ ಮನಸ್ಸು ಬೆರೆಸಿ ಕೇಳುತ್ತಾಳೆ ಧರಣಿ ತುಂಬಾ ಸುಖಿಯಾರು ತರುಣಿ ಚಂದ್ರಮುಖಿಯಾರು ಒಬ್ಬನ ನೀನು ಒಬ್ಬಳ ನಾನು ಒಬ್ಬನ ನೀನು ಒಬ್ಬಳ ನಾನು ನಾನು ನೀನು ಎದ್ದು ದಿನ ಹನಿಮೂನು ರಾತ್ರಿ ಎಲ್ಲ ಎದ್ದಿರೋರು ಯಾರು ಎದ್ದು ಬಿದ್ದು ಇದ್ದು ಹೋಗೋರು ಯಾರು ರಾತ್ರಿ ಎಲ್ಲ ಎದ್ದಿರೋರು ಯಾರು ಕರಗಿ ಕೊರಗಿ ಕದ್ದು ಹೋಗೋರು ಯಾರು ಚಿಕ್ಕವ್ರೆ ಚಿಕ್ಕವ್ರೆ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕು ಬನ್ನಿ ಇಷ್ಟೊತ್ತ ಇಲ್ಲಿಗೆ ಯಾಕೆ ಬಂದೆ ಅಮ್ಮರು ತೀರ್ಕೊಂಡ್ಬಿಟ್ರು ಇದು ನನ್ನ ಪರವಾಗಿ ನಮ್ಮ ಅಪ್ಪನೇ ಕೊಟ್ಬಿಡು ಚೆನ್ನ ಚಿಕ್ಕವ್ರೆ ಏನ್ ಹೇಳ್ತಾ ಇದ್ದೀರಾ ನಾನು ಆ ಜಾಗಕ್ಕೆ ಬಂದ್ರೆ ಆ ಇನ್ಸ್ಪೆಕ್ಟರ್ ನನ್ನ ಮಗ ನನ್ನ ಕೈ ಕೊಳ ಹಾಕ್ಬಿಡ್ತಾನೆ ತಗೋ ಸರಿ ಗೌಡ್ರಿ ಶಬಾಷ್ ಮಗ ಅಂದ್ರೆ ನೀನೇ ಕಣ ಡೋಂಟ್ ಮೂವ್ ಎಲ್ಲಾ ತಂದೆ ತಾಯಿಗಳು ಸತ್ತ ಮೇಲೆ ಕೊಳ್ಳಿ ಹಿಡಕ್ಕೆ ಗಂಡು ಮಗುನೇ ಬೇಕು ಅಂತ ನೂರಾರು ದೇವರುಗಳಲ್ಲಿ ಹರಕೆನ ಹೊರತಾರೆ ಒಂದು ತಾಯಿ ತನ್ನ ಮಗುಗೆ ಜನ್ಮ ಕೊಡಬೇಕಾದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾಳೆ ಆ ತಾಯಿ ಋಣ ತೀರ್ಸೋದಕ್ಕೆ ಎಷ್ಟು ಜನ್ಮ ಹತ್ತಿದ್ರು ಯಾವ ನನ್ನ ಮಗನಿಂದ ಸಾಧ್ಯ ಇಲ್ವೋ ಅಂತ ತಾಯಿ ಸತ್ತಾಗ ಕನಿಷ್ಠ ಪಕ್ಷ ಕೊಳ್ಳಿ ಇಡೋ ಕರ್ತವ್ಯ ಮಾಡ್ದಾದ್ಮೇಲೆ ನಿನ್ನಂತ ಬದುಕಿದ್ರೆ ಎಷ್ಟು ಸತ್ತ ಎಷ್ಟು ನೋಡು ಈಗ ನೀನಾಗ ನೀನೇ ಬಂದು ನಿನ್ ತಾಯಿ ದೇಹಕ್ಕೆ ಕೊಳ್ಳಿ ಇಡಬೇಕು ಇಲ್ಲ ಐ ವಿಲ್ ಕಿಲ್ ಯು ಗೌಡ್ರಿ ಭರಮಣ್ಣ ನೀನ್ ಕಾಯೋದ್ರಿಂದ ಪ್ರಯತ್ನ ಬೇಗ ನೀವೇ ಕಾರ್ಯ ಮುಗಿಸಿ ಗೌಡ್ರೆ ಗೌಡ್ರೆ ಭರಮಣ್ಣ ಬಂದ ಗೌಡ್ರೆ ಸಂಸ್ಕಾರ ಮಾಡಿಸಿ ಬರ್ಮಣ್ಣ ನಡಿಯಪ್ಪ ತಾಯಿಗೆ ಲಕ್ಷ್ಮಣ ಸತ್ತಿದ್ ಹೆಂಗ್ ಗೊತ್ತಾ ನನ್ ಮಗ ಸತ್ತೋದ್ನಂತ ಎದೆ ಹುಡ್ಕೊಂಡಲ್ಲ ಪಂಚಾಯತಿಲಿ ಎಲ್ರ ಮುಂದೆ ಸುಲ್ಪ್ರಮಾಣ ಮಾಡನಲ್ಲ ಅದಕ್ಕೆ ಅದ್ಯಾವ್ರ ಈ ತಾಯಿನ ಕರ್ಕೊಂಡ್ ಹೊಟ್ಟೋದ ಇವನ್ನ ಹಿಂಗೆ ಬಿಟ್ಕೊಂಡ್ ಹೋದ್ರೆ ನಿಮ್ ಪ್ರಾಣನ ನುಂಗ್ಕೊಂಡ್ತಾನೆ ಚಾಂಡಾಲ ಬಿಸಾಕೋ ರೆವಾಲ್ವರ್ ಏನಪ್ಪ ಇದು ಏ ಬರ್ಮ ಏನ್ಲ ಇದು ಅಪ್ಪ ನೀನ್ ಸುಮ್ನೆ ಇರು ನೀನ್ ಮಾತಾಡ ಅಲ್ಬೇಲು ಅಲ್ಬೇಲು ಏಯ್ ಪೊಲೀಸ್ ನವನೆ ನೀನ್ ಈಗಿಂದೇಗ್ಲೇ ಊರು ಬಿಡ್ಲಿಲ್ಲ ಇವಳ ಪೀಸ್ ಪೀಸ್ ಮಾಡ್ಬಿಡ್ತೀನಿ ನೋಡ್ರೆ ನನ್ ತಾಯಿ ಸಾವು ಕಾರಣ ಈ ಪೊಲೀಸ್ ನವನೆ ನಾನ್ ಈಗ್ಲೂ ಹೇಳ್ತಾ ಇದ್ದೀನಿ ನಾನು ಆ ಪೊಲೀಸ್ ನವಳ ಮೈನ ಮುಟ್ಟಿಲ್ಲ ನಿಮ್ ಮಗ ತಿರುಗಿ ಊರಿಗೆ ಬರ್ಬೇಕು ಅನ್ನೋದಾದ್ರೆ ಮೊದ್ಲು ಈ ಪೊಲೀಸ್ ನವನ ಒದ್ದು ಊರಿಂದ ಓಡಿಸಿ ಹಾ
ಪೊಲೀಸಪ್ಪ ಮರ್ಯಾದೆ ಹೇಳ್ತಾ ಇವನಿ ನಮ್ ಚಿಕ್ಕವ್ರನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡು. ಅಯ್ಯ ನಿಂಗೆ ಹೇಳ್ತಿರೋದು ಬರೋರ ಎತ್ಕೊಂಡು ಸುಮ್ಕೆ ಹೊಂಟೋಗು. ಬಿಡೋದಕ್ಕೆಲ್ಲ ನಾನು ಹಿಡಿದಿರೋದು, ಈಗ ಬರೋ ಟ್ರೈನ್ ಅಲ್ಲಿ ನಾನು ಇವ್ನು ಕರ್ಕೊಂಡು ಹೋಗಿಯೇ ಹೋಗ್ತೀನಿ. ಜಾಯ್ ನೀನ್ ಜೀವ ಸಹಿತ ಇರ್ಬೇಕು ಅಂತಿದ್ರೆ ನಮ್ ಚಿಕ್ಕವ್ರನ್ನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ ಹೆಣ ಬೀಳುತ್ತೆ. ನನ್ ಹೆಣ ಬಿದ್ರು ಪರವಾಗಿಲ್ಲ, ನಾನು ಮಾತ್ರ ಇವ್ನು ಕರ್ಕೊಂಡು ಹೋಗಿ ಹೋಗ್ತೀನಿ. ನೋಡ್ರೆ ನಿಮ್ಮೂರಿನ ಜನ ಕೇಳಿ ನನ್ನ ಕರ್ತವ್ಯ ಕಟ್ಟ ಬರಬೇಡಿ ಅಂತ. ನಿಮ್ ಮಗನ್ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಿಕ್ಕಿದ್ದೇನಿದ್ರು ಕೋರ್ಟ್ನ ತೀರ್ಮಾನ ಆಗುತ್ತೆ. ಏ ಪೊಲೀಸಪ್ಪ, ನಮ್ ಚಿಕ್ಕವ್ರನ್ನ ಬಿಡ್ತೀಯೋ ಕೊಚ್ಚಾಕ್ಬಿಡ್ಲ, ಮುಂದೆ ಒಂದು ಹೆಜ್ಜೆ ಇಟ್ಟರು ನೋಡು. ಆದಿತ್ಯ ಸರ್, ತಾವಿಲ್ಲಿ ಫೋನ್ ಮೂಲಕ ವಿಷಯ ಎಲ್ಲ ಗೊತ್ತಾಯ್ತು, ಅದಕ್ಕೆ ನಾವು ಫೋರ್ಸ್ ಸಮೇತ ಬಂದಿದ್ದೀವಿ. ಎಲ್ಲಿಯ ಗೌಡ ಇಸ್ ದೇರ್ ಸರ್? ಈತನ ಅವ್ರ ಮಗ. ಐ ಸಿ. ಈಗ ತಿಳಿತಾ ಗೌಡ್ರೆ ಪೊಲೀಸ್ ಪವರ್ ಏನು ಅಂತ? ಆವತ್ತೇ ನಿಮ್ ಊರಿಗೆ ಪೊಲೀಸ್ ವ್ಯಾನ್ ಕಳಿಸಿ ನಿಮ್ ಮಗನ ಒದ್ದೆ ಎಳ್ಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಹಾಗೆ ಮಾಡಲಿಲ್ಲ. ಯಾಕೆ? ಈ ಏರಿಯಾದಲ್ಲಿ ನೀವೊಬ್ರು ಗಣ್ಯ ವ್ಯಕ್ತಿ, ನಿಮ್ಗೆ ಅವಮಾನ ಮಾಡಬಾರ್ದು ಅಂತ ಸುಮ್ಮನಾದ್ವಿ. ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅರೆಸ್ಟ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಅದಕ್ಕೆ ನಮ್ಮೊಬ್ಬ ಆಫೀಸರ್ ಆದಿತ್ಯನ ಇಲ್ಲಿ ಕಳಿಸಿದ್ವಿ ವಿಷಯ ತಿಳ್ಕೊಂಡು ನಿಮ್ ಮಗನ ಅರೆಸ್ಟ್ ಮಾಡ್ಲಿ ಅಂತ. ಬಟ್ ನೀವು ಕಾನೂನಿಗೆ ಅವಮಾನ ಮಾಡಿದ್ರಿ, ಸರ್ಕಾರಕ್ಕೆ ಸವಾಲೆಸ್ತ್ರಿ. ನಿಮ್ಮನ್ನ ನೀವು ದೊಡ್ಡ ಪಾಳೆಗಾರ ಅಂತ ತಿಳ್ಕೊಂಡಿದ್ರೇನ್ರಿ ಮಿಸ್ಟರ್ ಗೌಡ? ವಾಟ್ ಯು ಥಿಂಕ್ ಆಫ್ ಅವರ್ ಗೌರ್ಮೆಂಟ್? ನಾವು ತಾಯಿನೇ ದೇವರು ಅಂತ ಪೂಜೆ ಮಾಡೋರು ಸಾಹೇಬ್ರೆ. ತುಂಬಿದ ಪಂಚಾಯಿತಿಯಾಗೆ ನನ್ನ ಮಗ ತನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ದ, ಅದಕ್ಕೆ ಪಂಚಾಯಿತಿ ಅವನ್ ನಿರಪರಾಧಿ ಅಂತ ತೀರ್ಮಾನ ಕೊಡ್ತು. ಓ, ನಿಮ್ ಮಗ ತಾಯಿ ಮೇಲೆ ಆಣೆ ಮಾಡಿದ ಕ್ಷಣ ಅವನು ನಿರಪರಾಧಿ ಅಂತ ನಿಮ್ಗೆ ನೀವೇ ತೀರ್ಮಾನ ಮಾಡ್ಬಿಟ್ರ? ಹಾಗಿದ್ಮೇಲೆ ಪೊಲೀಸ್ ಆಗ್ಬೇಕು, ಸರ್ಕಾರ ಆಗ್ಬೇಕು, ಕೋರ್ಟ್ ಆಗ್ಬೇಕು. ಓಹೋ, ಅಲ್ಲ ಸಾಹೇಬ್ರೆ, ಲಾಕಪ್ ನಾಗಿದ್ ನನ್ನ ಮಗ ವರ್ಕ್ ಬಂದು ನಿಮ್ ಪೊಲೀಸ್ ಅವನ ಅದನ್ ಕೆಡ್ಸಕಾಯ್ತದೆ ಹೇಳಿ, ಈ ಪಾಯಿಂಟ್ ಉತ್ತರ ಹೇಳಿ ಸಾಹೇಬ್ರೆ. ಉತ್ತರ ನಾನು ಹೇಳ್ತೀನಿ, ಅದಕ್ಕೆ ಸಾಕ್ಷಿ ಇಲ್ಲಿದೆ ಗೌಡ್ರೆ, ಹೇಳ. ಯೋ, ನಿಜ ಹೇಳ್ಬಿಡಯ್ಯ. ಪೊಲೀಸ್ ಅಮ್ಮನ್ನ ಚಿಕ್ಕವ್ರು ಕೆಡ್ಸಿದ್ದು ದಿಟ ಗೌಡ್ರೆ. ಚಿಕ್ಕವ್ರ ಜೊತೆಲಿ ನಾನು ಇದ್ದೆ. ಅದಂಗ್ಲ ಲಾಕಪ್ನಗಿಂದ ಉಂಟೋದ? ಏನ್ ಪೊಲೀಸ್ ಅವ್ರೆ ಬಿಟ್ಬಿಟ್ರ ಹೇಳ? ಪೊಲೀಸ್ ನವರಲ್ಲ ಗೌಡ್ರೆ ಬಿಟ್ಟಿದ್ದು, ಈ ನನ್ನ ಮಗನೇ ಬಿಡಿಸಿದ್ದು. ಏ ನನ್ನ ಮಗನೇ, ಅದೇನ್ ಅರಿಯೋ? ಯಾ ಪರಿಣ್ಯ ಪೊಲೀಸಪ್ಪ, ಯಾ ಪರಿಣ್ಯ. ಚಾಯ್ ಗರಂ, ಚಾಯ್ ಗರಂ, ಚಾಯ್ ಗರಂ. ಇದು ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಅಲ್ಲ, ಅದೇನಕ್ಕೆ ಅರಿಯ? ಎಲ್ಲ ಸೊಂಗಟಿ ನಾಯರ್ ಕೀ ಲಚ್ಕೊಂಡ್ ಬಂದ್ಬಿಟ್ಟೆ ಚಿಕ್ಕವ್ರಿಗ. ಏಯ್ ಇನ್ಸ್ಪೆಕ್ಟರ್ ಅವ ಹೇಳ್ಬಿಟ್ಟವ್ರೆ, ಅವರಿಬ್ರಿಗೂ ಒಂದು ತಟ್ಟು ನೀರು ಸಹಿತ ಕೊಡಬಾರ್ದು ಅಂತ. ಎಂದ ನೀಂಗಳ್ ಮಲಯಾಳ ಅರಿಯೋ? ಅರಿಯಲ್ಲಪ್ಪ, ನಾವು ರುಬ್ಬುತ್ತೀವಿ. ಪೊಲೀಸಪ್ಪ, ಯಾಯಿಂದ ಚಾಯ ಅವರು ವೇಂಡಿ ಕೊಂಡು ನಲ್ಲಿಲ್ಲ ಮತ್ತೆ ನಿಂಗಳು ವೇಂಡಿ ನಮಗ? ಇನ್ನಕ್ಕೆ ನೈಟ್ ಡ್ಯೂಟಿ ಉಂಡಲ್ಲೋ. ಉಂಡಪ್ಪ ಉಂಡು, ಉಂಡ ಕೂಪುರ್ಸೋತಿಲ್ಲ. ಅದನ್ನ ವೇಂಡಿ ಚೂಡ ಸ್ಪೆಷಲ್ ಚಾಯ್ ಕೊಡೋದುಂಟುಂಡು. ಚೂಡ ಅರಿಪ್ಪ, ಕುಡಿಸ್ಕೋ ಕುಡಿಸ್ಕೋ. ಎಷ್ಟೊಂದು ಪ್ರೀತಿ, ಹಾಕ್ಬಿಡ್ತೀನಿ ನೋಡ. ಅದಕ್ಕೆ ಇವ್ರು ಎಲ್ಲೋದ್ರು ಬದುಕೊಂಬಿಡ್ತಾರೆ. ಒಳ್ಳೆ ಟೈಮ್ ಅಲ್ಲಿ ತಂದ್ಕೊಟ್ಟ, ಎಷ್ಟು ಚೆನ್ನಾಗಿದೆ. ನಾಯರು ಏನ್ ಹಾಕ್ ಮಾಡಿದ್ಯೋ ಚಾಯ್ ಮಜುವಾಗದೆ. ಇದಾನ ನಾಯರಿಂದ ಸ್ಪೆಷಾಲಿಟಿ. ಈ ಚಾಯ್ ಅವ್ರ ಸ್ಪೆಷಾಲಿಟಿ ಉಂಡಲ್ಲೋ. ಏನಪ್ಪ ಅದು? ಈ ಚಾಯ ಕುಡಿಚ ಎಂಡ ಗುರುವಾಯೂರಪ್ಪ ನೇರಲೆ ಕಾಣ. ಗುರುವಾಯೂರಪ್ಪ ಪ್ರತ್ಯಕ್ಷವಾಗಿ ಕಾಣ್ತಾರ. ಚೂರು ಕಂಡೀಷನ್ ಏನು? ಪಾವ ಚೈದವ್ರಿಗೆ ಇಲ್ಲ, ಪುಣ್ಯ ಚೈದವ್ರಿಗೆ ಮಾತ್ರ. ಗುರುವಾಯೂರಪ್ಪ, ಗುರುವಾಯೂರಪ್ಪ, ಅಲ್ಲಿ ಗುರುವಾಯೂರಪ್ಪ ಕಾಣಿಸ್ತಾ ಇಲ್ಲ. ನೀನ್ ಪಾಪ ಮಾಡಿದ್ಯಾ, ನಾನು ಪುಣ್ಯ ಮಾಡಿದೀನಿ. ಗುರುವಾಯೂರಪ್ಪ, ಗುರುವಾಯೂರಪ್ಪ. ಗರುಡನ ಮೇಲೆ, ಗರುಡನ ಮೇಲೆ ಅಲ್ವೋ, ಗರುಡನ ಮೇಲೆ ಗುರುವಾಯೂರಪ್ಪ, ಗುರುವಾಯೂರಪ್ಪ, ಅಪ್ಪ ಗುರುವಾಯೂರಪ್ಪ. ಈ ಕಾರು ಯಾರ ರೆಂಡು ಪ್ರಾರಂಭ ಚೈತು, ಎನ್ನ ಮನಿಕ್ಕನು ಎನ್ನ ಕ್ಷಮಿಕನು ಪೊಲೀಸ್ ಅಪ್ಪ.
ಈಗೇನ್ ಹೇಳ್ತೀರ ಗೌಡ್ರೆ? ಅಯೋಧ್ಯೆ ನನ್ನ ಮಗನೇ, ಸುಳ್ಳು ಸತ್ಯ ಮಾಡಿ ಎತ್ತ ತಾಯಿನೇ ನುಂಗ್ಬಿಟ್ಟಿಯಲ್ಲೋ, ಊರ ಜನಗಳ ಮುಂದೆ ನಾನು ತಲೆ ತಗ್ಗಿಸೋಂಗ್ ಮಾಡಿಬಿಟ್ಟಿಯಲ್ಲೋ, ತಲೆ ತಲಾಂತರದಿಂದ ಉಳಿಸ್ಕೊಂಡು ಬಂದಿದ್ದ ನನ್ನ ಮಾನ ಅಮರ್ವಾದೇನ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲೋ. ಪೊಲೀಸಪ್ಪ, ಇಂತ ನನ್ನ ಮಗನ ಉಳಿಸ್ ಮಾಡಿ, ಇವನು ಸುಳ್ಳಾಡಿದ್ರಿಂದಲೇ ನನ್ನ ಮಾನ ಅಮರ್ವಾದೆ ಎಲ್ಲ. ಕಾನೂನ ಕೈಗೆ ತಗೋಬೇಡಿ ಮಿಸ್ಟರ್ ಕಂಟ್ರೋಲ್ ಯುವರ್ ಸೆಲ್ಫ್. ಇವನು ಸುಮ್ಕೆ ಬಿಡಬಾರ್ದು ಸಾಹೇಬ್ರೆ, ಸುಮ್ಕೆ ಬಿಡಬಾರ್ದು. ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ, ಅದ್ ನಂಗೂ ಗೊತ್ತು ಸಾಹೇಬ್ರೆ. ಆದ್ರೆ ಕೋರ್ಟ್ ಕೊಡೋ ಶಿಕ್ಷೆ ಇವನಿಗೆ ಸಾಕಾಗಲ್ಲ, ಅದಕ್ಕೇನೆ ನೋಡ್ರೆ ಸಾಹೇಬ್ರೆ. ಹಿಂದಕ್ಕೋಗಿ, ಹೋಗಿ ಹಿಂದಕ್ಕೆ. ಈ ನನ್ನ ಮಗನ ಮಾತ್ ನಂಬಿಕೊಂಡು ನಿಮ್ಮ ಕಾನೂನಿಗೆ ಅವಮಾನ ಮಾಡಿದೆ, ಸರ್ಕಾರಕ್ಕೆ ಸವಾಲ್ ಹಾಕ್ಬಿಟ್ಟೆ. ಅದಕ್ಕೆ ಈ ನನ್ನ ಮಗನ ನಾನೇ ನನ್ನ ಕೈಯಾರ ಕೊಂದ್ರೇನೆ ನ್ಯಾಯ ಉಳಿಯೋದು. ನಾನು ಗಂಡದೆ ಗೌಡ ಅನ್ಸ್ಕೊಂಡದಕ್ಕೂ ಸಾಕ್ಷಿ ಆಗೋದು. ಕೊಡ್ರೆ ಕೊಡ್ರೆ, ನನ್ನ ಮಾತು ಕೇಳಿ. ನೀ ಸುಮ್ಕಿದ್ರು ಪೊಲೀಸಪ್ಪ. ಪೊಲೀಸಪ್ಪ ಗೌಡ್ರೆ, ನಿಮ್ ಬಗ್ಗೆ ನನ್ನ ಗೌರವ ಇದೆ, ನಿಮ್ ನ್ಯಾಯ ಎಂತದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ 3 ನಿಮಿಷ ಅವಕಾಶ ಕೊಡಿ, ಆಮೇಲೆ ನೀವು ಹೇಳ್ದಾಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ. ಏನ್ ಹೇಳ್ತಾ ಇದೀಯ ಪೊಲೀಸವ್ವ? ಗೌಡ್ರೆ, ನಿಮ್ ಮಗನ ಮದುವೆ ಆಗ್ಬೇಕು ಅಂತ ನಾನು ಆಸೆ ಪಡ್ಲಿಲ್ಲ, ನಿಮ್ ಆಸ್ತಿ ಒಡಿಬೇಕು ಅಂತ ನಾನು ಆಸೆ ಪಡ್ಲಿಲ್ಲ. ಆದ್ರೆ ಇವ್ ನನ್ನ ಜೀವನನೇ ಹಾಳು ಮಾಡ್ದ. ನೋಡಿ, ನಾನೊಬ್ಬ ಎಜುಕೇಟೆಡ್, ನನಗೆ ಬೇಕಾದ್ರೆ ಇದನ್ನ ಅಭಾಷಣ ಮಾಡಿಸ್ಕೊಂಡು ಬೇರೆಯವನ ಮದುವೆ ಆಗಿ ಬಾಳ್ಬೋದಾಗಿತ್ತು. ಆದ್ರೆ ನನ್ನ ಮನಸ್ಸು ಕೊಪ್ಪಲಿಲ್ಲ. ನನಗೆ ಬೇಕಾಗಿರೋದು ನನ್ನ ಹೊಟ್ಟೆಯಲ್ಲಿ ಬೆಳೆತಿರೋ ಬಗುಗೆ ಇವನೇ ತಂದೆ ಅಂತ ಒಪ್ಕೊಂಡು ಸಾಕು. ಇದಕ್ಕೆ ಜೀವನಾಂಶ ಕೂಡ ಕೊಡ್ಬೇಕಾಗಿಲ್ಲ. ನನ್ನ ಹುಟ್ಟ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಅದನ್ನ ಸತ್ಪ್ರಜೆಯಾಗಿ ಬೆಳೆಸೋ ಧೈರ್ಯ ನನ್ನಲ್ಲಿದೆ. ಗೌಡ್ರೆ, ಈಗ ನಿಮ್ ಮಗನ್ಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಕೇಳ್ದೇನೋ ಕೇಳ್ದೇನೋ ಬೇಕು ನನ್ನ ಮಗನೇ, ಆ ಯಾವನ ಮಾತು ಕೇಳ್ದೇನೋ? ಅಪ್ಪ, ಅವಳನ್ನ ಅವಮಾನ ಮಾಡಿದ್ಲು, ಆವೇಶದಲ್ಲಿ ತಪ್ಪು ಮಾಡ್ಬಿಟ್ಟೆ. ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಮಾಡೋ ತಪ್ಪು ಮಾಡ್ಬಿಟ್ಟು ನನ್ನ ಕಾಲಿಗೆ ಹಾಕ ಬೀಳ್ತೀಯ? ಹೋಗ, ಯಾವನ ಕಾಲಿಗೆ ಬೀಳು. ಹೋಗ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಮಾಡಿರೋ ತಪ್ಪನ ಯಾವ ಹೆಣ್ಣು ಕ್ಷಮಿಸೋದಿಲ್ಲ. ಸಾಹೇಬ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ಸಾಹೇಬ್ರೆ, ನಮ್ಮ ಪಂಚಾಯತಿಗೆ ತೆಪ್ಪು ಮಾಡಿದವನು ತೆಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಟ್ರೆ ಕ್ಷಮಿಸಿಬಿಡ್ತೀವಿ. ಇಲ್ಲಿ ನಿಮ್ಮ ತೀರ್ಮಾನ ಹೆಂಗಾಯ್ತೋ ನಂಗೆ ಗೊತ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲೂ ಅಷ್ಟೇ ಕೊಡ್ರೆ, ನಾವು ಬೇಕು ಅಂತ ಯಾರಿಗೂ ಶಿಕ್ಷೆ ಕೊಡಲ್ಲ. ತಪ್ಪು ಮಾಡಿದವನು ಮತ್ತೆ ತಪ್ಪು ಮಾಡದಿದ್ದ ಹಾಗೆ ನೋಡ್ಕೊಳ್ತೀವಿ ಅಷ್ಟೇ. ಅವ್ವ, ನನ್ನ ಲಕ್ಷ್ಮಿ ಹೋದ ಮ್ಯಾಕೆ ನನ್ನ ಮನೆ ಕತ್ಲು ತುಂಬಿಕೊಂಡಿತ್ತು. ಈಗ ನೀನು ನನ್ನ ಸೊಸೆಯಾಗಿ ಬಂದು ನನ್ನ ಮನೆ ದೀಪ ಬೆಳಗ್ಸವ್ವ, ಒಪ್ಕೊಳವ್ವ. ಇಲ್ಲ ಅನ್ಬೇಡ ನನ್ನ ತಾಯಿ. ಇದಕ್ಕೆ ನಮ್ಮ ಅಣ್ಣನ ಒಪ್ಕೋಬೇಕು. ಅಣ್ಣ? ನಿಮ್ಮ ಅಣ್ಣ ಯಾರವ್ವ? ಅಣ್ಣ ಸುಶೀಲ, ನೀನೆಲ್ಲೇ ಇದ್ರೂ ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣಮ್ಮ. ಸರ್, ಗುಡ್ ಲಕ್ ಮೈ ಬಾಯ್. ಗಾಡ್ ಬ್ಲೆಸ್ ಯು ಸುಶೀಲ. ಥ್ಯಾಂಕ್ ಯು ಸರ್. ಗೌಡ್ರೆ, ಸಾಹೇಬ್ರೆ, ಇಂಥ ಸಂಬಂಧ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಉಜ್ಜಪ್ಪ, ನಿನ್ ತಂಗಿಗೇನ ಸೆಟ್ಲ್ ಮಾಡ್ಬಿಟ್ಟೆ, ನನ್ ಕತೆ ಹೆಂಗೆ? ಗೂಡ್ಸೋ ಎಕ್ಸ್ಪ್ರೆಸ್ಸೋ? ಅಂದ್ರೆ ಮದ್ವೆನ ತಾಳಿ ನೀನೆ ಕಟ್ಟೆ ನಾನೇ ಕಟ್ಲ? ಅಮ್ಮ, ಹಲ್ಲು ಮೇಲಮ್ಮ. ಸಾಹೇಬ್ರಿದ್ರೆ ಸ್ವಲ್ಪ ಸಾಹೇಬ್ರಾ, ಅವನ ಕೇಳ್ತೀನಿ. ಆದಿತ್ಯ ಸರ್, ಇಷ್ಟು ದಿನ ಇಲ್ಲಿದ್ದು ಇದೇನಾ ನೀವು ಮಾಡಿರೋದು? ಯು ಮಸ್ಟ್ ಬಿ ಪನಿಶ್ ಸರ್. ಪನಿಶ್ಮೆಂಟ್? ಎಸ್ ಮಿಸ್ಟರ್ ಆದಿತ್ಯ, ನಿನಗೆ ಪನಿಶ್ಮೆಂಟ್ ಆಗ್ಲೇಬೇಕು. ಅಲ್ಲ ಸರ್, ಪನಿಶ್ಮೆಂಟ್ ಏನ್ ಗೊತ್ತಾ? ಮ್ಯಾರೇಜ್, ನಿನಗೂ ಆಕೆಗೂ ಮದುವೆ. ಥ್ಯಾಂಕ್ ಯು ವೆರಿ ಮಚ್ ಸರ್.
ಕ್ಯಾರಿ ಆನ್ ಮೈ ಬಾಯ್, ಕಾಂಗ್ರಾಟ್ಸ್. ಅರೆ ಅಲ್ಲ, ನಮ್ದಕ್ಕೆ ಬುದ್ಧಿನೇ ಇಲ್ಲ. ಇಷ್ಟು ದಿವಸ ನಮ್ದು ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ಇದ್ದೆ. ನಮ್ದು ಸರ್ಕಾರಕ್ಕೆ ಬುದ್ಧಿ ಇದೆ, ಅದಕ್ಕೆ ಅಲ್ವಾ ಈ ರೈಲು ತುಂಬಾ ಇಷ್ಟೊಂದು ಪೊಲೀಸ್ಗೆ ಬಂದು ಇವ್ರ ತಕ್ಲೀಫ್ನ ಸೆಟ್ಲ್ ಮಾಡಿದ್ದು. ಆಹ, ಈಗ ಈ ಎರಡು ಜೋಡಿನ ನಮ್ದು ಗಾಡಿಲೇ ಸವಾರಿ ಹೊಡಿತಾರೆ. ಅರೆ ಬಾಯ್ ಸಾಹ್, ನಿಮ್ದು ಎಲ್ಲ ಕ್ಯಾನ್ ನೋಡ್ತಾ ಇದಾರೆ. ನಿಮ್ದಿಗೆ ಎಲ್ಲ ಇವ್ರದ್ದು ಶಾದಿಗೆ ಬಂದ್ರೆ ನಿಮ್ದಿಗೆ ಎಲ್ಲ ನಮ್ದು ಗಾಡಿಲಿ ಫುಲ್ ರೈಟ್ಗೆಲ್ಲ ಆಫ್ ರೈಟ್ಗೆ ಹೊಡಿತಾರೆ. ಆದ್ರೆ ಊಟ ಓಸಿ